ಈ ನೆಪೋಟಿಸಮ್ ಅನ್ನೋದೆಲ್ಲ ಇಲ್ಲಿ ಗೋ ಟು ದ ಬ್ಯಾಕ್ ಬರ್ನರ್. ನೀವು ಯಾವಾಗ ಆ್ಯಕ್ಚುಲಿ ಎಷ್ಟು ಪ್ರಿವಿಲೇಜ್ ಇದೆ ಅಂತ ಆಕ್ಸೆಪ್ಟ್ ಮಾಡ್ಕೊಂಡಾಗ. ಸರ್ ತುಂಬ ಕಾಲು ಎಳಿತೀನಿ ನಮ್ಮ ಅಪ್ಪಗೆ. ವಿ ಫೈಂಡ್ ಎ ವೆರಿ ಕ್ಯೂಟ್ ಆಯ್ತಾ. ಸೊ ಅವರ ಎಕ್ಸ್ಪ್ರೆಷನ್ಸ್ ಎಲ್ಲ ನೋಡ್ತಾ ಇರ್ತೀನಿ ನಾನು ಯಾವಾಗಲೂ, ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ. ಐ ಬಿನ್ ಅರೌಂಡ್, ಐವ್ ಡನ್ ಸೋ ಮೆನಿ ಆಡಿಷನ್ಸ್ ಇನ್ ಮೈ ಲೈಫ್. ಒಂದು 3,000 ಮಾಡಿರ್ಬೋದು ಎಷ್ಟು ತಂದು. ಅಥವಾ ಆಲ್ರೆಡಿ ಇವಾಗ ಒಂದು ಹಿಟ್ ಆಗಿರೋ ಚಿತ್ರವನ್ನು ಕೊಟ್ಟಿರುವಂತಹ ತಂಡ ಅವ್ರ ಜೊತೆ ನೀವು ಕೆಲಸ ಮಾಡಿದಾಗ ಮೇ ಬಿ 2,00,000 ಸ್ಟಾರ್ಟಿಂಗ್ ಅಂತ ಅನ್ಕೋಬೋದು. ಪೇಮೆಂಟ್ಸ್ ಯಾವಾಗ ಬರುತ್ತೆ ಹೇಳೋಕ್ಕಾಗಲ್ಲ. ಹಿಂಗೆ ಜೀವನ ನಡೆಸೋದು. ಲವ್ ಸ್ಟೋರಿನೇ ಇರಲಿಲ್ಲ ಅಲ್ಲಿ, ಅರೇಂಜ್ಡ್ ಮ್ಯಾರೇಜ್ ಇದು ಒಂಥರ. ಹೌದಾ? ಅಂದರೆ ನಾವೇ ಅರೇಂಜ್ ಮಾಡ್ಕೊಂಡಿದ್ದು, ಅಪ್ಪ ಅಮ್ಮ ಅರೇಂಜ್ ಮಾಡಿದ್ದಂತಲ್ಲ, ನಾವೇ ಅರೇಂಜ್ ಮಾಡ್ಕೊಂಡಿದ್ದು. ಅದೇಂಗದು? ಅದು ಆ ಬುಕ್ ಓದಲೇಬೇಕು. ಇಟ್ ಟಾಕ್ಸ್ ಅಬೌಟ್ ಹೌ ನಿಮ್ಮ ಥಾಟ್ಸ್ನ ಹೇಗೆ ಆ್ಯಕ್ಚುಲಿ ರಿಯಾಲಿಟಿಗೆ ತರೋದು ಅಂತ. Today I'm just curious. Hey, what's up? Hitha Chandrashekhar, Srinivas Anbekar. Hitha Chandrashekhar. Yes. So it's one and only Hitha. This is a zero build-up show. But all the build-ups is about your life journey, life and how you look at it and all of that. So firstly, how are you, Hitha? Super. Happy. Everyone is super. Happy. So, the phase of life. ಏನು ಹುಡ್ಕೊಂಡು ಹೋಗ್ತಾ ಇದ್ದೀರಾ ಅಥವಾ ನಿಮ್ಗೆ ಲೈಫ್ ಏನು ಹೇಳ್ತಾ ಇದೆ? ಯೂಶ್ವಲಿ ನಾನೇನು ಹುಡ್ಕೊಂಡು ಹೋಗಲ್ಲ. ಐ ಥಿಂಕ್ ನನಗೆ ಏನು ಬೇಕೋ ಅದಾಗದೇ ಬರುತ್ತೆ ನನಗೆ. ಮೀನ್ ಐ ಬಿಲೀವ್ ಇನ್ ದ ಲಾ ಆಫ್ ಅಟ್ರಾಕ್ಷನ್. ಸೊ ಐ ಡೋಂಟ್ ಚೇಸ್, ಐ ಅಟ್ರಾಕ್ಟ್. ಸೊ ಇದನ್ನು ನಾನು ಒಂದು ಹ್ಯಾಬಿಟ್, ಫಸ್ಟು ಅದು ಕಷ್ಟ ಇಲ್ಲ ಚೇಸ್ ಮಾಡಬೇಕು ಅನಿಸುತ್ತೆ ಏನಾದ್ರು ಬೇಕು ಅಂದರೆ. ಬಟ್ ಹೋಗ್ತಾ ಹೋಗ್ತಾ ಅದು ಅಭ್ಯಾಸ ಆಗ್ತಾ ಆಗ್ತಾ, ಆ್ಯಂಡ್ ವೆನ್ ಯು ಸಿ ಇಟ್ ಆ್ಯಕ್ಚುಲಿ ಹ್ಯಾಪನಿಂಗ್, ರಿಲ್ಯಾಕ್ಸ್. ಏ ನೈಸ್ ಯಾ, ಚೇಸ್ ಮಾಡಬೇಡಿ, ಅಟ್ರಾಕ್ಟ್. ಇಲ್ಲ ಇವಾಗ ಒಂದು ತುಂಬ ಕ್ಯೂರಿಯಸ್ ಪ್ರಶ್ನೆ ಬರ್ತಾ ಹೋಗುತ್ತೆ. ನಾನು ನಿಮ್ಮ ಇನ್ಸ್ಟಾ ಇದರಲ್ಲೆಲ್ಲ ನೋಡ್ತಾ ಇದ್ದೆ. ಐ ಥಿಂಕ್ ಯು ಹ್ಯಾವ್ ದಿ ಹ್ಯಾಬಿಟ್ ಆಫ್ ಜರ್ನಲಿಂಗ್, ಗ್ರ್ಯಾಟಿಟ್ಯೂಡ್ನ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀರಾ. ಅಟ್ರಾಕ್ಟ್ಗೂ ಚೇಸ್ಗೂ ಆ ಡಿಫ್ರೆನ್ಸ್ ಏನಿದೆ? ಆ್ಯಂಡ್ ಮೊದಲನೇದಾಗಿ ಆ ಜರ್ನಿ ಆ ಡೈರೆಕ್ಷನಲ್ಲಿ ನೀವು ತಿಳ್ಕೊಳ್ಳೋ ಕಾರಣ ಏನಾಯಿತು? ನನಗೆ ಆ್ಯಕ್ಚುಲಿ ಲಾ ಆಫ್ ಅಟ್ರಾಕ್ಷನ್ ನಾನು 2012 ನಾನು ಲೈಕ್ ಐ ಕೇಮ್ ಅಕ್ರಾಸ್ ಇಟ್. ಯಾರು ನನ್ನ ಜೂನಿಯರ್ ಇನ್ ಕಾಲೇಜ್ ಅದ್ರ ಬಗ್ಗೆ ಹೇಳಿದಾಗ ನಾನು ವಾಟ್ ಯು ಇವನ್ ಟಾಕಿಂಗ್ ಅಬೌಟ್ ಅಂತ ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ. ಮ್ಯಾನಿಫೆಸ್ಟೇಷನ್, ಲಾ ಆಫ್ ಅಟ್ರಾಕ್ಷನ್ ಅದೆಲ್ಲ. ಬಟ್ ಐ ಥಿಂಕ್ ನೌ ಐ ಕ್ಯಾನ್ ಸೇ ದಿಸ್ ಬಿಕಾಸ್ ಆಫ್ ದಿ ಎಕ್ಸ್ಪೀರಿಯನ್ಸ್. ಲೈಕ್ ಯಾವಾಗ ನೋಡಿದ್ದೀರಾ 2012 ಇಂದ ಇಲ್ಲಿ ತನಕ 12 ವರ್ಷ ಏನೇನೆಲ್ಲ ಆಗಿದೆ ಲೈಫಲ್ಲಿ ಅದೆಲ್ಲ ಹೆಂಗೆ ಇಟ್ಸ್ ಮೇಡ್ ಮೈ ಬಿಲೀಫ್ ಸ್ಟ್ರಾಂಗರ್ ಅಂಡ್ ಸ್ಟ್ರಾಂಗರ್. ಸೊ ಇವಾಗ ಐ ಆಮ್ ಅಟ್ ದ ಪ್ಲೇಸ್ ವೆನ್ ಐ ಕ್ಯಾನ್ ಸೇ ಹೇ ಯೆಸ್ ಇಟ್ಸ್ ಟ್ರೂ. ಸೊ ದೇರ್ ಹ್ಯಾವ್ ಬಿನ್ ಟೈಮ್ಸ್ ಡೌಟ್ ಇತ್ತು, ನಿಜವಾಗ್ಲೂ ವರ್ಕ್ ಆಗುತ್ತಾ ಇಲ್ವಾ ಗೊತ್ತಿರಲಿಲ್ಲ ಇದೆಲ್ಲ. ಬಟ್ ವೆನ್ ಡಿಡ್ ಯು ಫಸ್ಟ್ ರೈಡ್ ಅಂಡ್ ದೆನ್ ಇನಿಷಿಯಲ್ ಇದು? ಬಿಕಾಸ್ ಈ ಥರ ವಿಚಾರಗಳೆಲ್ಲ ಹೇಗೆ ಗೊತ್ತಾ, ಕೇಳಿದ ತಕ್ಷಣ ಡೌಟಲ್ಲಿರೋನು ಏಯ್ ಒಂದು ಕೈ ನೋಡೋಣ ಇರು ಅಂತ ಎಲ್ಲೋ ಒಳ ಒಂದು ಬೀಜ ದಟ್ ಗೋ ಏನ್ ಎಲ್ಲಾನು ನಂಬೋರು ಅಂತೂ ಬ್ಲೈಂಡಾಗಿ ನಮ್ಮ ಮಾಡೋಕೆ ಟ್ರೈ ಮಾಡಿಬಿಡ್ತಾರೆ. ಇನ್ನು ಮಧ್ಯದಲ್ಲಿರೋರು ಸ್ಪೆಕ್ಯುಲೇಷನ್ಸು, ಭಗವಂತನು ಬಂದರೆ ಆಧಾರ್ ಕಾರ್ಡ್ ತೋರಿಸೋ ಅನ್ನೋರು, ಅವ್ನು ಬಿಟ್ಬಿಡೋಣ. ಸೊ ಕ್ಯಾನ್ ಯು ಪ್ಲೀಸ್ ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್. ಹಿ ಆಸ್ಕ್ ಮಿ ಟು ವಾಚ್ ದ ಸೀಕ್ರೆಟ್, ಬುಕ್ ಓದು ಅಂತ ಹೇಳ. ಇಲ್ಲ ನಿಮಗೆ ಇಮಿಡಿಯೇಟಾಗಿ ಇಫ್ ಯು ವಾಂಟ್ ಟು ಫೈಂಡ್ ಔಟ್ ಅಬೌಟ್ ಇಟ್, ಒನ್ ಆ್ಯಂಡ್ ಹಾಫ್ ಅವರ್ ಡಾಕ್ಯುಮೆಂಟ್ರಿ ಇದೆ ಅದು ನೋಡು ಅಂತ ಹೇಳಿದ. ಸೊ ನೋಡಿದೆ, ಒಂದು ಕ್ಯೂರಿಯಾಸಿಟಿ, ಐ ವಾಸ್ ಜಸ್ಟ್ ಕ್ಯೂರಿಯಸ್ ಅಬೌಟ್ ಇಟ್, ನೋಡೇ ಬಿಡೋಣ ಟ್ರೈ ಮಾಡೋಣ ಅಂತ. ಅದರಲ್ಲಿ ಹೇಳ್ತಾರೆ ನೀವು ಇವಾಗ ಯೂಶ್ವಲಿ ಎಲ್ಲರೂ ಹೋಗಬೇಕಾದ್ರೆ ಅಯ್ಯೋ ನಂಗೆ ಅಲ್ಲಿ ಪಾರ್ಕಿಂಗೇ ಸಿಗಲ್ಲ ಪಾರ್ಕಿಂಗೇ ಸಿಗಲ್ಲ ಅಂತಲೇ ಹೋಗ್ತಾ ಇದ್ರೆ ಪಾರ್ಕಿಂಗ್ ಸಿಗಲ್ಲ. ಮನೆ ಬಿಟ್ಟಾಗಲೇ ಏ ಇವತ್ತು ನಮಗೆ ಒಂದು ಬ್ಯೂಟಿಫುಲ್ ಪಾರ್ಕಿಂಗ್ ಸ್ಪಾಟ್ ಇರುತ್ತೆ, ಏನೂ ಟೆನ್ಷನ್ ಇರಲ್ಲ, ಐ ವಿಲ್ ಬಿ ಆನ್ ಟೈಮ್, ಈ ಥರ ಎಲ್ಲ ಅಂದ್ಕೊಂಡು ಹೋದಾಗ ಆ್ಯಕ್ಚುಲಿ ಹಾಗೆ ಆಗುತ್ತೆ. ದಟ್ ವಾಸ್ ಲೈಕ್ ಬಿಲೀಫ್ ಸಿಸ್ಟಮ್ನ ಸ್ಟ್ರಾಂಗರ್ ಮಾಡೋದಕ್ಕೆ ಸ್ಮಾಲ್ ಎಕ್ಸ್ಪೆರಿಮೆಂಟ್ಸ್ ಮಾಡಬೇಕು. ಸೊ ಅದನ್ನ ಹಂಗೆ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಿದ್ದಂಗೇನು ದ ಯು ನೋ ದ ಫೇತ್ ಇನ್ ಇಟ್ ವಿಲ್ ಇನ್ಕ್ರೀಸ್. ಸೊ ದಟ್ಸ್ ಹೌ ಲೈಕ್ ಸ್ಮಾಲ್ ಥಿಂಗ್ಸ್ ಲೈಕ್ ದಟ್ ಐ ಸ್ಟಾರ್ಟ್ ಅಪ್ಲೈಯಿಂಗ್ ಇಟ್ ಆನ್ ಲೈಕ್ ಇಟ್ ವರ್ಕ್ಸ್. ಫಸ್ಟ್ ಟೈಮ್ ಎನಿ ಇನ್ಸ್ಟೆನ್ಸ್ ದಟ್ ಇಟ್ ದಿಸ್ ವರ್ಕ್ ಫಾರ್ ಎಕ್ಸಾಂಪಲ್ ನಿಮ್ಮ ಕರಿಯರ್ಗೆ ಅದು ಹೆಲ್ಪ್ ಆಗಿರೋದು ಯಾವ್ದಾದ್ರು ಒಂದು ಕ್ಷಣ, ಮೂವೀಸ್ ದಟ್ ಯು ಕುಡ್ ಹವ್ ಲ್ಯಾಂಡೆಡ್, ಎನಿಥಿಂಗ್ ದಟ್ ಯು ಆರ್ ಮ್ಯಾನಿಫೆಸ್ಟಿಂಗ್, ವಾಟ್ ಡಿಡ್ ಯು ಫಸ್ಟ್ ಮ್ಯಾನಿಫೆಸ್ಟ್ ಸಕ್ಸಸ್ಫುಲಿ? ಸಕ್ಸಸ್ಫುಲಿ ಫಸ್ಟ್ ಅಂದರೆ ಬಿಗ್ ಮ್ಯಾನಿಫೆಸ್ಟೇಷನ್ ಫಾರ್ ಮೀ ವಾಸ್ ವಿನ್ನಿಂಗ್ ಡಾನ್ಸಿಂಗ್ ಸ್ಟಾರ್ 3 ಆನ್ ಕಲರ್ಸ್ ಕನ್ನಡ. ಐ ಮೀನ್ ಐ ಡಿಡ್ ವರ್ಕ್ ಹಾರ್ಡ್ ಆನ್ ಇಟ್. ಅಂದರೆ ಎಲ್ಲ ಅಲೈನ್ ಆಗಿರಬೇಕು, ನಾವು ಮಾಡುವಂತಹ ಕೆಲಸ, ನಾವು ಆಡುವಂತಹ ಮಾತು, ನಾವು ಯೋಚನೆ ಮಾಡುವಂತಹ ಥಾಟ್ಸು, ಎಲ್ಲನೂ ಅಲೈನ್ಮೆಂಟ್ ಇದ್ದಾಗ ವರ್ಕ್ ಆಗುತ್ತೆ. ಸೊ ಐ ಡಿಡ್ ಆಲ್ ಆಫ್ ಇಟ್ ಆ್ಯಂಡ್ ಇಟ್ ವರ್ಕ್ಡ್. ಸೊ ಐ
ಯಾ ನೋಬಡಿ ನ್ಯೂ ಸಿಹಿ ಕಹಿ ಚಂದ್ರು ಅವ್ರ ಮಗಳು ಅಂತ ಒಂದು ಇದಿತ್ತು ಅಷ್ಟೇ, ಬಟ್ ನೋಬಡಿ ನ್ಯೂ ಆಫ್ ಮೈ ಟ್ಯಾಲೆಂಟ್ ಅಥವಾ ಇವಳು ಏನು ಮಾಡೋಕ್ಕೆ ಕೇಪಬಿಲಿಟೀಸ್ ಇದೆ ಇವಳಿಗೆ, ಇದೆಲ್ಲ ಯಾರಿಗೂ ಗೊತ್ತಿರಲಿಲ್ಲ. ಸೊ ಇಟ್ ವಾಸ್ ಲೈಕ್ ಅ ಪರ್ಫೆಕ್ಟ್ ಆಪರ್ಚುನಿಟಿ ಫಾರ್ ಮೀ ಟು ಕೈಂಡ್ ಆಫ್ ಶೋ ಮೈ ಸೆಲ್ಫ್ ಟು ಎವ್ರಿಬಡಿ ಆ್ಯಂಡ್ ಸೇ ದಿಸ್ ಇಸ್ ವಾಟ್ ಐ ಆಮ್ ಕೇಪಬಲ್ ಆಫ್ ಅನ್ನೋ ಥರ. ಆ್ಯಂಡ್ ಐ ಸೆಡ್ ಅದನ್ನು ಸೈನ್ ಆ ಕಾಂಟ್ರಾಕ್ಟ್ ಸೈನ್ ಮಾಡ್ತಿದ್ದ ದಿವಸನೇ ಐ ಟೋಲ್ಡ್ ಮೈ ಮದರ್, ನೋಡೋ ಐ ಆಮ್ ಸೈನಿಂಗ್ ದಿಸ್, ಐ ಆಮ್ ಗೋಯಿಂಗ್ ಟು ವಿನ್ ಇಟ್. Wow. She's like, I know you will. So, adu nam ammangu ide, but she, I think she's been practicing it, but she doesn't know that it's the law of attraction. Iva heltaralva astu devategalu irtare ella kade. Yen ankonte husharagirutta astu. So, adella nam amma thumba varshagalinda na helkomandidru and she practices it herself as well. But avarga ee concept bage gotilla. She does it without knowing it. So, nam amma nin helta idha thana agate bidu anta helidru. So, hange aitu. Hagagi first example of how manifestation actually worked for you. ಅಲ್ಲಿ ಒಂದು ಡಾನ್ಸಿಂಗ್ ಸ್ಟಾರ್ ಅಂತ ಒಂದು ಒಂದು ಇವಾಗ ಚಿಕ್ಕ ಪ್ಲಾಂಟ್ ಬಂದ್ಬಿಡ್ತೀವಿ ಹಂಗೆ ಮನಸ್ಸಿಗೆ. ಐವನ್ ಐ ವಾಸ್ ಪಾರ್ಟ್ ಆಫ್ ಡಾನ್ಸಿಂಗ್ ಸ್ಟಾರ್ ಅಂದರೆ ದಟ್ ಫಾರ್ಮ್ಯಾಟ್ ಬೇಸಿಕ್ಲಿ ಈಸ್ ಬೇರೆ ಬೇರೆ ಎಲ್ಲ ಕ್ಷೇತ್ರದವರು ಸಡನ್ ಆಗಿ ಆ ಡಾನ್ಸ್ ಅಂತ ಬಂದಾಗ ಹೇಗಾಗತ್ತೆ ಅಂತ. ಎಷ್ಟೋ ಜನ ಹೆಣ್ಮಕ್ಳಿಗೆ ಒಂದು ಕ್ವೆಶನ್ ಇರುತ್ತೆ, ಈ ಟಿ ವಿ ಚಾನಲ್ಲು ರಿಯಾಲಿಟಿ ಶೋಸ್ಗಳು ಆಚೆಗೆ ನೋಡೋಕ್ಕೆ ಇಷ್ಟೇ ಕಾಣೋದು, ವಾರ ವಾರ ವೋಟ್ ಮಾಡಬೇಕು, ಇವ್ರು ಈ ಪರ್ಫಾರ್ಮೆನ್ಸ್ ಇದ್ರು ಆ ಜಡ್ಜ್ ಹಂಗಂದ್ರು. ಹೌದು. ಬಟ್ ಯು ನೋ ಹಿಂದ್ಗಡೆ ಆ ಇನ್ಸೆಕ್ಯೂರಿಟೀಸು, ಕೆಲವು ಸತಿ ಕ್ಯಾಲ್ಕುಲೇಷನ್ಸು, ಆಂಗ್ಸೈಟಿ ಏನೇನೋ ಇರುತ್ತೆ. ಆ ಫೇಸನ್ನು ಹೇಗೆ ಹ್ಯಾಂಡಲ್ ಮಾಡಿದ್ರಿ? ವಾಟ್ ಆ ಫೇಸ್ ನಿಮ್ಗೇನು ಕಲಿಸ್ತು? ತುಂಬ ಕಷ್ಟಪಟ್ಟೆ. ಲೈಕ್ ಆವಾಗ ಜೆ ಪಿ ನಗರಿಂದ ದಿನಾಗಲೂ ರಿಹರ್ಸಲ್ಗೆ ಐ ವುಡ್ ಗೋ ಟು ವಾಟ್ ಇಸ್ ದಟ್ ಮತಿಕೆರೆ. ಆವಾಗ ಮೆಟ್ರೋ ಇರಲಿಲ್ಲ, ಆಯಿತಾ? ದಿನಾಗಲೂ ಐ ಟು ಗೋ ಬೈ ಕಾರ್ ಓ ಕ್ಯಾಬ್ ಓರ್ ಸಮ್ ಯಾವುದೋ ಒಂದು ವೇ ಆಫ್ ಟ್ರಾನ್ಸ್ಪೋರ್ಟ್ ಐ ಹ್ಯಾಡ್ ಟು ಬಿ ದೇರ್. ಐ ವುಡ್ ರಿಹರ್ಸ್ ಫಾರ್ ಅಬೌಟ್ 7 to 8 hours ಎವ್ರಿ ಡೇ. ಬಿದ್ದಿದ್ದೀನಿ, ಗಾಯ ಮಾಡ್ಕೊಂಡಿದ್ದೀನಿ, ಆಲ್ ಆಫ್ ದ್ಯಾಟ್. ಬಟ್ ವಾಟ್ ಎವರ್ ಇಟ್ ವಾಸ್, ಮೈ ಇಂಟೆಂಟ್ ವಾಸ್ ವೆರಿ ಸ್ಟ್ರಾಂಗ್. ಇಲ್ಲ, ನಾನು ಇದು ಗೆಲ್ಲಲೇಬೇಕು, ಗೆದ್ದೆ ಗೆಲ್ತೀನಿ ಅನ್ನೋದೊಂದು ಓ ಇತ್ತು ಒಳಗಡೆಯಿಂದ. ಸೊ ನನ್ ಆಫ್ ಇಟ್ ಮ್ಯಾಟರ್ಡ್. ಆ್ಯಂಡ್ ಅದೇ ಟೈಮಲ್ಲಿ ನಾನು ಯೋಗಿ ದುನಿಯಾ ಶೂಟ್ ಕೂಡ ಮಾಡ್ತಾ ಇದ್ದೆ, ಅದೆಲ್ಲ ನೈಟ್ ಶೂಟು. ಸೊ ರಿಹರ್ಸಲ್ ಮುಗಿಸ್ಕೊಂಡು ನಾನು ಶೂಟ್ಗೆ ಹೋಗ್ತಾ ಇದ್ದೆ. ಐ ವುಡ್ ಸ್ಲೀಪ್ ಫಾರ್ ಅಬೌಟ್ 4 hours ಮ್ಯಾಕ್ಸ್, 4 to 5 hours. ಒಂದೊಂದು ದಿವಸ ಸ್ವಲ್ಪ ಲೇಟ್ ಆಗಿದ್ರೆ ಒಂದು 5 hours ಮಲ್ಕೋತಾ ಇದ್ದೆ. ಅಗೇನ್ ಇನ್ ದ ಮಾರ್ನಿಂಗ್ ಗೆಟ್ ಅಪ್ ಆ್ಯಂಡ್ ಗೋ ಫಾರ್ ರಿಹರ್ಸಲ್ಸ್. ಸೊ ಕಷ್ಟಪಟ್ಟಿದ್ದೀನಿ. ಆ್ಯಂಡ್ ವಾಟ್ ಐ ಲರ್ನ್ಡ್ ವಾಸ್ ದ್ಯಾಟ್ ಕಷ್ಟಪಟ್ಟರೆ ಫಲ ಉಂಟು. So, that was something that I cherish, thanks to Colors Kannada. I personally feel TV ಅನ್ನೋದು ದೊಡ್ಡ ಎಕ್ಸ್ಪೋಜರ್ ಕೊಟ್ಬಿಡುತ್ತೆ, ಟು ದಿ ಎಕ್ಸ್ಟೆಂಟ್ಗೆ ಒಂದು ಫೇಸ್ ಕೊಟ್ಬಿಡುತ್ತೆ. ಇಡೀ ಕರ್ನಾಟಕದ 7 crore ಜನಗಳಿದ್ರೆ 7 crore ಜನಕ್ಕೂ ನೀವು ರಿಯಾಲಿಟಿ ಶೋ ಬಿಗ್ ಬಾಸ್ ಮೂಲಕನಾದರೂ ಹೋಗಿ ಡ್ಯಾನ್ಸ್ ಆದರೂ ಮಾಡಿ ಜೋಕ್ ಆದರೂ ಹೇಳಿ ಬೇರೆ ಬೇರೆ ಫಾರ್ಮ್ಯಾಟ್ಸ್ ಆದ್ರೂ ಯು ಸಿನ್ಸ್ ಅಪ್ಪನೂ ಒಂದು ಟಿ ವಿಯ ದೊಡ್ಡ ಹೆಸರು, ಸಿ ಕೆ ಚಂದ್ರ ಅವರು ಆಗಿ ನಮ್ಮ ಕೂಡ. ಹೌದು. ಸೊ ಈ ಎಲ್ಲ ಬ್ಯಾಕ್ಗ್ರೌಂಡ್ ಒಂದು ಕ್ಯಾರಿ ಮಾಡೋದನ್ನು ಒಂದು ಡ್ಯಾನ್ಸ್ ಮೂಲಕ ನಿಮ್ಮದೇ ಆದಂಥ ಒಂದು ಇದನ್ನು ಹಾಕೋಬೇಕಾದಾಗ್ಲೂ, ವಾಟ್ ವಾಸ್ ದ ಕನ್ಫ್ಯೂಷನ್ಸ್ ಅಥವಾ ಎನಿ ಡಾರ್ಕ್ ಸೈಡ್ ದ ಟುಡೇ ಯು ಲುಕ್ ಬ್ಯಾಕ್ ಅನ್ಸೆ ಹೇ ಆ ಕಷ್ಟ ಇತ್ತು ಬಟ್ ಅದನ್ನು ಇವತ್ತು ಇನ್ನೂ ಸ್ಟ್ರಾಂಗ್ ಮಾಡ್ತು? ಅದೇ, ಲೈಕ್ ಸಮ್ಟೈಮ್ಸ್ ಹೌ ಮಚ್ ಎವರ್ ಇಟ್ ಇಸ್, ಸಿ ಇಟ್ಸ್ ಅ ಗ್ರೇಟ್ ಥಿಂಗ್ ಟು ಹ್ಯಾವ್ ಅ ನೇಮ್ ಅಟ್ಯಾಚ್ ಟು ಯುವರ್ ನೇಮ್ ಅಲ್ವಾ. ಲೈಕ್ ಐ ವಿಲ್ ಆಲ್ವೇಸ್ ಬಿ ಹಿತಾ ಚಂದ್ರಶೇಖರ್. ಸೊ ಅಪ್ಪನ ಹೆಸರು ಅಥವಾ ಅಮ್ಮನ ಹೆಸರು ಇವಾಗಲೂ ಕೂಡ ನನ್ನ ಜನ ಲೈಕ್ ರೆಕಗ್ನೈಸ್ ಮಾಡೋದು ಸಿ ಕೆ ಚಂದ್ರ ಅವ್ರ ಮಗಳು ಅಂತ. ಸೊ ಇನ್ ಸ್ಪೈಟ್ ಆಫ್ ದ್ಯಾಟ್, ದ್ಯಾಟ್ ಇಸ್ ಅ ಫಸ್ಟ್ ಆಫ್ ಆಲ್ ಅ ರೆಸ್ಪಾನ್ಸಿಬಿಲಿಟಿ. ಆ್ಯಂಡ್ ಟು ಬ್ರೇಕ್ ಔಟ್ ಆಫ್ ಇಟ್ ಆ್ಯಂಡ್ ಮೇಕ್ ಅ ನೇಮ್ ಫಾರ್ ಮೈ ಸೆಲ್ಫ್ ಆ್ಯಂಡ್ ಶೋ ಹೂ ಐ ಆಮ್ ಆ್ಯಂಡ್ ವಾಟ್ ಐ ಆಮ್ ಕೇಪಬಲ್ ಆಫ್ ಡೂಯಿಂಗ್ ವಾಸ್ ಅ ಚಾಲೆಂಜ್ ಫಾರ್ ಮೀ. ಆ್ಯಂಡ್ ನೆಪೋಟಿಸಮ್ ಇಸ್ ಒನ್ ವರ್ಡ್ ವಿಚ್ ಇಸ್ ತುಂಬ ಫ್ರೀಯಾಗಿ ಯೂಸ್ ಮಾಡ್ತಾರೆ. ಹೌದು. ಬಟ್ ನೀವುಗಳು ಅಲ್ಲಿ ಕೆಲಸ ಅದು ಬಂದ್ರೂ ಇಟ್ಸ್ ಅ ಬಿಗ್ ಬ್ಯಾಗೇಜ್ ದಟ್ ಯು ಕ್ಯಾರಿ. ವಾಟ್ ಸ್ಟ್ರಗಲ್ಸ್ ಡಿಡ್ ಯು ಗೋ ಥ್ರೂ ಟು ಹ್ಯಾವ್ ಯರ್ ಇಂಡಿವಿಜುವಲ್ ಐಡೆಂಟಿಟಿ? ಯಾ, ಸ್ಟ್ರಗಲ್ಸ್ ಅಂದರೆ ತುಂಬ ಜನ ಬೇಕಾದಷ್ಟು ಬೇರೆ ಥರ ಸ್ಟ್ರಗಲ್ಸ್ ಇರುತ್ತೆ. ನಂದು ಏನು ಅಂದರೆ ಲೈಕ್ ಐ ಹ್ಯಾಡ್ ಟು ಫೈಂಡ್ ಅ ಫುಟಿಂಗ್ ಫಾರ್ ಮೈ ಸೆಲ್ಫ್ ವಿತೌಟ್ ದ ಹೆಲ್ಪ್ ಆಫ್ ಮೈ ಪೇರೆಂಟ್ಸ್ ರಿಯಲಿ, ಈವನ್ ದೋ ದೇ ಆರ್ ಇನ್ ದ ಸೇಮ್ ಇಂಡಸ್ಟ್ರಿ. ದೇ ಆರ್ ದೇ ಟು ಗಿವ್ ಮೀ ಮಾರಲ್ ಸಪೋರ್ಟ್. ಬಟ್ ನಾನು ಬೇರೆ ಯಾವುದೇ ಥರ ಅವ್ರ ಹತ್ರ ಫೇವರ್ಸ್ ಕೇಳೋದಾಗಲಿ, ಬೇರೆ ಅವ್ರಿಗೆ ಅವ್ರ ಫೇವರ್ಸ್ ಕೇಳೋದಾದ್ರೆ ನಮ್ಮ ಮಗಳು ಒಂದು ಚಾನ್ಸ್ ಕೊಡಿ, ಆ ಥರದ್ದು ಯಾವತ್ತೂ ಮಾಡುವಂಥ ನಾನು ಒಂದು ಪರಿಸ್ಥಿತಿನೂ ಬಂದಿಲ್ಲ. ಆ್ಯಂಡ್ ಐ ನೆವರ್ ಆಸ್ ದೆಮ್ ಟು ask for favors for me, never. And they also will never do it. They like, if you want to do it, you find a way to do it. So appa influence use maadi avattunu nan magalige chance kodi adu idella illa, nimma swanta talent adella nim nim darine neeve hudkon hogi hatti illadu yene agidru, it's all Hita's effort, individual effort. Yeah. And I always wanted that. I always wanted to
carve that for myself and not always be in the shadow, you know what I mean? Andre irutte, but adruno yul eno anta ond nanag nane aa one satisfaction bere torsakala, at least for myself, like okay, whatever work I've done, everything I've done through auditions. Mm. Now the only probably advantage I have is that people know me. Mm. Andre CK Chandra avra magalu anta gottu, but aa ond ಅಡ್ವಾಂಟೇಜ್ ಇಂದ ನಾನು ಐ ಕ್ಯಾನ್ ಅಪ್ರೋಚ್ ಪೀಪಲ್, ಬಟ್ ಅವ್ರು ನನಗೆ ಕೆಲಸ ಕೊಡ್ತಾರೋ ಇಲ್ವೋ ದಟ್ ಈಸ್ ಪ್ಯೂರ್ಲಿ ಡಿಪೆಂಡೆಂಟ್ ಆನ್ ಮೈ ಕೇಪಬಿಲಿಟಿ, ಮೈ ಸ್ಕಿಲ್ ಸೆಟ್, ಮೈ ಟ್ಯಾಲೆಂಟ್. ಟ್ರೂ. ಸೊ ಐ ಆಲ್ವೇಸ್ ಸ್ಟಕ್ ಟು ದ್ಯಾಟ್. ಸೊ ಈವನ್ ವೆನ್ ಐ ಹವ್ ಅಪ್ರೋಚ್ಡ್ ಪೀಪಲ್, ಸಮ್ ಪೀಪಲ್ ಲೈಕ್ ನೌ ದಟ್ ಐ ಹವ್ ಬಿನ್ ಅರೌಂಡ್ ಅಂಡ್ ಪೀಪಲ್ ನೋ ಮೀ ಫಾರ್ ಮೈ ದ ವರ್ಕ್ ದಟ್ ಐ ಹವ್ ಡನ್, ಈವನ್ ನೌ ಐ ಆಮ್ ವೆರಿ ಓಪನ್ ಆ್ಯಂಡ್ ಐ ಗೋ ಆ್ಯಂಡ್ ಆಸ್ ಪೀಪಲ್ ಏ ನೀವು ಸಿನಿಮಾ ಮಾಡ್ತಾ ಇದಾರಂತೆ, ಅದರ ರೋಲ್ ಇದ್ರೆ ನಾನು ಆಡಿಷನ್ ಮಾಡ್ತೀನಿ ಅಂತ ಕೇಳ್ತೀನಿ. ದಟ್ಸ್ ಅ ನೈಸ್ ಲೈನ್. ಚಾನ್ಸ್ ಕೊಡಿಯಲ್ಲ, ನಾನು ಆಡಿಷನ್ ಮಾಡ್ತೀನಿ ಅಂತ. ಯಾವುದೋ ಒಂದು ಆ್ಯಕ್ಟರ್ದು ಒಂದು ಇದು ಬರುತ್ತೆ, ಫಗಡಿನ ಆ್ಯಕ್ಟರ್ಸ್ ನೇಮ್. ಸೊ ಅವರು ಹೆಂಗಂದ್ರೆ ಬಿಗ್ ಆ್ಯಕ್ಟರ್, ಯಾ ಬಾಲಿವುಡ್ದು ಆ್ಯಕ್ಟರು, ಎಲ್ಲ ಕಡೆ ಆಡಿಷನ್ಗೆ ಹೋಗಿ ಹೋಗಿ ಫೇಲ್ ಆಗ್ತಾ ಇರ್ತಾರಂತೆ. ಸೊ ಅವಾಗ ಅವ್ರಿಗೆ ಏನೋ ಒಂದು ಥಾಟ್ ಬರುತ್ತೆ, ಇಟ್ಸ್ ಲೈಕ್ ಯೂಶಲಿ ನಾವು ಆಡಿಷನ್ಗೆ ಹೋದಾಗ ನಮ್ದು ಫೀಲ್ ಹೆಂಗಿರುತ್ತೆ, ಅವರೇನೋ ನಮಗೆ ಫೇವರ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಯಾವಾಗಲೂ ಅಪ್ಪರ್ ಹ್ಯಾಂಡ್ ಅನ್ನೋ ಒಂದು ಇರುತ್ತೆ. ಒನ್ ಡೇ ವೆನ್ ಹೀ ಸ್ಟಾರ್ಟೆಡ್ ಥಿಂಕಿಂಗ್ ದಟ್ ಆಸ್ ಉಲ್ಟಾ ಫ್ಲಿಪ್ಪಿಂಗ್ ಇಟ್, ಅವ್ರಿಗೆ ನನಗೆ ಎಷ್ಟು ಅವ್ರು ಚಾನ್ಸ್ ಕೊಡ್ತಾ ಇದ್ದಾರೋ ಅವ್ರಿಗೂ ಒಂದು ಒಳ್ಳೆ ನನ್ನ ಕ್ಯಾರೆಕ್ಟರನ್ನು ನಿಭಾಯಿಸಬಲ್ಲ ಅಂತ ಒಂದು ಒಳ್ಳೆ ಆರ್ಟಿಸ್ಟ್ನ ಅವಶ್ಯಕತೆ ಅವ್ರಿಗೂ ಇದೆ ಅಂತ. ಸೊ ಮೇ ಬಿ ಈ ಥರ ನಾವು ಪರ್ಸ್ಪೆಕ್ಟಿವ್ಸನ್ನು ಹಿಂಗೆ ಯೋಚನೆ ಮಾಡಿದಾಗ ಎಲ್ಲೊಂದು ಕಡೆ ಆ್ಯಕ್ಟರ್ಸ್ಗಳು ಆ ಆ್ಯಂಗ್ಸೈಟಿ ಯು ವಿಲ್ ಫೀಲ್ ಲೈಕ್ ಇನ್ನ ಇದನ್ನ ಯಾಕೆ ಹಿಂಗೆ ನೋಡ್ಬೇಕು, ಅದು ಸಕ್ಸಸ್ ಆಗಿಲ್ವಾ, ಏ ನನಗೇನು ಅವ್ರು ಚಾನ್ಸ್ ಕೊಡೋದು, ಅವ್ರಿಗೂ ನಾನು ಬೇಕಲ್ವಾ, ದೇರ್ ಲಾಸ್ ಅನ್ನೋ ಥರ. ಅದು ಯಾಕೆ ಇದೆಲ್ಲ ಪ್ರಶ್ನೆಗಳು ಬರುತ್ತಂದ್ರೆ ಬಿಕಾಸ್ ಜಸ್ಟ್ ಕ್ಯೂರಿಯಸ್ ಇಸ್ ಆಲ್ಸೋ ಎಕ್ಸ್ಪ್ಲೋರಿಂಗ್ ಲಾಟ್ ಆಫ್ ಆಡಿಯನ್ಸ್ಗೆ, ದೇ ವೆರಿ ಕ್ಯೂರಿಯಸ್ ಅಬೌಟ್ ಇಂಡಸ್ಟ್ರಿ ಒಳಗೆ ಏನೇನಾಗುತ್ತೆ, ವಾಟ್ ಡೂ ಯು ಆಲ್ ಗೋ ತ್ರೂ, ಏನೇನು ಆಚೆ ಕಡೆ ಕಾಣಿಸೋದು, ಪ್ಯಾಕೇಜ್ ಆಗಿ ಬರೋ ಪ್ರಾಡಕ್ಟ್ ಬೇರೆ, ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಫ್ಯಾಕ್ಟ್ರಿನಲ್ಲಿ ಏನೇನಾಗುತ್ತೆ ಗೊತ್ತಾಗಬೇಕಲ್ಲ. ಸೊ ಈ ಥರ ಪ್ರಶ್ನೆಗಳಲ್ಲಿ ನಾವು ಕ್ಯಾನ್ ಯು ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್ ರಿಜೆಕ್ಷನ್ಸ್? Wake up to fresh ideas. Repose. Thankfully, because I've been around, I've done so many auditions in my life. Oh, that is funny. One more saura madirabodu eshli tanka. More saura audition. More saura in ads ge elladukku include madidra. Yappa. One more saura madidini. Conversions adralli? Conversion alli. This is realistic numbers, huh? R cinema ಪ್ಲಸ್ ಇವಾಗ ಎರಡು ಸಿನಿಮಾ, ಎಂಟು ಸಿನಿಮಾ, ಒಂದು ವೆಬ್ ಸೀರೀಸು, ಅರವತ್ತು ಆ್ಯಡ್ಸು, ಒಂದು 60 ಪ್ಲಸ್ ಆ್ಯಡ್ಸು, ಇಷ್ಟಾಗಿದೆ ಕನ್ವರ್ಷನ್ ನೋಡಿದ್ರಾ? ಎಷ್ಟಾಗೆ ಮೂರು ಸಾವಿರ ಆಡಿಷನ್ಗೆ ಆರು ಸಿನಿಮಾ. ನಾನು ಶುರು ಮಾಡಿದ್ದು ಅಂದರೆ ಲೈಕ್ ಐ ಟ್ರೈಡ್ ಆ್ಯಕ್ಟಿಂಗ್, ಅಂದರೆ ಐ ಸ್ಟಾರ್ಟೆಡ್ ಆಡಿಷನಿಂಗ್ 10 years ಅಗೋ, ಕಾಲ್ ಕೆ ಜಿ ಪ್ರೀತಿ. ಆಡಿಷನಿಂಗ್ 10 years ಆಗೋ, ಬಟ್ ಫಸ್ಟ್ ಮೂವಿ ವಾಸ್ ಕಾಲ್ ಕೆಜಿ ಪ್ರೀತಿ. ಹಾಂ, ರಿಲೀಸ್ ಆಗಿದ್ದು ಕಾಲ್ ಕೆಜಿ ಪ್ರೀತಿ. ಅದಕ್ಕಿಂತ ಮುಂಚೆ 2 years ಸೈಕಲ್ ಹೊಡೆದಿದ್ದೀನಿ. ಓಕೆ, ಸೊ ಈ 10 years ಒಂದು 3,000 ಆಡಿಷನ್ ಮಾಡಿರ್ಬೋದು ನಾನು. ಎಲ್ಲರಿಗೂ ಒಂದು ಇದಿರುತ್ತಲ್ಲ, ನಾವು ಕೈ ಹಾಕಿದ ತಕ್ಷಣ ಅದು ಇನ್ನೊಂದು ಕೈ ಸಿಕ್ಕಿದಾಗ ಅದು ಇನ್ನೂ ಮೋಟಿವೇಟ್ ಮಾಡುತ್ತೆ. ಎವ್ರಿ ಟೈಮ್ ನಿಮಗೆ ಏನೋ ಮಾಡಿರ್ತೀರ, ಸೈಕಲ್ ಹೊಡಿತಾ ಇದ್ದಾಗ ಸಿಗದೇ ಇದ್ದಾಗ ಯಾವ ಥಾಟ್ ಇಟ್ಕೊಂಡು ವಾಪಸ್ ಹೋಗ್ತಾ ಇದ್ರಿ? ಇನಿಷಿಯಲಿ ತುಂಬಾ ವುಡ್ ಫೀಲ್ ಸೋ ಬ್ಯಾಡ್ ಬಿಕಾಸ್ ಆ ಒಂದು ಹುಮ್ಮಸ್ ಇರುತ್ತೆ ಸ್ಟಾರ್ಟಿಂಗಲ್ಲಿ, ಎಸ್ಪೆಷಲಿ ಲೈಕ್ ಓ ಐ ಆಮ್ ಜಸ್ಟ್ ಬಿಗಿನಿಂಗ್ ಮೈ ಕರಿಯರ್, ಯುನೋ ಎಲ್ಲ ಮುಟ್ಟಿದ್ದೆಲ್ಲ ಚೆನ್ನಾಗಬೇಕು ಅನ್ನೋದೊಂದು ಇರುತ್ತೆ. ಬಟ್ ಇಟ್ ಡಸಂಟ್ ಆಲ್ವೇಸ್ ವರ್ಕ್ ಔಟ್, ಐ ಮೀನ್ ದಟ್ ಈಸ್ ದ ವೇ ಆಫ್ ಲೈಫ್, ದಟ್ ಈಸ್ ದ ವೇ ಆಫ್ ದಿಸ್ ಇಂಡಸ್ಟ್ರಿ ಆಲ್ಸೋ. ಯಾರು ಕಾಸ್ಟ್ ಮಾಡ್ತಾ ಇರ್ತಾರೋ ಅವ್ರ ತಲೆನಲ್ಲಿ ಏನೋ ಬೇರೆ ಇರುತ್ತೆ. ಐ ಮೀನ್ ವಾಟ್ ಇನಿಷಿಯಲಿ ಐ ವುಡ್ ಫೀಲ್ ವೆರಿ ಡಿಸ್ಹಾರ್ಟೆಂಡ್, ಬಟ್ ಹೋಗ್ತಾ ಹೋಗ್ತಾ ಏನು ನನಗೆ ಅರ್ಥ ಆಯಿತು ಅಂದರೆ ದ ರೀಸನ್ ಮೇ ನಾಟ್ ಆಲ್ವೇಸ್ ಬಿ ಮೀ ಆರ್ ಮೈ ಕೇಪಬಿಲಿಟಿ ಆರ್ ಮೈ ಟ್ಯಾಲೆಂಟ್, ವೆದರ್ ಐ ಆಮ್ ಗುಡ್ ಇನಫ್, ಅದಲ್ಲ ಕ್ವೆಶ್ಚನ್, ವೆದರ್ ಯು ಫಿಟ್ ದ ರೋಲ್ ಆರ್ ನಾಟ್, ದಟ್ ಈಸ್ ದ ಕ್ವೆಶ್ಚನ್ ಅಷ್ಟೇ. ಸೊ ಆ ಒಂದು ಐಮ್ ಲೈಕ್ ಆ್ಯಂಡ್ ಫಾರ್ ಮೀ ಇನ್ನೊಂದು ಏನಾಯ್ತು ಗೊತ್ತಾ, ನಾನು ಆಡಿಷನ್ ಮಾಡಿದಷ್ಟು ಐ ಫೀಲ್ ಲೈಕ್ ಐ ಸ್ಟಾರ್ಟ್ ಗೆಟಿಂಗ್ ಬೆಟರ್ ಅಟ್ ಆಡಿಷನ್ಸ್ ಬಿಕಾಸ್ ಎಕ್ಸಸೈಸ್ ಮಾಡ್ದಂಗೆ ಅದು. ಸೊ ಇವಾಗ ಏನೋ ಒಂದು ಸ್ಕಿಲ್ ಬೆಳೆಸ್ಕೋಬೇಕು ಅಂದರೆ ದಿನಾಗಲೂ ಅದು ಪ್ರಾಕ್ಟಿಸ್ ಮೇಕ್ಸ್ ಪರ್ಫೆಕ್ಟ್ ಅಂತಾರೆ. ಸೊ ದಿನಾಗಲೂ ಮಾಡ್ತಾ ಇದ್ರೆ ದೆನ್ ಇಟ್ ವಿಲ್ ಬಿಕಮ್ ಲೈಕ್ ಅ ಸೆಕೆಂಡ್ ನೇಚರ್, ವಿಲ್ ಬಿಕಮ್ ಲೈಕ್ ವೆರಿ ಫ್ರೀ ಫ್ಲೋಯಿಂಗ್. ಸೊ ಇಟ್ ವಾಸ್ ಲೈಕ್ ಎಕ್ಸಸೈಸಿಂಗ್ ಮೈ ಆ್ಯಕ್ಟಿಂಗ್ ಮಸಲ್ಸ್. ಸೊ ಐ ಎಂಜಾಯ್ ಡೂಯಿಂಗ್ ಇಟ್, ವೆದರ್ ಐ ಗೆಟ್ ಇಟ್ ಆರ್ ನಾಟ್ ಡಸಂಟ್ ಮ್ಯಾಟರ್. ಐ ಹವ್ ಗಾಟ್ ಅನ್ ಆಪರ್ಚುನಿಟಿ ಟು ಆಡಿಷನ್, ಚೆನ್ನಾಗೆ ಅದು ಫುಲ್ ಮೇಕ್ ಯೂಸ್ ಆಫ್ ಇಟ್ ಫುಲ್ಲಿ, ಆ್ಯಂಡ್ ಏನೇನೆಲ್ಲ ಡಿಫ್ರೆಂಟ್ ವೇಸ್ ಆಫ್ ಡೂಯಿಂಗ್ ಇಟ್ ಆಗುತ್ತೋ ಎಲ್ಲ ಮಾಡಿ ದೆನ್ ಲೀವ್ ಇಟ್ ಟು ದ ಯೂನಿವರ್ಸ್. ಇಫ್ ಇಟ್ಸ್ ಮೆಂಟ್ ಫಾರ್ ಮೀ ನಂಗೆ ಬಂದೇ ಬರುತ್ತೆ.
ಸೊ ತ್ರೀ ಥಿಂಗ್ಸ್ ದಟ್ ಯು ಸೆಟ್. ಒನ್ ಇಸ್ ಇನ್ಸ್ಟೆಡ್ ಆಫ್ ಟೇಕಿಂಗ್ ರಿಜೆಕ್ಷನ್, ಚೆ ನನ್ನಲ್ಲೇನೋ ನಾನೇ ಸರಿಗಿಲ್ಲ ಬದಲು ಮೇ ಬಿ ಐ ಡಿಂಟ್ ಫಿಟ್ ವಾಟ್ ಹೀ ಹ್ಯಾಡ್ ಇನ್ ಹಿ ಆರ್ ಶಿ ಹ್ಯಾಡ್ ಇನ್ ಮೈಂಡ್ ಅಂತ. ವೆರಿ ಇಂಟ್ರೆಸ್ಟಿಂಗ್ ಸ್ಟ್ರಾಟಜಿಕ್ ವೇ ಆಫ್ ಲುಕಿಂಗ್ ಅಟ್ ಫೇಲ್ಯೂರ್. ಸೆಕೆಂಡ್ಲಿ ಎಲ್ಲಾದ್ರಲ್ಲೂ ಕಸದಿಂದಲೂ ರಸ ಥರ ಅಲ್ಲಿ ಫೇಲ್ಯೂರಲ್ಲೂ ನನಗೊಂದು ಆಡಿಷನಲ್ಲೂ ಇನ್ನೂ ಪ್ರಾಕ್ಟೀಸ್ ಆಯ್ತಲ್ಲ, ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಮಾಡೋಣ. ಅಗೇನ್ ಟೈಯಿಂಗ್ ಇಟ್ ಬ್ಯಾಕ್ ಟು ದಿಸ್ ಓಲ್ಡ್ ಸೇಯಿಂಗ್ ಯುನೋ ವಿಚ್ ಗೋಸ್, ಪ್ರತಿಯೊಂದು ಸೋಲಿನ ಮೆಟ್ಟಲು ಗೆಲುವಿನ ಮುಂದಿನ ಇದಕ್ಕೆ ದಾರಿಯಾಗತ್ತೆ ಅನ್ನೋದು. ಸೇಮ್ ಥಿಂಗ್ ಎಲ್ಲರೂ ಎಲ್ಲೊಂದು ಕಡೆ ಬೇರೆ ಬೇರೆ ಭಾಷೆನಲ್ಲಿ ಅದನ್ನು ಹೇಳಕ್ ಹೋಗ್ತಾ ಇದಾರೆ, ಎಲ್ಲರೂ ಅದೇ ಹೇಳಕ್ ಟ್ರೈ ಮಾಡ್ತಾ ಇದಾರೆ ಅನ್ಸುತ್ತೆ. ಜಸ್ಟ್ ಲೈಕ್ ಹೌ ಆಲ್ ರಿಲಿಜಿಯಸ್ ಟೆಕ್ಸ್ಟ್ ಅಂಡ್ ಆಲ್ ಆಫ್ ದಟ್. ಓಕೆ, ಹೆಲ್ಪ್ ಅಸ್ ವಿತ್ ಸಮ್ ಟಿಪ್ಸ್ ಹಿತಾ, ಲೈಕ್ ಕ್ವಿಕ್ ಇದು, ಲೈಕ್ ಇಫ್ ಯು ಹ್ಯಾವ್ ಟು ಗಿವ್ ದೆಮ್ ಫೈವ್ ಅಡ್ವೈಸಸ್ ನನ್ನ ಕಡೆಯಿಂದ ಟು ಗೆಟ್ ಬೆಟರ್ ಅಟ್ ಆ್ಯಕ್ಟಿಂಗ್. ಅಬ್ಸರ್ವೇಷನ್ ಮೊದಲನೇದಾಗಿ, ಎಲ್ಲ ನೋಡಬೇಕು ನಮ್ಮ ಅಕ್ಕಪಕ್ಕ ಇರೋ ಜನ, ನಾವು ಎಲ್ಲರ ಪಬ್ಲಿಕ್ ಪ್ಲೇಸಲ್ಲಿ ಇದ್ದಾಗ ಜನರ ಬಿಹೇವಿಯರ್ ಆಗಲಿ ರಿಯಾಕ್ಷನ್ಗಳಾಗಲಿ, ದ್ಯಾಟ್ ಈಸ್ ಒನ್ ಥಿಂಗ್, ಕೇಳಿಸ್ಕೋಬೇಕು. ಸೊ ಈವನ್ ಇನ್ ಆ್ಯಕ್ಟಿಂಗ್, ನಾವು ನಮ್ಮ ಎದುರುಗಡೆ ಇರುವಂತಹ ಆ್ಯಕ್ಟರ್ ಏನು ಹೇಳ್ತಾ ಇದ್ದಾರೆ ಅದನ್ನು ಕೇಳಿಸ್ಕೊಂಡ್ರೇ ನಮಗೆ ಅರ್ಧ ಆ್ಯಕ್ಟಿಂಗ್ ನಮ್ಮ ಮುಖದಲ್ಲ ಕಾಣಿಸುತ್ತೆ. ದ ರಿಯಾಕ್ಷನ್ ವಿಲ್ ಆಟೋಮ್ಯಾಟಿಕ್ಲಿ ಕಮ್, ಯು ಡೋಂಟ್ ಹ್ಯಾವ್ ಟು ಪುಟ್ ಇನ್ ಎಫರ್ಟ್. ಥರ್ಡ್ ಥಿಂಗ್ ಆ್ಯಕ್ಟಿಂಗ್, ನಾನು ಲೈಕ್ ರೀಸೆಂಟ್ ನನ್ನಲ್ಲಿ ನಾನು ಅಪ್ಡೇಟ್ ಮಾಡ್ಕೊಂಡಿರೋದು ಏನು ಅಂದರೆ, ಐ ಟ್ರೈ ಟು, ನನಗೆ ಆ್ಯಕ್ಚುಲಿ ಐ ಕಮ್ ಬ್ಯಾಕ್ ಟು ಇಟ್, ನನಗೆ ನನ್ನ ಫಸ್ಟ್ ಸಿನಿಮಾ ಕಾಲ್ಕೆಜಿ ಪ್ರೀತಿ ಟೈಮಲ್ಲಿ ಯೋಗರಾಜ್ ಭಟ್ ಸರ್ ಹೇಳಿದರು ನನಗೆ, ನೀನು ಇವಾಗ ಟೇಕ್ ಆ್ಯಕ್ಷನ್ ಅನ್ನೋ ಮುಂಚೆ ನಿನ್ನ ಹಾರ್ಟ್ ಬೀಟ್ ಹೇಗಿರುತ್ತೋ, ನೀನು ಎಷ್ಟು ಕಾಮಾಗಿ ರಿಲ್ಯಾಕ್ಸ್ಡ್ ಆಗಿರ್ತೀಯೋ, ಆ ಕ್ಯಾಮ್ರಾ ಸೌಂಡ್ ಆನ್ ಆಗತ್ತಲ್ಲ, ರೋಲಿಂಗ್ ಆಗತ್ತಲ್ಲ, ಆವಾಗಲೂ ಅಷ್ಟೇ ರಿಲ್ಯಾಕ್ಸ್ಡಾಗಿ ಕಾಮಾಗಿರಬೇಕು. ಬ್ರೀದಿಂಗ್ ಎಕ್ಸಸೈಸಸ್ ಮಾಡೋದು ಬಹಳಷ್ಟು ಮುಖ್ಯ ಆಗತ್ತೆ. ಪ್ರಾಣಾಯಾಮ ಆಗಲಿ, ವಾಟ್ ಎವರ್, ತುಂಬಾ ಟೆಕ್ನಿಕ್ಸ್ ಇದೆ, ಜಸ್ಟ್ ಲಾಂಗ್ ಲಾಂಗ್ ಮಾಡಿದ್ದೀರಿ, ಯಾ ತುಂಬಾ ಬಹಳಷ್ಟು ವಿಡಿಯೋಸ್ ಇದೆ. ಅಂಡ್ ದೇರ್ಸ್ ಅ ಲಾಟ್ ಆಫ್ ವರ್ಕ್ ಇವಾಗ ಉಸಿರಾಟದ ಬಗ್ಗೆ ಆ್ಯಂಡ್ ಬ್ರೆತ್ ವರ್ಕ್ ಅಂತ ಏನು ಕರೀತಾರೆ ಅದ್ರ ಬಗ್ಗೆ. ಸೊ ದ್ಯಾಟ್ ಈಸ್ ಒನ್ ಥಿಂಗ್. ಸೊ ತ್ರೀ ಥಿಂಗ್ಸ್ ಐವ್ ಸೆಡ್, ಐ ಥಿಂಕ್ ದಿಸ್ ಇಸ್ ಗುಡ್ ಎನಫ್. ಸೊ ಈ ಥರ ಒಂದು ಪಾಪ್ಯುಲರ್ ಕಪಲ್ ಮಗಳಾದಾಗ ವಾಟ್ ಅಡ್ವಾಂಟೇಜಸ್ ಡು ಯು ಗೆಟ್, ಆ್ಯಂಡ್ ವಾಟ್ ಡ್ರಾಬ್ಯಾಕ್ಸ್ ಅಥವಾ ಸೆಟ್ ಬ್ಯಾಕ್ಸ್ ಎರಡನ್ನೂ ಹೌ ಡಿಡ್ ಯು ಹ್ಯಾಂಡಲ್? ಡೆಫಿನೆಟ್ಲಿ ಬಹಳಷ್ಟು ಅಡ್ವಾಂಟೇಜ್ ಇದೆ. ಐ ಫೀಲ್ ಲೈಕ್ ಈ ನೆಪೋಟಿಸಮ್ ಅನ್ನೋದೆಲ್ಲ ಇಲ್ ಗೋ ಟು ದ ಬ್ಯಾಕ್ ಬರ್ನರ್. ನೀವು ಯಾವಾಗ ಆ್ಯಕ್ಚುಲಿ ಎಷ್ಟು ಪ್ರಿವಿಲೇಜ್ ಇದೆ ಅಂತ ಆಕ್ಸೆಪ್ಟ್ ಮಾಡ್ಕೊಂಡಾಗ, ಇದೇ ನನಗೆ ಪ್ರಿವಿಲೇಜ್, ನನ್ನ ಬೇಸಿಕ್ ಎಜುಕೇಷನ್ ಆಗಿರಲಿ, ನನಗೆ ಏನು ಲೈಕ್ ನನ್ನ ಲೈಫಲ್ಲಿ ಯಾವತ್ತೂ ಯಾವುದಕ್ಕೂ ಕೊರತೆ ಮಾಡಿಲ್ಲ ನಮ್ಮ ಅಪ್ಪ ಅಮ್ಮ. ಓಕೆ, ಲೈಕ್ ಈವನ್ ಟು ದಿಸ್ ಡೇ ನಾನು ಸುಮ್ಮನೆ ಹೇಳಬೇಕಷ್ಟೆ, ಬಟ್ ನಾನು ಐ ಮೀನ್ ಬಿಕಾಸ್ ಐ ಆಮ್ ಅನ್ ಅಡಲ್ಟ್ ನಾವು ಹೋಗ್ಬಿಟ್ಟು ಯಾವಾಗಲಾರ ಒಂದ್ಸತಿ ಅಪ್ಪ ನಂಗೆ ಇದು ಕೊಡಿಸು ಅದು ಕೊಡಿಸು ಅಂತ ಕೇಳ್ತೀನಿ. ಬಟ್ ಆಲ್ ಥ್ರೂ ಮೈ ಲೈಫ್ ನಾನು ವಾಪಸ್ ಇವಾಗ ನಾವು ಆ್ಯಸ್ ಅನ್ ಅಡಲ್ಟ್ ನಾನು ಹಿಂತಿರುಗಿ ನೋಡಿದಾಗ ನನಗೆ ಅನ್ಸೋದು ನನಗೆ ಬರೀ ಅಡ್ವಾಂಟೇಜೇ ಇರೋದು. ಐ ಆಲ್ವೇಸ್ ಹ್ಯಾಡ್ ಪ್ರಿವಿಲೇಜ್. ಅವ್ರಿಗೇನೇನು ಕಷ್ಟ ಇರ್ತಿತ್ತು ನನಗೆ ಗೊತ್ತು ಇರ್ತಿರ್ಲಿಲ್ಲ. ಇವಾಗ ಹೇಳ್ಕೊತಾರೆ ಈ ಥರ ಆಗಿತ್ತು ಅವಾಗ ಆ ಥರ ಆಗಿತ್ತು ಅಂತ, ಬಟ್ ಅದು ಆ ಒಂದು ಅವರ ಸ್ಟ್ರಗಲ್ ಅಥವಾ ಅವರ ಒಂದು ಕಷ್ಟಕಾಲಗಳೇನಿದೆ ಅದು ನನಗೆ ಗೊತ್ತಾಗದಿರೋಂಗೆ ಬೆಳೆಸ್ಯಾರ ನನ್ನ. ಈ ಥರ ಪ್ರಿವಿಲೇಜ್ ಎಷ್ಟು ಚೆನ್ನಾಗಿ ಸಿಗತ್ತೆ, ನಾಟ್ ಜಸ್ಟ್ ಬಿಕಾಸ್ ದೇ ಆರ್ ಸಿಹಿ ಕೈ ಚಂದ್ರ, ಆ್ಯಸ್ ಪೇರೆಂಟ್ಸ್ ದೇ ಹ್ಯಾವ್ ಬ್ರಾಟ್ ಮೀ ಅಪ್ ಲೈಕ್ ದ್ಯಾಟ್. ಆ್ಯಸ್ ಪೇರೆಂಟ್ಸ್, ನಾಟ್ ಆ್ಯಸ್ ಸ್ಟಾರ್ ಪೇರೆಂಟ್ಸ್. ಸ್ಟಾರ್ ಪೇರೆಂಟ್ಸ್ ಇಸ್ ಅನ್ ಆಡೆಡ್ ಇದು. ಆ್ಯಂಡ್ ಆ ಸ್ಟಾರ್ ಪೇರೆಂಟ್ಸ್ ಆಗಿರೋದು ಬಿಕಾಸ್ ಆಫ್ ದ ಕೈಂಡ್ ಆಫ್ ಹಾರ್ಡ್ ವರ್ಕ್ ಆ್ಯಂಡ್ ಕಷ್ಟಕಾಲಗಳು ಅವ್ರು ನೋಡಿರೋದ್ರಿಂದನೇ ಅವರು ಆ ಒಂದು ಹೆಸರು ಬೆಳೆಸ್ಕೊಳ್ಳೋಕೆ. ದೇ ವರ್ ನಾಟ್ ಬೋತ್ ಆಫ್ ದೆಮ್ ಆರ್ ಅವರ ಫ್ಯಾಮಿಲಿಯಿಂದ ಮೊದಲನೇ ಯುನೋ ಫಸ್ಟ್ ಜನರೇಷನ್ ಆ್ಯಕ್ಟರ್ಸ್ ಬಂದಿರೋದು ನಮ್ಮ ಅಮ್ಮನ ಫ್ಯಾಮಿಲಿಯಿಂದ ಆ್ಯಂಡ್ ಅಪ್ಪನ ಫ್ಯಾಮಿಲಿಯಿಂದ. ಸೊ ಇವಾಗ ನಾನು ಸೆಕೆಂಡ್ ಜನರೇಷನ್. ಸೊ ನನಗೆ ಅನ್ಸೋದು ನನಗೆ ಏನಂತಾರೆ ಹೌ ಇಟ್ಸ್ ಬೂನ್ ಆ್ಯಂಡ್ ಬೇನ್ ಅಂತ ಹೇಳ್ತಾರಲ್ಲ, ಮೋಸ್ಟ್ಲಿ ಮೋಸ್ಟ್ಲಿ ನನಗೆ ಅದು ಒಂಥರ ಒಳ್ಳೆಯದೇ ಆಗಿದೆ. ಆಯಿತಾ, ಸರಿ. ಸೊ ಐ ಹ್ಯಾಡ್ ಫಸ್ಟ್ ಆಫ್ ಆಲ್ ಅಪ್ಬ್ರಿಂಗಿಂಗ್ ಏನಿದೆ ಬೆಳೀತಾ ಬೆಳೀತಾ ನೋಡ್ತೀವಿ ನಮ್ಮ ಸ್ಕೂಲಲ್ಲಿ ನಾವು ಯಾರ ಜೊತೆ ಓದ್ತೀವಿ ಅಥವಾ ಬೆಳೀತಾ ಬೆಳೀತಾ ಯಾರ ಜೊತೆ ಕೆಲಸ ಮಾಡ್ತೀವಿ ಅವರ ಫ್ಯಾಮಿಲೀಸು ಅವರ ಕಥೆಗಳೆಲ್ಲ ಕೇಳಿದಾಗ ಅಬ್ಬಾ ದೇವ್ರೇ ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ಆಲ್ ಆಫ್ ದಿಸ್ ಪ್ರಿವಿಲೇಜ್ ಅಂತ ಅನಿಸುತ್ತೆ. ಸೊ ಕರಿಯರ್ ಸೈಡ್ಗೆ ಹಾಕ್ಬಿಟ್ಟು ಜಸ್ಟ್ ಆಸ್ ಅ ಹ್ಯೂಮನ್ ಬೀಯಿಂಗ್ ನನ್ನನ್ನು ಹೆಂಗೆ ನಮ್ಮ ಅಪ್ಪ ಅಮ್ಮ ಬೆಳೆಸಿದ್ದಾರೆ ಅಂತ ನೋಡಿದಾಗಲೇ ಐ ಫೀಲ್ ವೆರಿ ಪ್ರಿವಿಲೇಜ್ಡ್.
ಬಟ್ ವಿತ್ ಕರಿಯರ್ ಆಫ್ ಕೋರ್ಸ್ ನನಗೆ ಒಂದು ವಾಯ್ಸ್ ಆಫ್ ರೀಸನ್ ಆಗಿ ನಾನು ಮಾಡೋ ತೊಗೊಳ್ಳೋ ಅಂಥ ಡಿಸಿಷನ್ಸಲ್ಲಿ ಏನೋ ಇದೇ ಮಾಡು ಅದೇ ಮಾಡು ಅಂತ ಹೇಳಿದೆ, ಇದು ಮಾಡಿದ್ರೆ ಹೀಗಾಗತ್ತೆ ಅದು ಮಾಡಿದ್ರೆ ಹೀಗಾಗತ್ತೆ ಇವಾಗ ನಿನಗೆ ಬಿಟ್ಟಿದ್ದು ಅಂತ ಹೇಳಿದಾಗ ಒಂದು ಇಂಡಿಪೆಂಡೆಂಟ್ ಡಿಸಿಷನ್ ಮೇಕಿಂಗ್ ಅಂತ ಇಂಡಿಪೆಂಡೆಂಟ್ ಥಿಂಕಿಂಗ್ ಪ್ರಾಸೆಸ್ ಬರುತ್ತೆ. ಸ್ವಂತ ಬುದ್ಧಿ ಬೆಳೆಸ್ಕೊಳ್ಳೋದಕ್ಕೂ ನಮ್ಮ ಅಪ್ಪ ಅಮ್ಮನೇ ಕಾರಣ. ಆ್ಯಂಡ್ ಒಂದು ಪ್ರೊಟೆಕ್ಟೆಡ್ನೆಸ್ ಇರುತ್ತೆ. ಇವಾಗ ಬಹಳಷ್ಟು ಜನ ಇದ್ದಾರೆ ನಮ್ಮ ಇಂಡಸ್ಟ್ರಿನಲ್ಲೂ ಇದ್ದಾರೆ ಹೂ ಟೇಕ್ ಅಡ್ವಾಂಟೇಜ್, ನಾಟ್ ಎವ್ರಿಬಡಿ ಬಟ್ ದೇರ್ ಆರ್ ಬ್ಯಾಡ್ ಎಲಿಮೆಂಟ್ಸ್ ಇನ್ ಎವ್ರಿ ಎಲ್ಲ ಫೀಲ್ಡಲ್ಲೂ ಇರ್ತಾರೆ. ಆ ಒಂದು ಬ್ಯಾಡ್ ಎಲಿಮೆಂಟ್ಸ್ನ ದೂರ ಇರೋದಕ್ಕೆ ಒಂದು ಸರ್ಕಲ್ ಆಫ್ ಪ್ರೊಟೆಕ್ಷನ್. ಹೌದು, ದಟ್ ಇಸ್ ಒನ್ ಅಡ್ವಾಂಟೇಜ್. ಯಾ, ಸೊ ಅಂದರೆ ಯಾರು ಆ ಥರ ನನಗೆ ಎಕ್ಸ್ಪೀರಿಯನ್ಸಸ್ ಆಗಿಲ್ಲ ಬಿಕಾಸ್ ಐ ಆಮ್ ನಾಟ್ ಡೆಸ್ಪರೇಟ್ ಟು ಗೋ ಆ್ಯಂಡ್ ಯು ನೋ ಲೈಕ್ ಯಾವುದೇ ಗೊತ್ತಿಲ್ಲದೆ ಇರೋರು ಯಾರೋ ಆಡಿಷನ್ ಕಾಲ್ ಹಾಕಿದರೆ ಸುಮ್ಮನೆ ಹೊರಟೋಗೋದು, ಎಲ್ಲೋ ಕರೆದ್ರೆ ಅಲ್ಲಿ ಹೋಗೋದು, ಆ ಥರ ಒಂದು ಇದೇ ಇರಲಿಲ್ಲ. ಆ್ಯಂಡ್ ಅಫ್ಕೋರ್ಸ್ ಒಂದು ನೆಟ್ವರ್ಕಿಂಗ್ ಮಾಡೋದಕ್ಕೆ ಈಸಿ ಆಯಿತು ನನಗೆ. ಐ ವುಡ್ ನಾಟ್ ಕಾಲ್ ಇಟ್ ಅ ಏನಂತಾರೆ ಡಿಸ್ಅಡ್ವಾಂಟೇಜ್, ಬಟ್ ತುಂಬ ಜನ ಅಸಂಪ್ಷನ್ನಿಂದ ಅನ್ಕೋತಾರೆ ಓ ಇವ್ರ ಅಪ್ಪ ಅಮ್ಮ ಎಲ್ಲದರಲ್ಲೂ ಇನ್ವಾಲ್ವ್ ಆಗ್ತಾರೆ, ಎಲ್ಲದು ಇದಾಗತ್ತೆ, ಸೊ ಕ್ರಿಯೇಟಿವ್ಲಿ ಇನ್ವಾಲ್ವ್ ಆಗಬಹುದು, ಈ ಥರ ಪ್ರಶ್ನೆಗಳು ಒಂದಷ್ಟು ಜನಕ್ಕೆ ಇತ್ತು ಒನ್ ಪಾಯಿಂಟ್ ಆಫ್ ಟೈಮಲ್ಲಿ. ಬಟ್ ದ್ಯಾಟ್ ಈಸ್ ಆಲ್ ಮೀನ್ ನಾನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಿಲ್ಲ ಅದ್ರ ಬಗ್ಗೆ. ಅದು ಬಿಟ್ಟು ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ, ಅವ್ರ ಮಗಳು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ಆಲ್ಸೋ ಆ ಒಂದು ಮೋ ಲೈಕ್ ಬ್ರೇಕ್ ಮಾಡೋದಕ್ಕೆ ಸಿಹಿ ಕೈ ಚಂದ್ರು ಮಗಳು ಅದನ್ನು ಬ್ರೇಕ್ ಮಾಡಿ ಓ ಇವ್ರು ಹಿತ ಅಲ್ವಾ ಅದನ್ನು ಇದು ಯು ನೋ ಟು ರೀಚ್ ದ್ಯಾಟ್ ಇಸ್ ವೆರಿ ಡಿಫಿಕಲ್ಟ್. ಅಪ್ಪ ಮಗಳು ಕೂತ್ಕೊಂಡಾಗ ಇವತ್ತಿಗೆ ನಿಮ್ಗೆ ಇವತ್ತೆಷ್ಟು ಬುದ್ಧಿ ಇದೆ, ಈ ಫೇಸ್ ಆಫ್ ಲೈಫಲ್ಲಿ ಏನೇನು ಮಾತಾಡ್ಕೋತೀರಾ? ವಿ ಹವ್ ಗಾನ್ ಥ್ರೂ ಅಂದರೆ ಬೇರೆ ಬೇರೆ ಫೇಸಸ್. ನಂದು ನಮ್ಮ ಅಪ್ಪನ ಹೋಗಿದ್ದು ಅಟ್ ಒನ್ ಪಾಯಿಂಟ್ ತುಂಬ ಜಗಳ ಆಡ್ತಾ ಇದ್ವಿ, ತುಂಬ ಅಂದರೆ ಲೈಕ್ ಒಂದೇ ರೂಮಲ್ಲಿದ್ದರೆ ಇಟ್ ವುಡ್ ಸ್ಟಾರ್ಟ್ ವಿತ್ ಅನ್ ಆರ್ಗ್ಯುಮೆಂಟ್ ಆ ಥರ, ಆಯಿತಾ? ಬಟ್ ಹೋಗ್ತಾ ಇಟ್ಸ್ ಬಿಕಮ್ ಮೋರ್ ಆಫ್ ಅ ವೆರಿ ಸ್ವೀಟ್ ಫ್ರೆಂಡ್ಶಿಪ್. ಎಲ್ಲನೂ ಮಾತಾಡ್ತೀನಿ ನಾನು ನಮ್ಮ ಅಪ್ಪನ ಜೊತೆ, ಲೈಕ್ ಆಲ್ವೇಸ್ ಇಟ್ಸ್ ಆಲ್ವೇಸ್ ಬಿನ್ ಲೈಕ್ ದಟ್. ನಾನು ಚಿಕ್ಕವಳಾಗಿದ್ದಾಗಿಂದ ಒಂದು ಓಪನ್ ಚಾನಲ್ ಆಫ್ ಕಮ್ಯುನಿಕೇಷನ್ ನಮ್ಮ ಅಪ್ಪ ಅಮ್ಮ ಇಬ್ಬರು ಕೂಡ. ನಾನು ಏನೇ ಆಗಲಿ ಐ ಕುಡ್ ಗೋ ಅಂಟ್, ನನ್ನ ಬಾಯ್ ಫ್ರೆಂಡ್ ಆಗಲಿ, ಸ್ಕೂಲಲ್ಲಿ ಯಾವುದೋ ಟೆಸ್ಟಲ್ಲಿ ಫೇಲ್ ಆಗಿದ್ದೀನಿ ಆಗಲಿ, ಯಾವುದಕ್ಕೂ ಭಯ ಇರ್ತಾರಲ್ಲ ಅಯ್ಯೋ ನಮ್ಮ ಅಪ್ಪ ಅಮ್ಮಂಗೆ ಹೋಗಿ ಹೇಳಿದ್ರೆ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದಿರಲಿಲ್ಲ. ಐ ಕುಡ್ ಗೋ ಅಂಟ್ ಅಲ್ ದೆಮ್ ಆ್ಯಂಡ್ ಯೆಸ್, ನಾನೇನಾರ ತಪ್ಪು ಮಾಡಿದರೆ ಬೈತಾ ಇದ್ರು, ಅದನ್ನು ತಿದ್ದುತ್ತಾ ಇದ್ರು, ಬಟ್ ದೇ ಆಲ್ವೇಸ್ ನ್ಯೂ ದ್ಯಾಟ್ ಅವಳಿಗೆ ಏನಾದರೂ ನಮಗೆ ಬಂದು ಹೇಳ್ತಾಳೆ ಫಸ್ಟು ಅನ್ನೋದು. ಸೊ ಆ ಒಂದು ಕಾನ್ಫಿಡೆನ್ಸ್ ಅವ್ರಿಗೂ ಹಾಂ, ಬಿಕಾಸ್ ಆಫ್ ಹಾಂ. ಸೊ ಇವಾಗಲೂ ಅಷ್ಟೇ, ಎಲ್ಲ ಎನಿ ಟಾಪಿಕ್ ಅಂಡರ್ ದ ಸನ್ ವಿ ಟಾಕ್ ಅಬೌಟ್. ಸರ್ ತುಂಬ ಕಾಲ ಎಳಿತೀನಿ ನಮ್ಮ ಅಪ್ಪಗೆ, ನಾನು ನನ್ನ ತಂಗಿ ಇವಾಗ ಬೋತ್ ಆಫ್ ಅಸ್ ವಿ ಜಸ್ಟ್ ಲೈಕ್ ಅವ್ರು ಏನು ಮಾಡಿದ್ರು ಬೋತ್ ಆಫ್ ಅಸ್ ಲಾಫ್ ಆ್ಯಂಡ್ ವಿ ಫೈಂಡ್ ಎ ವೆರಿ ಕ್ಯೂಟ್, ಆಯ್ತಾ? ಸೊ ಅವ್ರ ಎಕ್ಸ್ಪ್ರೆಷನ್ಸ್ ಎಲ್ಲ ನೋಡ್ತಾ ಇರ್ತೀನಿ ನಾನು ಯಾವಾಗಲೂ, ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ. ಒಂದೊಂದ್ಸತಿ ಮಿಡ್ ಸೆಂಟೆನ್ಸ್ ಸುಮ್ಮನೆ ಮಾತಾಡೋದು ನಿಲ್ಲಿಸ್ಬಿಟ್ಟು ಸುಮ್ಮನೆ ಹಿಂಗೆ ನೋಡ್ತಾ ಇರ್ತೀನಿ, ಝೋನ್ಸ್ ಔಟ್, ತುಂಬ ಸತಿ ಝೋನ್ ಔಟ್ ಮಾಡ್ತಾರೆ. ಸೊ ಆಲ್ ಆಫ್ ದೀಸ್ ಥಿಂಗ್ಸ್ ಖುಷಿ ಅನ್ನ ಅವ್ರು ಆಲ್ವೇಸ್ ಯಾವಾಗಲೂ ನಗ್ತಾ ಇರ್ತೀವಿ, ಹಿಂಗೆ ನೀವು ಬಟ್ ಸ್ಪೋರ್ಟಿವ್ ನಾವು ಅಪ್ಪ, ಸೊ ಹಿ ಟೇಕ್ಸ್ ಇಟ್ ವೆರಿ ವೆಲ್, ನೋ ಪ್ರಾಬ್ಲಮ್. ಅಫ್ಕೋರ್ಸ್ ಯು ಆಲ್ ಸೀನ್ ಹಿಮ್ ಆ್ಯಸ್ ದ ಆ್ಯಕ್ಟರ್, ನಾವು ಫುಡಲ್ಲಿ ಈಸ್ ಅ ಬಿಗ್ ನೇಮ್, ಫುಡ್ ಅಂದ್ರೆ ಕರ್ನಾಟಕದ ಸ್ಪೇಸಲ್ಲಿ ಫುಡ್ ಅಂತಂದ್ರೆ ಫಸ್ಟ್ ಬರೋ ಹೆಸರು ಸಿ ಕೆ ಚಂದ್ರ ಅವರ. ಆ್ಯಂಡ್ ಐ ಹ್ಯಾವ್ ಸೀನ್ ಹಿಮ್ ಪರ್ಸ್ನಲಿ ಆಸ್ ಅನ್ ಆರ್ ಜೆ, ಎಷ್ಟು ನಮ್ಮ ಬಿಗ್ ಎಫ್ ಎಮ್ ಅಲ್ಲಿ ಇದ್ದಾಗ. ದಿಸ್ ಇಸ್ ಮೈ 18th ಇಯರ್ ವಿತ್ ಬಿಗ್ ಎಫ್ ಎಮ್, ಬಟ್ ಐ ಮೀನ್ ಈಸ್ ಆಲ್ಸೋ ಆ್ಯಡ್ ಅ ಬಿಗ್ ಸ್ಟಿಂಕ್ಟ್ ಆಟ್ ಬಿಗ್ ಎಫ್ ಎಮ್. ಅಮ್ಮ ಮೀಟ್ ಮಾಡಿದ್ದೀನಿ, ದೇ ಆಲ್ ವೆರಿ ಸ್ವೀಟ್ ಪೀಪಲ್. ಅಂದರೆ ಇಂಡಸ್ಟ್ರಿನಲ್ಲಿ ಇದ್ದಾರೆ ಎಲ್ಲ ಓಕೆ, ಆದರೂ ಅನ್ನ ಮೀಟ್ ಮಾಡಿದಾಗ ವೆರಿ ಅಪ್ರೋಚಬಲ್ ಅನಿಸ್ತಾರೆ. ಅಮ್ಮ ಎಸ್ಪೆಷಲಿ ಏನಾದ್ರು ಕೇರು ಈ ಥರದೆಲ್ಲ ಆಚೆಗಿಂದ ನೋಡೋರಿಗೆ ಸಿಕ್ಕಿರೋವಂಥ ಒಂದು ವ್ಯಕ್ತಿತ್ವಗಳು. ಎಸ್, ಅಂದರೆ ಅವರು ಇರೋದೇ ಹಾಗೆ, ಲೈಕ್ ನಾಟ್ ಜಸ್ಟ್ ವಿತ್ ಸಂಬಡಿ, ಅಂದರೆ ಔಟ್ಸೈಡರ್ಸ್ ಅಂತಲ್ಲ, ಮನೆಯವ್ರ ಜೊತೆ ನನ್ನ ಜೊತೆ, ಲೈಕ್ ಹರ್ ಎಂಟೈರ್ ಪರ್ಸ್ನಾಲಿಟಿ ಈಸ್ ಲೈಕ್ ದ್ಯಾಟ್. ಎಷ್ಟು ಸತಿ ಕರೆದಿದ್ದಾರೆ ಗೊತ್ತಾ, ಬಾಮ್ಮ ಮನೆಗೆ ಬಾಮ್ಮ ಮನೆಗೆ, ಅಯ್ಯೋ ಮನೆಗೆ ಅಂದರೆ ಯಾರ್ಯಾರು ಬಂದರೆ ಅವ್ರಿಗೆ ಏನಾರು ಇಮ್ಮಿಡಿಯೇಟಾಗಿ ಏನಾರು ಅಡುಗೆ ಮಾಡ್ಕೊಡೋದು, ಯುನೋ ನೋಬಡಿ ಗೋಸ್ ಎಂಟಿ ಹ್ಯಾಂಡೆಡ್ ಆರ್ ಎಂಟಿ ಸ್ಟಮಕ್ ನಮ್ಮ ಮನೆಯಿಂದ, ಆಯಿತಾ? ಖಾಲಿ ಹೊಟ್ಟೆಲಿ ಯಾರಿಗೂ ಹೋಗೋಕೆ ಬಿಡಲ್ಲ ನಮ್ಮ ಅಪ್ಪ ಅಮ್ಮ, ಇದರ ಒಂದು ಚಿಕ್ಕ ಕಾಫಿನಾರ ಕೊಟ್ಟು ಕಳಿಸ್ಬೇಕು. ಸೊ ಅದೆಲ್ಲ ನಾನು ಐ ಆಲ್ಸೋ ಪಿಕ್ಡ್ ಅಪ್ ಫ್ರಮ್ ದೆಮ್. ಸೊ ವೆರಿ ಸ್ವೀಟ್.
ನಾವು ಬಿಗ್ ಎಫ್ ಎಮ್ ಎಲ್ ಎಲ್ಲ ಇದೆ ಅವ್ರ ಶೋ ಅದು ರೆಕಾರ್ಡಿಂಗ್ ಅಂತಲ್ಲ, ಅವ್ರು ಬಂದಾಗ ನಮ್ದು ಶೋ ಎಲ್ಲ ಮುಗಿಯೋದು. ಹೀಗೆ ನನ್ ಕೆಲವು ಮೆಮರೀಸು ನಾಗಾರ್ಜುನ ಇದೆ ನಮ್ಮ ಹಳೆ ಬಿಗ್ ಎಫ್ ಎಮ್ ಆಫೀಸ್ ಇಂದ. ಅವ್ರು ಹೋಗಲ್ಲ, ಒಂದ್ ನಿಮಿಷ ಇರೋ, ನಮ್ದು ನಾವೇನೋ ತಿಂತಾ ಇರ್ತೀವಿ, ಅವ್ರು ಅದು ಪುಡಿ ಅನ್ನ ಅದು ಗುಂಗುರ ಅನ್ನ ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಮಕ್ಕಳಿಗೆ ಮನೆ ದೊಡ್ಡವರು ಒಂದು ಕಲ್ಸ್ಬಿಟ್ಟು ಹಿಂಗೆ ಕೊಡ್ತಾರಲ್ಲ. ಸೊ ಅಂದ್ರೆ ಸಿ ದಿಸ್ ಇಸ್ ವಾಟ್ ವಿ ಟಾಕ್ ಟು ಡೂ ದಟ್ ಲೈಕ್ ಈವನ್ ನಾವ್ ಅಟ್ ಲೀಸ್ಟ್ ಒನ್ಸ್ ಇನ್ ಅ ವೀಕ್ ಅಥವಾ ಒನ್ಸ್ ಇನ್ ಟೂ ವೀಕ್ಸ್ ನಾವು ಎಲ್ಲ ಒಟ್ಟಿಗೆ ಮನೇಲಿ ಊಟ ಮಾಡ್ತೀವಿ. ಆ್ಯಂಡ್ ಫಸ್ಟ್ ಇಟ್ ಸ್ಟಾರ್ಟ್ಸ್ ವಿತ್ ಅಪ್ಪನ ಕೈ. ಸೊ ನೈಸ್. ಅವ್ರು ಅದನ್ನು ಮಾಡೋಕ್ಕೆ ಎಷ್ಟು ಕಲ್ತಿರ್ತಾರೆ, ಎಷ್ಟು ನೋಡಿರ್ತಾರೆ ಅಂತ ಅನ್ಸುತ್ತೆ. ಅದಕ್ಕೆ ಅಲ್ವಾ ಯಾವಾಗಲೂ ಒಂದು ದೊಡ್ಡ ಮಾತಿದೆಯಲ್ಲ, ತುಂಬಿದ ಕೊಡ ಯಾವತ್ತು ತುಳುಕಲ್ಲ, ಬಟ್ ಅವ್ರ ಜೊತೆಗೆ ಇದ್ದಾಗ ಆಗೋ ಎಕ್ಸ್ಪೀರಿಯೆನ್ಸಸ್ಗಳೇ ಕೆಲವು ಅಂತ ಇರಲಿ. ಸೊ ನಾನು ಡ್ಯಾಡನ್ನು ಇಲ್ಲಿ ಕರೆಸ್ಬೇಕು, ಟಚಲ್ಲಿದ್ದೀನಿ. ಸೂನ್ ಐ ಥಿಂಕ್ ಇಲ್ ಡೆಫಿನೆಟ್ಲಿ ಕಮ್ ಯರ್. ಈಗ ನಾವು ದ ಗೇರ್ ವಿಲ್ ಶಿಫ್ಟ್ ಟು ಹಿತಾ ಆ್ಯಂಡ್ ದ ಮೂವಿ ಇದು. ಸೊ ಇನಿಷಿಯಲಿ ವಿತ್ ಕಾಲ್ ಕೆ ಜಿ ಪ್ರೀತಿ ಯು ಹ್ಯಾಡ್ ಅ ಗುಡ್ ಸ್ಟಾರ್ಟ್ ಅಲ್ವಾ, ವಿತ್ ವಿಹಾನ್ ವಿಹಾನ್ ಆ್ಯಂಡ್ ದೆನ್ ದ ಡೈರೆಕ್ಷನ್ ಅಂತ ಬಂದಾಗ ಸತ್ಯ ಶೌರ್ಯ ಸಾಗರ್ ಅಂತ. ಇಫ್ ಅಟ್ ಆಲ್ ಇಫ್ ಯು ಹ್ಯಾವ್ ಟು ಲುಕ್ ಬ್ಯಾಕ್ ಆ್ಯಂಡ್ ಥಿಂಕ್ ಅಬೌಟ್ ಇಟ್, ಸ್ಟಾರ್ಟ್ ಆದಮೇಲೆ ನೆಕ್ಸ್ಟು ಒಂದೆರಡು ಸಿನಿಮಾಗಳು ಒಂದು ಸ್ವಲ್ಪ ಈ ಕಡೆ ಆ ಕಡೆ ಆಗುತ್ತೆ, ಮತ್ತೆ ಪ್ರೀಮಿಯರ್ ಪದ್ಮಿನಿ ಒಂದು ತುರ್ತು ನಿರ್ಗಮನ ಬರೋವರೆಗೂ ಪ್ರತಿಯೊಂದು ಫೇಸಲ್ಲಿ ಇದ್ದಾಗ್ಲೂ ಎವ್ರಿ ಮೂವಿ ವಾಟ್ ಡಸ್ ಇಟ್ ಡೂ ಟು ಹಿತಾ? ಇಲ್ಲ, ನಾನು ಇನಿಷಿಯಲಿ ಸ್ಟಾರ್ಟ್ ಮಾಡಿದಾಗ ಇದ್ರ ಬಗ್ಗೆ ಎಲ್ಲ ತಲೆನೇ ಕೆಡಿಸ್ಕೊಂಡಿರಲಿಲ್ಲ ರಶ್ಮಿ, ಟು ಬಿ ಆನೆಸ್ಟ್. ಆ್ಯಂಡ್ ಇವಾಗಲೂ ಅಷ್ಟೇ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ನನಗೇನಂದರೆ ನಾನು ನನ್ನ ಕೆಲಸ ಕರೆಕ್ಟಾಗಿ ಮಾಡಬೇಕು, ವೆದರ್ ಸಿನಿಮಾ ಶೂಟಿಂಗ್ ಟೈಮಲ್ಲಾಗಲಿ, ಪ್ರಮೋಷನ್ ಆಗಲಿ, ಡಬ್ಬಿಂಗ್ ಆಗಲಿ, ಎವ್ರಿಥಿಂಗ್ ನಾನು ನನ್ನ 100% ಕೊಟ್ಟು ಮಾಡ್ತೀನಿ. ಆ ಸಿನಿಮಾ ಹೇಗೆ ವರ್ಕ್ ಆಗುತ್ತೆ, ಜನ ಅದನ್ನು ಹೇಗೆ ರಿಸೀವ್ ಮಾಡ್ತಾರೆ ಅದು ನನ್ನ ಕೈಯಲ್ಲಿಲ್ಲ. ಸೊ ನನ್ನ ಕಂಟ್ರೋಲಲ್ಲಿ ಏನಿದೆ ಅದನ್ನು ನಾನು ಕರೆಕ್ಟಾಗಿ ಟ್ರೈ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೆ. ಟಿಲ್ ಒನ್ ಪಾಯಿಂಟ್ ಅದು ಹಾಗೆ ನಡ್ಕೊಂಡು ಹೋಗ್ತಾ ಇತ್ತು. ಮೂವಿ ಸಕ್ಸಸ್ ಫೇಲ್ಯೂರ್ ಡಸಂಟ್ ಮ್ಯಾಟರ್, ಕತೆಗಳು ಬರ್ತಾ ಇದ್ವು, ನಾನು ಐ ವುಡ್ ಚೂಸ್ ವಾಟ್ ಐ ಫೆಲ್ಟ್ ನನ್ನ ಫಿಟ್ ಆಗುತ್ತೆ ಅಥವಾ ನನಗೆ ಚಾಲೆಂಜಿಂಗ್ ಅನಿಸುತ್ತೆ, ಆ ಥರ ಕತೆಗಳನ್ನ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೆ. ಐ ವುಡನ್ ಟೇಕ್ ಅಪ್ ಎಲ್ಲ ಬಂದಿದ್ದೆಲ್ಲಾನು ತೊಗೊಂಡಿಲ್ಲ ನಾನು, ಏನೇನು ನನಗೆ ನಿಜವಾಗ್ಲೂ ಒಂದು ಖುಷಿ ಕೊಡುತ್ತೆ ಅಂತ ಅನ್ನಿಸ್ತು ಆ ಸಿನಿಮಾಗಳೇ ಮಾಡಿರೋದು. ಬೇಸಿಕಲಿ ಖುಷಿ ಆ್ಯಂಡ್ ಚಾಲೆಂಜ್, ದುಡ್ಡಿಗೋಸ್ಕರ ಮಾಡಿಲ್ಲ ಇವತ್ತು. ಹಾಂ, ದುಡ್ಡಿಗೋಸ್ಕರ ಥ್ಯಾಂಕ್ಫುಲಿ ಮಾಡುವಂಥ ಪರಿಸ್ಥಿತಿ ಬಂದಿಲ್ಲ. ಬಟ್ ದುಡ್ಡಿಗೋಸ್ಕರ ಎಸ್ ಐ ಡಿಡ್ ಆ್ಯಡ್ಸ್ ಮಧ್ಯದ ಸಿನಿಮಾ ಮಧ್ಯದಲ್ಲೂ ಆ್ಯಡ್ಸ್ ಮಾಡ್ತಾ ಇದ್ದೆ. ಸಿನಿಮಾದಲ್ಲಿ ಏನು ಬರ್ತಾ ಇತ್ತು ದುಡ್ಡು, ಅದ್ರ ಜೊತೆಗೆ ಬೇರೆ ಪಾಕೆಟ್ ಮನಿ ಖರ್ಚುಗಳಿಗೆ ಆ್ಯಡ್ಗಳು ಮಾಡ್ತಾ ಇದ್ದೆ. ಸೊ ಕ್ರಿಯೇಟಿವ್ ಸ್ಯಾಟಿಸ್ಫ್ಯಾಕ್ಷನ್ ಗೇಮ್ ಮೋಸ್ಟ್ಲಿ ಆ್ಯಂಡ್ ಲರ್ನಿಂಗ್. ಇವಾಗ ಫ್ರೆಶಾಗೆ ಯುನೋ ಸಿನಿಮಾಗೆ ಬಂದಾಗ ಅನ್ಸೋದೇನು ಅಂದರೆ ನನಗೆ ಆದಷ್ಟು ನನಗೆ ಒಳ್ಳೆ ಎಕ್ಸ್ಪೀರಿಯೆನ್ಸಸ್ ಬೇಕು, ಕಲ್ತ್ಕೋಬೇಕು, ಬೆಳಿಬೇಕು ಅನ್ನೋದೊಂದಿರುತ್ತೆ. ಬಟ್ ಆವಾಗಲೂ ನಂಗೆ ಆ ಒಂದು ಏನಂತಾರೆ ತಲೆಯಲ್ಲಿ ಇರಲಿಲ್ಲ, ಈ ನೀನು ಮಾಡ್ತೀಯ ಕೆಲಸ, ನೀನು ಮಾಡ್ತೀಯ, ನಿಂದು ಸೂಪರ್ ಪರ್ಫಾರ್ಮೆನ್ಸ್ ಮಾಡ್ತೀಯ, ಜನನೇ ನೋಡಲಿಲ್ಲ ಅಂದರೆ ವಾಟ್ಸ್ ದ ಪಾಯಿಂಟ್ ಅನ್ನೋ ನನ್ನ ತಲೆ ಯೋಚನೆ ಮಾಡಿರಲಿಲ್ಲ. ಸೊ ಸೀರೀಸ್ ಆಫ್ ಬ್ಯಾಕ್ ಟು ಬ್ಯಾಕ್ ಫಿಲ್ಮ್ಸ್ ಮಾಡ್ಕೊಂಡು ಮಾಡ್ಕೊಂಡು ಹೋದೆ, ನನಗೇನಂದರೆ ಓ ನಾ ಆಮ್ ವೆರಿ ಹ್ಯಾಪಿ ವಿತ್ ಟುಡೇಸ್ ವರ್ಕ್ ಅನ್ನೋ ಖುಷಿ ಸ್ಯಾಟಿಸ್ಫ್ಯಾಕ್ಷನ್ ಇವಾಗಲೂ ಇದೆ ನನಗೆ. ಬಟ್ ವಾಟ್ಸ್ ದ ಪಾಯಿಂಟ್ ಅನ್ನೋ ಒಂದು ಪ್ರಶ್ನೆ ಬರೋಕ್ಕೆ ಶುರುವಾಯಿತು ಅಂದರೆ ಯಾರೂ ನೋಡಲಿಲ್ಲ ನನ್ನ ಸಿನಿಮಾ, ಅಷ್ಟು ಕಷ್ಟಪಟ್ಟು ಅಷ್ಟು ಇಷ್ಟಪಟ್ಟು ಮಾಡಿದ್ದೀನಿ, ಬಟ್ ವಾಟ್ಸ್ ಅ ಪಾಯಿಂಟ್ ಅನ್ನೋಕ್ಕೆ ಅನ್ಸೋಕ್ಕೆ ಶುರುವಾಯಿತು. ಸೊ ಅಗೇನ್ ನಾನು ಹೆಂಗಂದರೆ ನಾನು ಲೈಫಲ್ಲಿ ಏನಾದ್ರು ಒಂದು ಇಂಟೆನ್ಷನ್ ಸೆಟ್ ಮಾಡ್ಕೋತೀನಿ ಯಾವಾಗಲೂ, ಇನ್ಮೇಲಿಂದ ನಾನು ಆ್ಯಡ್ಸ್ ಮಾಡ್ತೀನಿ, ಬರೀ ಆ್ಯಡ್ಸ್ ಮಾಡ್ತೀನಿ ಅಂತ. 3-4 ವರ್ಷ ಬರೀ ಆ್ಯಡ್ಸ್, 2-3 ಇಯರ್ಸ್ ಐ ಡಿಡ್ ಓನ್ಲಿ ಆ್ಯಡ್ಸ್ ಬಾಂಬೆಲಿ ಇದ್ದಾಗ ಮೋಸ್ಟ್ಲಿ ಆ್ಯಡ್ಸ್. ಸೊ ವಾಟ್ ವಾಸ್ ಮೈ ಸೈಡ್ ಹಸಲ್ ಬಿಕೇಮ್ ಮೈ ಮೇನ್ ಥಿಂಗ್ ಆ್ಯಂಡ್ ಇಟ್ ವಾಸ್ ಗುಡ್ ಮನಿ. ಆಯ್ತಾ, ಟಚ್ ಅಪಾಯಿಂಟ್ಸ್ ಇಫ್ ದಟ್ ಇದು ಓಪನ್ ಆಗಿರೋದ್ರಿಂದ ಆ್ಯಡ್ಸ್ ಅಂತ ಬಂದಾಗ ವಿ ಆಲ್ ನೋ ಸಿನಿಮಾ ಹೀರೋಯಿನ್ಗಳಿಗೆ ಒಂದು ಇನಿಷಿಯಲ್ ಕರಿಯರ್ ಅಂತ ಕನ್ನಡ ಇಂಡಸ್ಟ್ರಿ ಅಂತ ಬಂದಾಗ 2-10 ಲ್ಯಾಕ್ಸ್ ಒಳಗಡೆ ಫಸ್ಟ್ ಸೈನಿಂಗ್ ಇರುತ್ತೆ. ಐ ಡೋಂಟ್ ನೋ. ಓ ಇಲ್ಲ ಮೇಡಮ್, ಇಲ್ಲ. ಸಿ ಇವಾಗ ಬಹಳಷ್ಟು ಎಸ್ಟಾಬ್ಲಿಷ್ಡ್ ಪ್ರೊಡಕ್ಷನ್ ಹೌಸ್, ಒಳ್ಳೆ ಸ್ಟಾರ್ ಫಿಲ್ಮ್ ಅಥವಾ ಆಲ್ರೆಡಿ ಇವಾಗ ಒಂದು ಹಿಟ್ಟಾಗಿರೋ ಚಿತ್ರವನ್ನು ಕೊಟ್ಟಿರುವಂತಹ ತಂಡ ಅವ್ರ ಜೊತೆ ನೀವು ಕೆಲಸ ಮಾಡಿದಾಗ ಮೇ ಬಿ 2 ಲಕ್ಷ ಸ್ಟಾರ್ಟಿಂಗ್ ಅಂತ ಅನ್ಕೋಬೋದು. ಓ ನಾನು 4-5 ಸಿನಿಮಾ ಬರೀ 1 ಲಕ್ಷಕ್ಕೆ ಮಾಡಿದೆ. ಸಿಹಿ ಕೈ ಚಂದ್ರ ಅವ್ರ ಮಗಳಾಗಿ ಆ್ಯಕ್ಟಿಂಗ್ ಕೋರ್ಸ್ ಎಲ್ಲ ಮಾಡ್ಕೊಂಡು ಬಂದೂನು. ಹೌದು, ಲೈಕ್ ಫಸ್ಟ್ ಫಿಲ್ಮ್ ಐ ಗಾಟ್, ಐ ಡೋಂಟ್ ನೋ ಇಫ್ ಹೌ ಓಕೆ ಇಟ್ ಇಸ್ ಫಾರ್ ಮೀ ಟು ಆಕ್ಚುಲಿ ಸೇ ದಟ್. ನೋ ನೋ, ಐ ಮೀನ್ ವಿ ವೆರಿ ಗ್ಲಾಡ್ ಬಿಕಾಸ್ ನಾಟ್ ಬಿಕಾಸ್ ಆಫ್ ಕ್ಯೂರಿಯಾಸಿಟಿ ಒಂದಾದರೆ
ಯು ಆರ್ ಆಲ್ಸೋ ಹೆಲ್ಪಿಂಗ್ ಪೀಪಲ್ ಅಂಡರ್ಸ್ಟ್ಯಾಂಡ್ ಇಲ್ಲಿ ನಮ್ಮ ಮಕ್ಕಳನ್ನ ಸಿನಿಮಾ ರಂಗಕ್ಕೆ ಬರ್ಬೇಕಂದ್ರೆ ಏನ್ ಮಾಡ್ಬೇಕಂತ. ಸೊ ಒಂದು ಲಕ್ಷ. ಸೊ ಐ ಥಾಟ್ ಓಕೆ ಐಮ್ ಜಸ್ಟ್ ಸ್ಟಾರ್ಟಿಂಗ್ ಆಫ್, ನಾನು ಏನು ಕೊಡ್ತಾರೆ ನನಗೆ ದುಡ್ಡು, ಬಿಕಾಸ್ ಅಟ್ ದಿ ಎಂಡ್ ಆಫ್ ದ ಡೇ ಅವ್ರಿಗೂ ಬಿಸ್ನೆಸ್ ಆ್ಯಂಡ್ ಹಾಕಿದ ದುಡ್ಡು ವಾಪಸ್ ಬರಬೇಕು. ಇವಾಗ ನನ್ನ ಮೇಲೆ 100,000 ಸ್ಪೆಂಡ್ ಮಾಡ್ತಾ ಇದ್ದಾರೆ ಅಂದರೆ ಆ 100,000 ಐ ಶುಡ್ ಬಿ ಏಬಲ್ ಟು, ದೇ ಶುಡ್ ಬಿ ಏಬಲ್ ಟು ಅರ್ನ್ ಬ್ಯಾಕ್ ಫ್ರಮ್ ದ ಫಿಲ್ಮ್ ಟಿಕೆಟ್ಸ್, ಮನಿ, ಬಾಕ್ಸ್ ಆಫೀಸ್ ಕಲೆಕ್ಷನ್. ಸೊ ಬಟ್ ನಾನು ಅದೇ ಹೇಳದ್ನಲ್ಲ, ಸಿನಿಮಾ ಮಾಡೋಕ್ಕೆ ಶುರು ಮಾಡಿದ್ದು ಅಂದರೆ ಲೈಕ್ ಮಧ್ಯದಲ್ಲಿ ಆ್ಯಡ್ಸ್ ಮಾಡೋಕ್ಕೆ ಶುರು ಮಾಡಿದ್ದು ಸಾಕಾಗ್ತಿರ್ಲಿಲ್ಲ. 100,000 ಒಂದು ಸಿನಿಮಾ, ಅದು ಒಂದೊಂದು ಸಿನಿಮಾ 3-4 ವರ್ಷ ಅಲ್ಲ, ಯು ನೋ ಇಟ್ ಕ್ಯಾನ್ ಗೋ ಆನ್, ಯು ನೆವರ್ ನೋ ಯಾವಾಗ ಸ್ಕೆಡ್ಯೂಲ್ ಶುರು ಆಗುತ್ತೆ, ನೆಕ್ಸ್ಟ್ ಸ್ಕೆಡ್ಯೂಲ್ ಯಾವಾಗ ಮಾಡ್ತಾರೆ, ಪೇಮೆಂಟ್ಸ್ ಯಾವಾಗ ಬರುತ್ತೆ, ಹೇಳೋಕ್ಕಾಗಲ್ಲ. ಹೆಂಗೆ ಜೀವನ ನಡೆಸೋದು, ಹೆಂಗೆ ನನ್ನ ಕಾಲ್ ಮೇಲೆ ನಾನು ನಿಂತ್ಕೊಂಡಿದ್ದೀನಿ ಅಂತ ಹೇಳೋದು. ಸೊ ಆ್ಯಸ್ ಅ ಸೈಡ್ ಹಸಲ್ ಐ ಸ್ಟಾರ್ಟೆಡ್ ಡೂಯಿಂಗ್ ಆ್ಯಡ್ಸ್ ಆ್ಯಂಡ್ ಆ್ಯಡ್ಸ್ ಆಲ್ಸೋ ವೆನ್ ಐ ಸ್ಟಾರ್ಟೆಡ್ ಔಟ್ ನನಗೇನು ಗೊತ್ತಿರಲಿಲ್ಲ, ಸುಮ್ಮನೆ ಬಿಕಾಸ್ ಓ ಹೆಂಗೆ ಫಸ್ಟ್ ಆಡಿ ಅಲ್ಲಿ ಸ್ಟಾರ್ಟ್ ಮಾಡಿದ್ರಿ? ನಾನು ಆ್ಯಕ್ಚುಲಿ ಫಸ್ಟು ಇದೆ ಏನಾಯಿತು, ಫಸ್ಟ್ ಬಿಫೋರ್ ಐ ಡಿಡ್ ಮೈ ಫಸ್ಟ್ ಫಿಲ್ಮ್ ಐ ಹ್ಯಾಡ್ ಆಲ್ರೆಡಿ ಡನ್ ಆ್ಯಡ್ಸ್ ಕಾಲ್ಕೆಜಿ ಪ್ರೀತಿ ಮಾಡೋಕ್ಕೆ ಮುಂಚೆನೆ, ಬಿಕಾಸ್ ಎರಡು ಸಿನಿಮಾ ನಂದು ಶುರುವಾಗಿ ನಿಂತೋಗಿತ್ತು ರೋಷನ್ ತನೇಜಾಯಿಂದ ಬಂದ ತಕ್ಷಣ. ಸೊ ಐಮ್ ಲೈಕ್ ಓಕೆ, ನಾನು ಇಟ್ಕೊಂಡಿದ್ದ ಸೇವಿಂಗ್ಸು ಎಲ್ಲ ಮುಗೀತು, ಅಪ್ಪ ಅಮ್ಮನ ಹೋಗಿ ಉದ್ವಾಗ ದುಡ್ಡು ಕೇಳಬೇಕು ವಾಪಸ್ಸು. ನಾನು ಹೆಂಗೆ ಇವಾಗ ಆ್ಯಕ್ಟರಾಗಿ ನಾನು ಚೆನ್ನಾಗಿರೋ ಬಟ್ಟೆ ಹಾಕೋಬೇಕು, ಸಲೋನ್ಗೆ ಹೋಗಿ ಐಬ್ರೋಸ್ ಅದು ಇದು ಮಾಡ್ಕೋಬೇಕು, ಪ್ರೆಸೆಂಟಬಲ್ ಆಗಿರಬೇಕು, ಜಿಮ್ಗೆ ಹೋಗಬೇಕು, ಫಿಟ್ ಆಗಿರಬೇಕು. ಸೊ ಇದಕ್ಕೆಲ್ಲ ನಾನು ಲೈಕ್ ಐ ಡಿಂಟ್ ಹ್ಯಾವ್ ಮನಿ, ಸೊ ಐ ಹ್ಯಾಡ್ ಟು ಗೋ ಆ್ಯಂಡ್ ಆಸ್ಕ್ ಮೈ ಪೇರೆಂಟ್ಸ್ ನನಗೆ ನನಗೆ ಲೈಕ್ ಪ್ಲೀಸ್ ಹೆಲ್ಪ್ ಮೀ ಔಟ್ ಅಂತ. ಸೊ ಯಾವ ಇಸ್ವಿ, ಯಾವ ಇಯರ್? 2015-16 ಟೈಮ್, 15-16 ಇಸ್ ವೆನ್ ಐ ಡಿಡ್ ಯೆಸ್, 14-15 ಐ ಕೇಮ್ ಬ್ಯಾಕ್, 14 ಸೆಪ್ಟೆಂಬರ್ ಅಷ್ಟೊತ್ತಿಗೆ ನನ್ನ ಫಸ್ಟ್ ಸಿನಿಮಾ ಗಾನ್ ಅಷ್ಟೇ ಅಂತ ಗೊತ್ತಾಯಿತು. ಸೆಕೆಂಡ್ ಸಿನಿಮಾ ಲೈಕ್ ಎಂಡ್ ಆಫ್ ಮೀನ್ ಎಂಡ್ ಆಫ್ 2014 2015 ಸ್ಟಾರ್ಟಿಂಗ್ March ಅಷ್ಟೊತ್ತಿಗೆ ಅಷ್ಟೇ ಮುಗೀತಿದ್ರ ಕತೆ ಅಂತ ಗೊತ್ತಾಯಿತು. ಸೊ ಅರೌಂಡ್ ದ್ಯಾಟ್ ಟೈಮ್, ಐ ಥಿಂಕ್ ಅರೌಂಡ್ ದಿಸ್ ಟೈಮ್ ಇನ್ 2015 ಐ ಡಿಸೈಡೆಡ್ ನೋ, ನನಗೆ ಸಿನಿಮಾ ಇಲ್ಲ ಅಂದರೂ ನಾನು ಆ್ಯಡ್ಸ್ ಮಾಡ್ತೀನಿ, ಏನೋ ಒಂದು ಮಾಡ್ತೀನಿ, ಐ ವಿಲ್ ಲುಕ್ ಫಾರ್ ಅ ಅವೆನ್ಯೂ ಇನ್ಕಮ್ಗೆ ಅಂತ. ಸೊ ಆ್ಯಡ್ಸು ಹೆಂಗೆ ಮಾಡ್ತಾರೆ ಏನು ಮಾಡ್ತಾರೆ ಅನ್ನೋದು ಏನೂ ಗೊತ್ತಿರಲ್ಲ. ದೆನ್ ಅವಾಗ ಆ್ಯಕ್ಚುಲಿ ನಾನು ಕೆ ಎಮ್ ಚೈತನ್ಯ ಸರ್ ಅವ್ರಿಗೆ ಮೆಸೇಜ್ ಮಾಡಿದ್ದೆ, ಯಾರ್ಯಾರು ಗೊತ್ತಿದ್ರೋ ನನಗೆ ಎಲ್ಲರಿಗೂ ಮೆಸೇಜ್, ಯಾರೋ ಮೇಕಪ್ ಆರ್ಟಿಸ್ಟು ಯಾರ್ಯಾರಿಗೂ ಮೆಸೇಜ್ ಮಾಡಿದ್ದೀನಿ, ನಿಮ್ಗೆ ಯಾರು ಆ್ಯಡ್ಸ್ ಮಾಡೋರು ಗೊತ್ತಿದ್ರೆ ಪ್ಲೀಸ್. ನಂಗೆ ಅವಾಗ ಕಾಸ್ಟಿಂಗ್ ಡೈರೆಕ್ಟರ್ಸ್ ಇರ್ತಾರೆ, ಪ್ರೊಡಕ್ಷನ್ ಹೌಸ್ ಬೇರೆ, ಏಜೆನ್ಸಿ ಬೇರೆ, ಏನೂ ಗೊತ್ತಿರಲಿಲ್ಲ. ನಿಮ್ಗೆ ಯಾವ್ದಾದ್ರು ಆ್ಯಡ್ ಏಜೆನ್ಸಿ ಗೊತ್ತಿದ್ರೆ ಪ್ಲೀಸ್ ಹೇಳಿ ನಾನು ಆ್ಯಡ್ ಮಾಡಬೇಕು ಅಂತ ಈ ಥರ ಕೇಳಿದ್ದೆ ಪ್ರಶ್ನೆ ನಾನು, ಬಿಕಾಸ್ ನನಗೆ ಗೊತ್ತಿರಲಿಲ್ಲ. ದೆನ್ ಐ ಥಿಂಕ್ ಐ ರಿಮೆಂಬರ್ ಕೆ ಎಮ್ ಚೈತನ್ಯ ಸರ್ ಹೇಳಿದ್ರು ನನಗೆ, ನೋಡು ಕಾಸ್ಟಿಂಗ್ ಡೈರೆಕ್ಟರ್ಸ್ ಇರ್ತಾರೆ, ಪ್ರೊಡಕ್ಷನ್ ಹೌಸಸ್ ಇರ್ತಾರೆ, ಏಜೆನ್ಸಿಯಿಂದ ಯಾರೂ ನಿನ್ನ ಡೈರೆಕ್ಟಾಗೆ ಕಾಸ್ಟ್ ಮಾಡಲ್ಲ, ಈ ಥರ ಮಾಡು. ದೆನ್ ಮೋಹಿನಾ ಸಿಂಗ್ ಅಂತ ಒಬ್ಬರಿದ್ದಾರೆ, ಅವ್ರು ಬಹಳಷ್ಟು ವರ್ಷಗಳಿಂದ ಪ್ರೊಡಕ್ಷನ್ ನಡೆಸ್ಕೊಂಡು ಕಾಸ್ಟಿಂಗ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅವರು ಫಸ್ಟ್ ಟೈಮು ನನಗೆ ಆಡಿಷನ್ಗೆ ಕರೆದ್ರು. ಆ್ಯಂಡ್ ಫಸ್ಟ್ ಬಾಂಬೆಗ ಇಲ್ಲ, ಬೆಂಗಳೂರಲ್ಲೇ, ಬೆಂಗಳೂರಲ್ಲೇ ಇಲ್ಲೇ ಜಯನಗರ 8th Block. ಆ್ಯಂಡ್ ದ ಫಸ್ಟ್ ಎವರ್ ಆಡಿಷನ್ ಐ ಡಿಡ್ ಸಿಕ್ಬಿಡ್ತು ನನಗೆ. ವಾವ್, ಫಸ್ಟ್ ಇದಕ್ಕೆ ನನಗೆ 7,000 ಕೊಟ್ಟರು. ಯಾವ ಬ್ರ್ಯಾಂಡು? ಇಟ್ ವಾಸ್ ಇದು ಮಸಾಲ ಬ್ರ್ಯಾಂಡು, ಪುಳಿಯೋಗರೆ ಬ್ರ್ಯಾಂಡ್ ಒಂದು. ಆ್ಯಂಡ್ ಅದರಲ್ಲಿ ಇಷ್ಟೇ ನಂದು, ಹಿಂಗೆ ತಿರುಗ್ಬಿಟ್ಟು ಕ್ಯಾಮ್ರಾಗೆ ತಿಂದಾಚ ಅಂತೀನಿ ಅಷ್ಟೇ. ಅಷ್ಟಕ್ಕೆ ಆಡಿಷನ್ ಮಾಡಿಸಿ 7,000 ಕೊಟ್ಟು. ಸೊ ಚೆನ್ನಾಗಿತ್ತು, ಇಟ್ ವಾಸ್ ಕೂರ್ಗಿ ಸ್ಟೈಲಲ್ಲಿ ಸೀರೆ ಉಟ್ಕೊಂಡು, ದ್ಯಾಟ್ ವಾಸ್ ಮೈ ಫಸ್ಟ್ ಎವರ್ ಆ್ಯಡ್ ದಟ್ ಕೇಮ್ ಔಟ್. ಸೊ ಅಲ್ಲಿಂದ ಐಮ್ ಲೈಕ್ ಓಕೆ, ಒಂದು ಕಾನ್ಫಿಡೆನ್ಸ್ ಬಂತು, ಓಕೆ ಫಸ್ಟ್ ಆಡಿಷನ್ ಮಾಡಿದ್ದೆ ನನಗೆ ಸಿಕ್ಬಿಡ್ತು, ಸೊ ಮೇ ಬಿ ಇದನ್ನು ನಾನು ಟ್ರೈ ಮಾಡಬಹುದು ಅಂತ. ಸೊ ಮಧ್ಯದಲ್ಲಿ ಆಡಿಷನ್ಸ್ ಮಾಡ್ತಾ ಇರ್ತಿದ್ದೆ. ಮೋಹಿನಾ ಮ್ಯಾಮೆ ನಂಗೆ ಒಂದು 3-4 ಆ್ಯಡ್ಸ್ ಕಾಸ್ಟ್ ಮಾಡಿದ್ರು. ಆಮೇಲೆ ಸ್ಲೋಲಿ ಚೆನ್ನೈಯಿಂದ ನನಗೆ ಕಾಲ್ಸ್ ಬರೋಕ್ಕೆ ಶುರುವಾಯಿತು, ಅಲ್ಲಿ ಹೋಗಿ ಒಂದೆರಡು ಆ್ಯಡ್ಸ್ ಮಾಡಿದೆ. ಅಲ್ಲೆಲ್ಲ ನಾನು ಯೋಚನೆ ಮಾಡ್ತಾ ಇರಲಿಲ್ಲ ಅವಾಗ ಯಾವ ರೋಲ್ ಮಾಡ್ತಾ ಇದ್ದೀನಿ, ಯಾವ್ದು ಮಾಡ್ತಾ ಇದ್ದೀನಿ, ಇಲ್ಲ ಕಾಣಿಸ್ಕೋಬೇಕು, ಡೂಯಿಂಗ್ ಇಟ್ ಫಾರ್ ಪ್ಯೂರ್ಲಿ ಫಾರ್ ಎಕ್ಸ್ಟ್ರಾ ಇನ್ಕಮ್. ಓಕೆ, ಕಾಣಿಸ್ಕೋಬೇಕು, ರನ್ನಿಂಗು ಇಲ್ಲ, ಮನಿ. ಓಕೆ, ಸೊ ಐ ವುಡ್ ಡೂ ಇಟ್ ಅಷ್ಟೆ. ಆ್ಯಂಡ್ ನನಗೆ ಒನ್ ಗುಡ್ ಥಿಂಗ್ ದಟ್ ಹ್ಯಾಪನ್ ವಾಸ್ ಆ ಇಂಡಸ್ಟ್ರಿ ಇಟ್ ವರ್ಕ್ಸ್ ಡಿಫ್ರೆಂಟ್ಲಿ. ಸೊ ಪೇಮೆಂಟ್ ಎಲ್ಲ ಟೈಮ್ ಟೈಮಿಗೆ ಬರೋದು, ಜಾಸ್ತಿ ಫಾಲೋ ಅಪ್ಸ್ ಇರ್ತಾ ಇರಲಿಲ್ಲ, ಎವ್ರಿಥಿಂಗ್ ವಾಸ್ ಲೈಕ್ ಗ್ರೇಟ್ ಫುಡ್ ಆನ್ ಸೆಟ್ ಎವ್ರಿ ಟೈಮ್ ಆಯಿತಾ, ಅದು ಟ್ರೀಟ್ಮೆಂಟ್ ವುಡ್ ಬಿ ವೆರಿ ನೈಸ್, ಒಂದು ದಿವಸ ಕೆಲಸ ಎಲ್ಲ ಖುಷಿ ಖುಷಿಯಾಗಿ ಆ್ಯಕ್ಟಿಂಗ್ ಮಾಡಿ ಮುಗಿಸ್ಬಿಟ್ಟು ಬರೋದಷ್ಟೆ. ಸೊ ದಿಸ್ ಇಸ್ ಹೌ ಮೈ ಆ್ಯಡ್ ಲೈಫ್ ಬಿಗ್ಯಾನ್. ಸೊ ಇನ್ ದಿಸ್ ಆ್ಯಡ್ ಇದು ಯು ವರ್ಕ್ ವಿತ್ ಸಮ್ ಬಿಗ್ ನೇಮ್ಸ್. ಯಾ,
So how was working with those big names? In fact, I was going through Instagram. I think last year, I think most of it, you had some big ads. That last year, ela bandiddu, adar previous year madiddu. Last year, January, I decided nan ads madad, I'll take a back seat from doing ads. Because, you know, I'm in that place where I'm financially stable now. I don't have to do ads just for money anymore. I'm okay. And I want to do ivaga cinema gal madbek nanu. ಆ್ಯಂಡ್ ಒಳ್ಳೆ ಪ್ರೊಡಕ್ಷನ್ಗಳ ಜೊತೆ ಕೆಲಸ ಮಾಡಬೇಕು ಆ್ಯಂಡ್ ಒಂದು ಭರವಸೆ ಇರಬೇಕು. ಓಕೆ, ಈ ಸಿನಿಮಾ ಚೆನ್ನಾಗಿ ರಿಲೀಸ್ ಆಗುತ್ತೆ, ಜನ ನೋಡ್ತಾರೆ ಅನ್ನೋ ಒಂದು ಭರವಸೆ ಇರುವಂತಹ ಪಾತ್ರಗಳು, ಐ ಮೀನ್ ಸಿನಿಮಾಗಳಲ್ಲೇ ಆ್ಯಕ್ಟ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಸೆಟ್ ಮಾಡಿದ್ದೀನಿ ಇವಾಗ ಲಾಸ್ಟ್ ಜಾನ್ವರಿಯಿಂದ. ಆ್ಯಂಡ್ ದಟ್ ಈಸ್ ವರ್ಕಿಂಗ್ ವೆಲ್. ನಾನು ಕೆಲಸ ಲೈಕ್ ಯು ಆರ್ ಆಸ್ಕಿಂಗ್ ದ ಬಿಗ್ ನೇಮ್ಸ್ ದಟ್ ಐವ್ ವರ್ಕ್ಡ್ ವಿತ್. ವಸನ್ ಬಾಲಾ ಅಂತ ಒಬ್ಬರು ಡೈರೆಕ್ಟರ್ ಜೊತೆ ಕೆಲಸ ಮಾಡಿದೆ. ಅವರು ಇವಾಗ ಆಲಿಯಾ ಭಟ್ ಅವ್ರ ಸಿನಿಮಾ ಮಾಡ್ತಾ ಇದ್ದಾರೆ. ಹೀಸ್ ಡನ್ ಕ್ವೈಟ್ ಅ ಫ್ಯೂ ಫಿಲ್ಮ್ಸ್. ಅವರು ಒಂದು ಆ್ಯಡಲ್ಲಿ ನನ್ನ ಪರ್ಫಾರ್ಮೆನ್ಸ್ ನೋಡಿ, ಯಾವ ಹಾಡ್ ಅದು, ದ ಫಸ್ಟ್ ಆ್ಯಡ್ ಐ ಡಿಡ್ ವಿತ್ ಹಿಮ್ ವಾಸ್ ಸರ್ಫ್ ಎಕ್ಸೆಲ್. ಸರ್ಫ್ ಎಕ್ಸೆಲ್ದು ಕೋವಿಡ್ ಟೈಮ್ ಲೈಕ್ ಲಾಕ್ಡೌನ್ ಫಿಲ್ಮ್ ಇಟ್ ವಾಸ್. ತುಂಬ ಚೆನ್ನಾಗಿತ್ತು, ಇಟ್ ವಾಸ್ ವೆರಿ ತುಂಬ ಒಳ್ಳೆ ಸ್ಕ್ರಿಪ್ಟ್ ಇತ್ತು. ಸೊ ಅದನ್ನು ಫಸ್ಟ್ ಹೀ ಡೈರೆಕ್ಟೆಡ್ ಮಿ. ಅದರಲ್ಲಿ ನನ್ನ ಪರ್ಫಾರ್ಮೆನ್ಸ್ ನೋಡಿ ಹೀ ಕಾಲ್ ಮೀ ಬ್ಯಾಕ್ ಫಾರ್ ಅನ್ ಅದರ್ ಆ್ಯಡ್. ಸೊ ಆಮ್ ಲೈಕ್ ವಾವ್, ಹಸನ್ ಬಾಲಾ ಸರ್ ಅಂದರೆ ಪರ್ಸ್ನಲಿ ಅವರೇ ಉಳಬೇಕು ಅಂತ ಕೇಳಿಬಿಟ್ಟು ಹಿ ಕಾಸ್ಟ್ ಮೀ ಫಾರ್ ಅನದರ್ ಆ್ಯಡ್. ಅದು ಬಿಟ್ಟು ಐ ಹ್ಯಾವ್ ವರ್ಕ್ಡ್ ವಿತ್ ಸುದೀಪ್ ಚಾಟರ್ಜಿ ಅಂತ, ಹೀ ಈಸ್ ಅ ಡಿ ಒ ಪಿ, ಹೀ ಈಸ್ ಅ ಡಿ ಒ ಪಿ ಫಾರ್ ಸಂಜಯ್ ಲೀಲಾ ಬನ್ಸಾಲಿ. ಓಹ್ ಯಾ. ಸೊ ಈ ಥರ ಅಲ್ಲಿ ಟೆಕ್ನಿಷಿಯನ್ಸ್ಗಳು ದೇ ಆರ್ ಓನ್ಲಿ ಸ್ಟಾರ್ಸ್ ಲೈಕ್ ಬಿಗ್ ಇದು. ಆ್ಯಂಡ್ ಅವ್ರ ಜೊತೆ ಲೈಕ್ ಓಕೆ ಅವ್ರು ನನಗೆ ಫ್ರೇಮ್ ಇಡ್ತಿದ್ದಾರೆ ಅನ್ನೋದೇ ಒಂದು ದೊಡ್ಡ ವಿಷಯ ನನಗೆ. ಆಮ್ ಲೈಕ್ ವಾವ್, ಇವನ್ ಇಫ್ ಇಟ್ಸ್ ಫಾರ್ ಅನ್ ಆ್ಯಡ್ ಡಸಂಟ್ ಮ್ಯಾಟರ್ ಲೈಕ್ ಐ ಎಮ್ ಅರೌಂಡ್ ಸಚ್ ಪೀಪಲ್. ಅಲ್ಲಿ ವರ್ಕ್ ಇಸ್ ವರ್ಕ್ ಅಲ್ವಾ, ದಟ್ ದೇ ಆಲ್ಸೋ ಲುಕ್ ಅಟ್ ಫ್ಯೂ ಥಿಂಗ್ಸ್ ವೆರಿ ಡಿಫ್ರೆಂಟ್ಲಿ. ಸೊ ದೀಸ್ ಆರ್ ದ ಕೈಂಡ್ ಆಫ್ ಪೀಪಲ್ ದಟ್ ಯು ಮೇಡ್ ಕನೆಕ್ಷನ್ಸ್ ಥ್ರೂ ಆ್ಯಡ್ಸ್ ಆ್ಯಂಡ್ ಆಲ್ ಆಫ್ ದಟ್. ವಾಟ್ ಸ್ಟಾರ್ಟೆಡ್ ಫಾರ್ ಮನಿ ಇವೆಂಚುಲಿ ಆಲ್ಸೋ ಗೇವ್ ಆಕ್ಸೆಸ್ ಟು ಸಮ್ ಪವರ್ಫುಲ್ ಪೀಪಲ್. ಇವೆಲ್ಲ ಹೆಲ್ಪ್ ಆಗತ್ತಾ? ಫಾರ್ ಎಕ್ಸಾಂಪಲ್, ನಾವು ಯು ಆರ್ ಆಲ್ಸೋ ಡೂಯಿಂಗ್ ಅ ಹಿಂದಿ ಫೀಚರ್ ಫಿಲ್ಮ್, ಇನ್ನು ಟೈಟಲ್ ರಿವೀಲ್ ಮಾಡಿಲ್ಲ, ಯೆಟ್ ಟು ಬಿ ರಿವೀಲ್ಡ್. ಸೊ ಟೈಪ್ ಕಾಸ್ಟಿಂಗ್, ಸ್ಟೀರಿಯೋಟೈಪ್ಸ್ ಅಂದರೆ ಕೆಲವು ಸತಿ ವಿ ಹರ್ಡ್ ಎಲ್ಲ, ಏ ಟಿ ವಿ ಫೇಸ ಬೇಡಮ್ಮ ಮೂವಿಗೆ, ಏ ಆ್ಯಡ್ಸಾ ಬೇಡ. ಸೊ ಇಸ್ ಇಟ್ ಟ್ರೂ ಇದೆಲ್ಲ ಇವತ್ತು ಇದೆಯಾ ಏನು? ಯಾ, ಇಟ್ ಈಸ್ ಟ್ರೂ. ಬಿಕಾಸ್ ನನಗೇನಾಯಿತು ಅಂದರೆ, ನಾನು ಆ್ಯಡ್ಸ್ ಮಾಡೋಕ್ಕೆ ಶುರು ಮಾಡಿದ್ದು ಎಸ್ ಅಫ್ ಕೋರ್ಸ್ ಫಾರ್ ಎಕ್ಸ್ಟ್ರಾ ಇನ್ಕಮ್, ಅದ್ರ ಜೊತೆಗೂ ಐ ವಾಂಟೆಡ್ ಟು ಡೂ ಒಂಥರ ಯು ನೋ ಬಿಗ್ಗರ್ ಪ್ರಾಜೆಕ್ಟ್ಸ್. ಸೊ ಬಾಂಬೆನಲ್ಲಿ ಹೆಂಗಂದರೆ, ಇವಳು ಆ್ಯಡ್ ಮಾಡ್ತಾಳೆ, ಈ ಆ್ಯಡಲ್ಲಿ ಮಾಡಿದಾಳೆ ಅಂತ ಅದಾಗದೇ ನನಗೆ ನೆಟ್ವರ್ಕ್ ಬೆಳ್ಕೊಂಡು ಹೊರಟೋಯ್ತು. ನಾನೇನು ಎಫರ್ಟ್ ಹಾಕಲಿಲ್ಲ ಆ್ಯಕ್ಚುಲಿ ಆ್ಯಡ್ ಕಾಸ್ಟಿಂಗ್ ನೆಟ್ವರ್ಕ್ನ. ಸೊ ನನಗೆ ಇವಾಗ ಇಲ್ಲ, ನನಗೆ ಗೊತ್ತು ಅದೇ ಕಾಸ್ಟಿಂಗ್ ಡೈರೆಕ್ಟರು ವೆಬ್ ಸೀರೀಸ್ಗೂ ಕಾಸ್ಟ್ ಮಾಡ್ತಾರೆ, ಫಿಲ್ಮ್ಸ್ಗೂ ಕಾಸ್ಟ್ ಮಾಡ್ತಾರೆ, ಬಟ್ ಯಾಕೆ ನನಗೆ ಬರೀ ಆ್ಯಡ್ಸ್ಗೆ ಕರೀತಾ ಇದ್ದಾರೆ ಅನ್ನೋ ಒಂದು ಪ್ರಶ್ನೆ ಬರೋಕ್ಕೆ ಶುರುವಾಯಿತು. ದೆನ್ ಐಮ್ ಲೈಕ್ ವೇಟ್, ಇನ್ನೊಂದೇನು ವಿಷಯ ಅಂದರೆ ಎಲ್ಲದರಲ್ಲೂ ಒಂದೇ ಥರ ರೋಲ್, ಲೈಕ್ ದೇರ್ ವಾಸ್ ಅ ಬಿಟ್ ಆಫ್ ಟೈಪ್ ಕಾಸ್ಟಿಂಗ್ ಬಿಕಾಸ್ ಐ ಡಿಡ್ ಒನ್ ಮದರ್ ರೋಲ್ ಎಲ್ಲ. ಹ್ಞೂ, ಸೊ ಇಲ್ಲ ಬೇಡ, ನಾನು ಐ ಆಮ್ ವೆರಿ ಅಂದರೆ ಇಟ್ಸ್ ಇನಿಷಿಯಲಿ ಐಮ್ ಲೈಕ್ ಹೇ ನಾನು ಆ್ಯಕ್ಟರ್ ಅಲ್ವಾ, ನಾನು ಯಾವ ರೋಲ್ ಮಾಡಿದ್ರೆ ಏನಂತೆ, ಯಾಕೆ ನನಗೆ ನಾನೇ ಬೌಂಡ್ರೀಸ್ ಹಾಕೋತಾ ಇದ್ದೀನಿ ಅನ್ನೋ ಒಂದು ಥಾಟ್ ಪ್ರಾಸೆಸ್ ಇತ್ತು. ಬಟ್ ಹೋಗ್ತಾ ಹೋಗ್ತಾ ಅದೇ ಮಾಡ್ತಾ ಇದ್ದೀನಲ್ಲ ಗುರು ಅಂತ ಅನ್ಸಕ್ಕೆ ಶುರುವಾಗೋಯ್ತು. ಸೊ ಅವಾಗ ದಟ್ಸ್ ವೈ ನಾನೇ ಡಿಸೈಡ್ ಮಾಡಿದೆ ಇಲ್ಲ ಬೇಡ ಸ್ವಲ್ಪ ನಿಲ್ಸೋಣ. ಆ್ಯಂಡ್ ಇನ್ನೊಂದೇನಾಗಿತ್ತು ಅಂದರೆ, ಬರೀ ಮದರ್ ರೋಲ್ ಮಾಡ್ತಾ ಇದ್ದಲ್ಲ, ಒಂದು 2 ವರ್ಷ ಐ ಡಿಡ್ ಓನ್ಲಿ ಆ್ಯಡ್ಸ್ ಮದರ್ ರೋಲ್ಸ್. ಆ್ಯಂಡ್ ಐಮ್ ಲೈಕ್ ನನಗೊಂಥರ ಮೋಟಿವೇಶನ್ ಟು ಬೆಟರ್ ಮೈ ಸೆಲ್ಫ್, ಬಿ ಬೆಟರ್ ನನ್ನ ಫಿಸಿಕಲಿ ಆಗಲಿ ಫಿಟ್ನೆಸ್ ವೈಸ್ ಆಗಲಿ, ಅದಕ್ಕೆಲ್ಲ ಒಂಥರ ತುಂಬ ಕಂಪ್ಲೇಸೆಂಟ್ ಆಗಿಬಿಟ್ಟಿದ್ದೆ, ನಾನು ತುಂಬ ರಿಲ್ಯಾಕ್ಸ್ಡ್ ಆಗಿಬಿಟ್ಟಿದೆ, ಎಕ್ಸ್ಟ್ರೀಮ್ ರಿಲ್ಯಾಕ್ಸ್ಡ್, ವೇರ್ ಏನು ಒಳಗಡೆಯಿಂದ ಮೋಟಿವೇಶನ್ನೇ ಇಲ್ವಾ ಅನ್ನೋಕ್ಕೆ ಶುರು ಆಯಿತು. ಸೊ ಆವಾಗ ಡಿಸೈಡ್ ಮಾಡ್ತಿಲ್ಲ, ಸೈಡ್ಗಿಡ್ಬೇಕು. ಯಾ, ಸೈಡ್ಗಿಟ್ಬಿಟ್ಟು ಐ ವರ್ಕ್ಡ್ ಆನ್ ಮೈ ಸೆಲ್ಫ್, ಮೈ ಫಿಟ್ನೆಸ್, ಎವ್ರಿಥಿಂಗ್, ಆ್ಯಂಡ್ ಐ ಸ್ಟಾಪ್ ಡೂಯಿಂಗ್ ದ್ಯಾಟ್. ಆ್ಯಂಡ್ ನೌ ಐ ಆಮ್ ಓಕೆ ಟು ಡೂ ಆ್ಯಡ್ಸ್ ದಟ್ ಆರ್ ಫನ್. ಮದರ್ ಅಂತೂ ಮಾಡಲ್ಲ, ಬಟ್ ಐ ಆಮ್ ಓಕೆ ಟು ಡೂ ಸಮಥಿಂಗ್, ಎಕ್ಸ್ಪ್ಲೋರ್ ಸಮಥಿಂಗ್, ಐ ಆಮ್ ಓಪನ್ ನೌ. ನೌ ಶಿಫ್ಟಿಂಗ್ ಗೇರ್ಸ್ ಟು ಯೋರ್ ಪರ್ಸ್ನಲ್ ಲೈಫ್. ನನ್ನ ಇವತ್ತು ಗುರು ನನಗೆ ಜೋಶ್ ಕೊಡೋ ಕೆಲವು ಹಾಡುಗಳಲ್ಲಿ ಹಾಗೆ ಸುಮ್ಮನೆ ಆಲ್ಬಮ್ ಇಸ್ ಮೈ ಫೇವ್ರೆಟ್. ಆ್ಯಂಡ್ ದೆನ್ ಅಫ್ಕೋರ್ಸ್ ಬಂದು ಹಾಗೆ ಸುಮ್ಮನೆ ಬಂದ ತಕ್ಷಣ ದಟ್ ಕ್ಯೂಟ್ ಲವ್ ಬಾಯ್ ಕಿರಣ್ ಅವ್ರು ಬರ್ತಾರೆ. ಆ್ಯಂಡ್ ಸಡನ್ನಾಗಿ ಒನ್ ಡೇ ಐ ಹಿಯರ್ ಓ ಕಿರಣ್ ಅವರು ಇಸ್ ಮ್ಯಾರಿಯಿಂಗ್ ಹಿತಾ ಅಂತ. ಸೊ ವಿ ಆರ್ ಆಲ್ ಲೈಕ್ ಓ ಹೌದಾ ಹೌದಾ ಹೌದಾ,
ಹೌ ಡಿಡ್ ಯು ಆಲ್ ಮೀಟ್, ಇದೇನಿದು ಪ್ಲಾಂಟೆಡ್ ಲವ್ ಸ್ಟೋರಿನ, ಯಾರು ಸ್ಕ್ರಿಪ್ಟ್ ಬರೆದಿದ್ದು, ಯಾರು ಡೈರೆಕ್ಟರ್, ನೀವೇ ಪ್ರೊಡ್ಯೂಸರಾ ಈ ಲವ್ ಸ್ಟೋರಿಗೆ? ಲವ್ ಸ್ಟೋರಿನೇ ಇರಲಿಲ್ಲ ಅಲ್ಲಿ, ಅರೇಂಜ್ಡ್ ಮ್ಯಾರೇಜ್ ಇದು ಒಂಥರ. ಹೌದಾ? ಅಂದ್ರೆ ನಾವೇ ಅರೇಂಜ್ ಮಾಡ್ಕೊಂಡಿದ್ದು, ಅಪ್ಪ ಅಮ್ಮ ಅರೇಂಜ್ ಮಾಡಿದಂತಲ್ಲ, ನಾವೇ ಅರೇಂಜ್ ಮಾಡ್ಕೊಂಡಿದ್ದು. ಅದೇಂಗದು ಸಿನಿಮಾ, ಒಟ್ಟಿಗೆ ಒಂದು ಸಿನಿಮಾ ಲ್ಯಾಕ್ ಮಾಡಿದ್ವಿ, ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಾವಿಬ್ರೇ ಅಲ್ಲ, ಕಾಸ್ಟ್ 5 ಜನ ಕಾಸ್ಟ್ ಮೆಂಬರ್ಸ್ ಇದ್ವಿ ಆ ಸಿನಿಮಾಗೆ. ನಾವು 5 ಜನನು ವಿ ಆಲ್ ಸ್ಪೆಂಡ್ ಅ ಲಾಟ್ ಆಫ್ ಟೈಮ್. ಆ್ಯಂಡ್ ಒಂದು ಗೊತ್ತಾಗತ್ತಲ್ಲ, ಈ 5 ಜನ ಗ್ರೂಪಲ್ಲಿ ಇದ್ರೂ ಒಂದು ಕನೆಕ್ಷನ್ ಇಂಡಿವಿಜುವಲಿನೂ ಇರುತ್ತೆ. ಆ್ಯಂಡ್ ನಾ ಬೋತ್ ಆಫ್ ಅಸ್ ಡಿಂಟ್ ರೀಡ್ ಇನ್ ಟು ಇಟ್ ಮಚ್, ಅಂದರೆ ಫ್ರೆಂಡ್ಸ್. ಸೊ ಬಟ್ ನಮ್ಮ ಸುತ್ತಮುತ್ತ ಇದ್ದ ಜನ ಎಲ್ಲ ಏನ್ ನಡೀತಾ ಇದೆ ಅಂತ ಆ ಥರ ಎಲ್ಲ ಪ್ರಶ್ನೆಗಳು ಕೇಳೋರು. ಐ ಆಮ್ ಲೈಕ್ ನೋ ಫ್ರೆಂಡ್, ಓಕೆ ದಟ್ಸ್ ಇಟ್, ತಲೆ ಕೆಡಿಸ್ಬಿಡ್ರಿ ನಾ ಫ್ರೆಂಡ್ಸ್ ಅಂತ. ಆ್ಯಂಡ್ ಎಷ್ಟು ಚೆನ್ನಾಗಿತ್ತು ಆ್ಯಂಡ್ ಎಷ್ಟು ನಿಷ್ಕಲ್ಮಶವಾಗಿತ್ತು ನಮ್ಮ ಒಂದು ಸ್ನೇಹ ಅಂದರೆ, ವಿ ಡಿಂಟ್ ಹ್ಯಾವ್ ಟು ಹೈಡ್ ಎನಿಥಿಂಗ್ ಫ್ರಮ್ ಈಚ್ ಅದರ್. ನಾವು ಏನು ತುಂಬ ಕ್ಯಾಂಡಿಡ್ ಆಗಿರ್ತಾ ಇದ್ವಿ ಒಬ್ರೊಬ್ರ ಜೊತೆ, ಲೈಕ್ ಏನಿದ್ರು ಮುಖದ ಮೇಲೆ ಹೇಳೋದು ಈ ಥರನೇ ಇದ್ದಿದ್ದು. ಸೊ ರಿಯಲ್ ಕಿರಣ್ ಯಾರು, ರಿಯಲ್ ನನಗೆ ಗೊತ್ತಿತ್ತು, ರಿಯಲ್ ಹಿತ ಯಾರು ಅಂತ ಅವನಿಗೆ ಗೊತ್ತಿತ್ತು. ಆ್ಯಂಡ್ ಈ ಥರ ನಡ್ಕೊಂಡೋಯ್ತು. ನಮ್ಮ ಅಪ್ಪ ಅಮ್ಮ ಸ್ವಲ್ಪ ಪ್ರೆಷರ್ ಹಾಕೋಕೆ ಶುರು ಮಾಡಿದರು ನನಗೆ, ಮದುವೆ ಆಗು ಮದುವೆ ಆಗು ಅಂತ. ನಾನು ಎಲ್ಲ ಟ್ರೈ ಮಾಡಿದೆ, ನನ್ನ ಮ್ಯಾಟ್ರಿಮೋನಿಯಲ್ ಸೈಟ್ಸಲ್ಲೆಲ್ಲ ಹಾಕಿದ್ರು ನಂದು ಪ್ರೊಫೈಲ್ಸು, ಕ್ಯಾನ್ ಯು ಬಿಲೀವ್ ಇಟ್, ಅದೆಲ್ಲ ಇವ್ನಿಗೆ ಕಗೋಳ ಕತೆಗಳೆಲ್ಲ ಹೇಳ್ಕೊತಾ ಇದ್ದೆ ಈ ಥರ ಇದೆ. ಅವಾಗಲೂ ನಾನು ಅಪ್ಪ ಸಕ್ಕ ಜಗಳ ಆಡ್ತಾ ಇದ್ದೀನಿ, ಆಮೇಲೆ ನಾನು ಮದುವೆ ಮಾಡ್ಕೊಳಲ್ಲ, ಏನು ಮಾಡ್ತೀಯ ಮಾಡ್ಕೊ, ನಿಂಗೆ ಬೇಗ ನಾನು ಅವಾಗ ಫುಲ್ ಫಿಲ್ಮಿ ಡೈಲಾಗ್ ಅಲ್ಲ, ಆಮ್ ಐ ಅ ಬರ್ಡನ್ ಟು ಯು, ನಾನು ಭಾರ ಆಗಿದ್ದೀನಿ ನಾನು ನಿನಗೆ, ನಾನು ಬೇರೆ ಇರ್ತೀನಿ, ಬೇರೆ ಮನೇಲಿ ಇರ್ತೀನಿ, ನನ್ನ ಪಾಡಿಗೆ ನಾನು ನನ್ನ ಜೀವನ ನಾನು ನೋಡ್ಕೋತೀನಿ ಅಂತ ಹಿಂಗೆಲ್ಲ ಇಂಟೆನ್ಸ್ ಜಗಳ ಎಲ್ಲ ಆಡ್ತಾ ಇದ್ವಿ. ಇದೆಲ್ಲ ಇಂಟೆನ್ಸ್ ಇದೆಲ್ಲ ಕಿರಣ್ಗೆ ಹೋಗೋದು ಅಂದರೆ ಎವ್ರಿ ಟೈಮ್ ಬೆಂಗ್ಳೂರಿಗೆ ಬಂದಾಗೆಲ್ಲ ಮೀಟ್ ಮಾಡ್ತಾ ಇದ್ವಿ. ಅವಾಗೆಲ್ಲ ನಾನು ಸಾಫ್ಟ್ ಸ್ಟೋರೀಸ್ ಎಲ್ಲ ಹೇಳ್ಕೊತಾ ಇದ್ದೆ, ಅವ್ನಿಗೆ ಈ ಥರ ಆಯಿತು ಕಣೋ, ಆ ಹುಡುಗನ ಮೀಟ್ ಮಾಡಿದ್ದೆ, ಅವ್ನು ಈ ಥರ ಅಂದ, ನಾನು ಆ್ಯಕ್ಟರು ಹೇಗೇದಾಗತ್ತೆ, ಲೈಕ್ ಬಿಕಾಸ್ ಯು ನೀಡ್ ಅ ಮೈಂಡ್ ಸೆಟ್. ಇವಾಗ ಒಬ್ಬ ಆ್ಯಕ್ಟ್ರೆಸ್ಸನ್ನ ಎಸ್ಪೆಷಲಿ ಮದುವೆ ಆಗ್ತಾ ಇದ್ದಾರೆ ಅಂದಾಗ, ಐ ಡೋಂಟ್ ನೋ ವಾಟ್ ಟು ಸೇ, ಹೌ ಟು ಸೇ ಇಟ್. ಆ್ಯಕ್ಚುಲಿ ನಮ್ಮ ಲೈಫೇ ಬೇರೆ ಥರ ಇರುತ್ತೆ, ನಮಗೆ ಆಫೀಸ್ ಟೈಮಿಂಗ್ಸ್ ಥರ ಇರಲ್ಲ, ನಾವು ಶೆಡ್ಯೂಲು ಸ್ಕೆಡ್ಯೂಲ್ ಆಗಲಿ, ನಾವು ಹಾಕೋ ಬಟ್ಟೆ ಆಗಲಿ, ನಾವು ಇರುವಂಥ ರೀತಿ ಆಗಲಿ, ನಾವು ಆ ಒಂದು ರೆಸ್ಟ್ರಿಕ್ಷನ್ ಹಂಗೆ ಯಾವತ್ತೂ ನಮ್ಮ ಅಪ್ಪ ಅಮ್ಮ ಹಾಕಿರಲಿಲ್ಲ. ಸೊ ಇವಾಗ ನಾನು ಯಾರನ್ನ ಮದುವೆ ಆಗಬೇಕು ಅಂದರೆ ಗೊತ್ತು ನಮ್ಮ ಸೊಸೈಟಿನಲ್ಲಿ ಹೇಗಿದೆ ಮೈಂಡ್ ಸೆಟ್ ಅನ್ನೋದು. ಇವಾಗ ಹೆಂಡತಿ ಅಂದರೆ ಹೀಗೆ ಇರಬೇಕು, ಇದೇ ಥರ ಬಟ್ಟೆ ಹಾಕೋಬೇಕು, ಹೀಗೆ ಅಡುಗೆ ಮಾಡಬೇಕು, ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಮಾಡಿಕೊಡ್ಬೇಕು, ಇದೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಬಹಳಷ್ಟು ಇರುತ್ತೆ ಹುಡುಗಿರಿಗೆ ಜನ್ರಲಿ, ನಾಟ್ ಜಸ್ಟ್ ನನಗೊಬ್ಳಿಗೆ ಅಂತ ಅಲ್ಲ, ಎಲ್ಲರಿಗೂ ಇರುತ್ತೆ. ಬಟ್ ನನಗೆ ಅದೆಲ್ಲ ಏನೂ ಬೇಕಾಗಿರಲಿಲ್ಲ, ಲೈಕ್ ಐ ಡಿಂಟ್ ವಾಂಟ್ ದ್ಯಾಟ್ ಅಟ್ ಆಲ್. ಐ ಡಿಂಟ್ ವಾಂಟ್ ಟು ಬಿ ಅ ವೈಫ್, ಯು ನೋ, ಲೈಕ್. ಆ್ಯಂಡ್ ಅದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದು ಕಿರಣ್. ಆ್ಯಂಡ್ ಅವನ ಮದುವೆನೇ ಆಗಲ್ಲ ಅಂತಿದ್ದವನು ಒಂದು ದಿವಸ ಕೇಳ್ದ, ನಾವಿಬ್ರು ಯಾಕೆ ಮದುವೆ ಆಗಬಾರ್ದು ಅಂತ. ಬಿಕಾಸ್ ಆ ಒಂದು ಮೈಂಡ್ ಸೆಟ್ ಇಬ್ಬರದು ತುಂಬ ಸಿಮಿಲರ್ ಆಗಿತ್ತು. ಆ್ಯಂಡ್ ನಮ್ಮಿಬ್ಬರು ಅಪ್ಬ್ರಿಂಗಿಂಗು ಕೂಡ ತುಂಬ ಸಿಮಿಲರ್ ಆಗಿದೆ. ಸೊ ನೋಡು, ನಾನು ಹಸ್ಬೆಂಡ್, ನೀನು ವೈಫ್ ಅನ್ನೋದಕ್ಕಿಂತ ಜಾಸ್ತಿ ಪಾರ್ಟ್ನರ್ಸ್, ಕಂಪ್ಯಾನಿಯನ್ಸ್, ದಟ್ ವಾಸ್ ವಾಟ್ ಐ, ನನಗೆ ಅದೇ ಬೇಕಾಗಿದ್ದಿದ್ದು. ಅದನ್ನು ಅವನು ಚೆನ್ನಾಗಿ ಒಂಥರ ಪದಗಳಲ್ಲಿ ಹಾಕಿ ಹಿ ಸೆಡ್ ಇಟ್. ಸೊ ಐ ಆಮ್ ಲೈಕ್, ಓಕೆ, ರಿಯಲಿ ಚೆನ್ನಾಗಿದೆಯಲ್ಲ ಇದು, ನಮಗೂ ಅದೇ ಬೇಕಿದ್ದು. ಹಾಂ, ಸೊ ಯೋಚನೆ ಮಾಡು, ನೀನು ಏನು ಪ್ರೆಷರ್ ಇಲ್ಲ, ನೀನು ಇವಾಗ ನೀನು ಮದುವೆ ಬೇಡ ಈ ಥರ, ಇಫ್ ಯು ಡೋಂಟ್ ವಾಂಟ್ ಮೀ ಟು ಬಿ ಯುವರ್ ಪಾರ್ಟ್ನರ್, ವಿಲ್ ಗೋ ಬ್ಯಾಕ್, ನಾವು ಹೇಗಿದ್ವೋ ಅದೇ ಥರ ಫ್ರೆಂಡ್ಸ್ ಆಗಿರೋಣ ಅಂತ ಹೇಳ್ದ. ಸೊ ಫುಲ್ ತಲೆ ಕೆಡಿಸ್ಕೊಂಡು ಒಂದು 15 ದಿವಸ ಯೋಚನೆ ಮಾಡಿದೆ, ಏನು ಮಾಡೋದು ಅಂತ. ಇಟ್ಸ್ ನೋ ಲೈಕ್ ಓ ಐ ಆಮ್ ಇನ್ ಲವ್ ವಿತ್ ಯು, ಹೇಟ್ ಶುಡ್ ಬಿ ಡೇಟ್, ಅದೆಲ್ಲ ಏನೂ ಇಲ್ಲ, ಡೈರೆಕ್ಟ್ ವಿಷಯ ಮದುವೆ. ಓಕೆ. ಆ್ಯಂಡ್ ಒಂದು ಇಂಟ್ಯೂಷನ್, ಒಂದು ಸ್ಟ್ರಾಂಗ್ ಗಟ್ ಫೀಲಿಂಗ್ ಇರುತ್ತೆ, ಯೂಶ್ವಲಿ ಹೇಳ್ತಾರೆ ವೆನ್ ಯು ನೋ ಇಟ್ ಅಂತಲ್ಲ. ಇಸ್ ಇಟ್ ಟ್ರೂ ಇನ್ ಯುವರ್ ಕೇಸ್? ಇಟ್ ವಾಸ್ ಟ್ರೂ, ಬಿಕಾಸ್ ನನಗೆ, ನಾನು ಐ ಕ್ಯಾನ್ ಬಿ ಮೈ ಸೆಲ್ಫ್, ಒಳ್ಳೆ ಫ್ರೆಂಡ್ಶಿಪ್ ಇದೆ, ಸ್ನೇಹ ಎಲ್ಲಿದೆಯೋ ಐ ಥಿಂಕ್ ಅಲ್ಲಿ ಇಟ್ ಒನ್ ಕಂಫರ್ಟ್ ಝೋನ್ ಆ್ಯಂಡ್ ದಟ್ ರಿಯಲ್ ಸೆಲ್ಫ್ ಗೊತ್ತಿರುತ್ತಲ್ಲ, ಆ ಒಂದು ಹಿಡನ್
ಸೊ ಅಂಡ್ ಬಿಕಾಸ್ ನಾವು ಸಿನಿಮಾ ಟೈಮಲ್ಲಿ ತುಂಬ ಟ್ರಾವೆಲ್ ಮಾಡಿದ್ವಿ, ಡೇ ಇನ್ ಡೇ ಔಟ್ ಒಬ್ರನ್ನೊಬ್ರ ಮುಖ ನೋಡ್ತಾ ಇದ್ವಿ ನಾವು. ಸೊ ತುಂಬ ಕ್ಲೋಸ್ ಪ್ರಾಕ್ಸಿಮಿಟಿನಲ್ಲಿ ಒಬ್ರನ್ನ ಅರ್ಥ ಮಾಡ್ಕೊಂಡಿದ್ದಾಗ ಸಮಥಿಂಗ್ ಕೆಪ್ ಟೆಲಿಂಗ್ ಮಿ ನೋ ಐ ಥಿಂಕ್ ಯು ಶುಡ್ ಜಸ್ಟ್ ಗೋ ಫಾರ್ ಇಟ್, ಡೋಂಟ್ ಥಿಂಕ್ ಅಬೌಟ್ ಇಟ್. ಆ್ಯಂಡ್ ಆಲ್ಸೋ ಅನ್ ಓಲ್ಡ್ ಡೆವಿಲ್ ಇಸ್ ಬೆಟರ್ ದೆನ್ ಅ ನ್ಯೂ ಫ್ರೆಂಡ್ ಅಂತಾರ. ಇವನ್ ಗೊತ್ತಿತ್ತು ನನಗೆ, ಒಂದೂವರೆ ವರ್ಷದಿಂದ ಪರಿಚಯ ಇತ್ತು. ನೋನ್ ಡೆವಿಲ್ ಇಸ್ ಬೆಟರ್ ದೆನ್ ಅ ನನ್ ಓನ್ಲಿ ಏಂಜಲ್. ಆಮೇಲೆ ಲವ್ ರೊಮ್ಯಾನ್ಸ್ ಎಲ್ಲ ಆಮೇಲೆ ಆಯ್ತು, ಮದ್ವೆ ಆದ್ಮೇಲೆ ಹ್ಞೂ ಒಂದು ಮದ್ವೆಗೆ ಒಪ್ಕೊಂಡ ಮೇಲೆ ಎಲ್ಲ. ಸೊ ಒಂದು ವರ್ಷ ವಿ ಲೈಕ್ ಆಫ್ಟರ್ ವಿ ಡಿಸೈಡೆಡ್ ಟು ಗೆಟ್ ಮ್ಯಾರಿಡ್ ಒಂದು ವರ್ಷ ನಾವು ಕೋರ್ಟ್ಶಿಪ್ಪಲ್ಲಿ ಇದ್ವಿ. ಒಂದು ವರ್ಷ ಕೋರ್ಟ್ಶಿಪ್ಪಲ್ಲಿ ಇದ್ದು ದೆನ್ ವಿ ಗಾಟ್ ಮ್ಯಾರಿಡ್ ಇನ್ ದ ನೆಕ್ಸ್ಟ್ ಡಿಸೆಂಬರ್. ಓ ವಾವ್. 2018 ಇಸ್ ವೆನ್ 2018 ಡಿಸೆಂಬರ್ ಕೇಳಿದ್ದು ನನ್ನ ಮದುವೆ ಆಗುವಂತ. 2019 ಫಸ್ಟ್ ಡಿಸೆಂಬರ್ ಮದುವೆ ಆಗಿದ್ದು ನಮ್ಮದು. ಇಂಟ್ರೆಸ್ಟಿಂಗ್. ಸೊ ಯಶ್ವಶಾತಿ ಇವತ್ತು ಮದುವೆ ಆಗಿ ನಾಲ್ಕೂವರೆ ಆಗ್ತಾ ಇದೆ, ನಾಲ್ಕೂವರೆ ವರ್ಷ. ಸೊ ಇಷ್ಟೊತ್ತು ವರ್ಕ್ ಬಗ್ಗೆ ಎಲ್ಲ ಮಾತಾಡಿದ್ವಿ. ಇಲ್ಲಿ ಕೂತ್ಕೊಂಡಿದ್ದಾಗ ಯು ಬೇಸಿಕಲಿ ಸೆಟ್ ಸಮಥಿಂಗ್ ಯುನೋ. ಫಸ್ಟ್ಲಿ ಐ ಲೈಕ್ ಯುವರ್ ಮೇಕಪ್ ಬಿಕಾಸ್ ಎಲ್ಲರೂ ಬಂದು ನೋಡಿದಾಗ ವಿ ಅಬ್ಸರ್ವ್ ಹೀರೋಯಿನ್ ಅಂದರೆ ಅವ್ರನ್ನ ಕಾಣಿಸ್ಕೋಬೇಕಾದಾಗ ಏನೇನು ಒಳಗೆಲ್ಲ ಹೋಗುತ್ತೆ. ಸೊ ಯು ಡೂ ಯುವರ್ ಓನ್ ಮೇಕಪ್ಪ, ಕಾಸ್ಟ್ಯೂಮ್ ಡಿಸೈನಿಂಗು? ಲಾಸ್ಟ್ ಟೈಮ್ ಅದು ಹೇಳಿದ್ನಲ್ಲ, ಲಾಸ್ಟ್ ಟೈಮ್ ಒಂದು ರೀಸೆಂಟಾಗಿ ಒಂದು ಇಂಟರ್ವ್ಯೂ ಮಾಡಿದೆ, ಆ ಇಂಟರ್ವ್ಯೂನಲ್ಲಿ ನಾನೇ ಮೇಕಪ್ ಮಾಡ್ಕೊಂಡು ಹೋಗಿದ್ದೆ. ಅದು ನೋಡ್ಬಿಟ್ಟು ನಮ್ಮ ಅಮ್ಮ ಚೆನ್ನಾಗಿ ಬೈದರು. ಏನಕ್ಕೆ? ಓ ಸೊ ಇದೆಲ್ಲ ಹೇಳ್ತಾರ ಅಮ್ಮ ಬಿಕಾಸ್ ಇಂಡಸ್ಟ್ರಿ ಫೋನ್ ಮಾಡಿ ಏನು ಹಿಂಗಿದೆ ಮೇಕಪ್ ಒಂದು ಟಚ್ ಅಟ್ ಮಾಡ್ಕೊಳಕ್ಕಾಗಲ್ವಾ ಅಂತೆಲ್ಲ ಬೈಸ್ಕೊಂಡೆ. ಅದಾದ್ಮೇಲೆ ಬೇಡ ಬೇಡ ರಿಸ್ಕು. ನನ್ನ ಮೇಕಪ್ ಆರ್ಟಿಸ್ಟ್ ನನ್ನ ಫ್ರೆಂಡೇ ಒಬ್ಳು ನಮ್ಮ ಮೇಕಪ್ ಆರ್ಟಿಸ್ಟ್ ಇದ್ದಾಳೆ ಅಶ್ವಿನಿ ಅಂತ, ಅವಳೇ ನನಗೆ ಮೇಕಪ್ ಮಾಡೋದು, ಅವಳು ಇವತ್ತು ಅವಳೇ ಮೇಕಪ್ ಮಾಡಿರೋದು ನನಗೆ. ಸೊ ಇಟ್ಸ್ ಇಂಪಾರ್ಟೆಂಟ್ ಸೊ ದ್ಯಾಟ್ ಯುನೋ ಎಲ್ಲ ನಾವೇ ಮಾಡ್ಕೊಳಕ್ಕೆ ಹೋಗ್ತೀವಿ ಕೆಲವು ಸತಿ, ಅದಕ್ಕೆ ಅಂತ ಸೆಪ್ರೇಟ್ ಅವ್ರು ಇರೋರಿಗೂ ಒಂದು ಇದು ನಮ್ಮ ಟೀಮಲ್ಲೂ ಇದ್ದಾರೆ, ಬಿಂದು ಅಂತ ಇದ್ದಾರೆ, ರೂಪ ಅಂತ ಇದ್ದಾರೆ, ನಮಗೂ ಇವೆಲ್ಲ ಅರ್ಥ ಆಗಿರೋದು ಪ್ರೊಫೆಷನಲ್ಸ್ ಅಂತ. ನಾನು ಮೇಕಪ್ ಮಾಡ್ಕೊಳ್ಬಲ್ಲೆ ಆ ಒಂದು ಎಮರ್ಜೆನ್ಸಿ ಅಂದ್ರೆ ಬೇಕು ಬಟ್ ಅಂತ. ಓಕೆ, ಸೊ ಡಿಮ್ಯಾಂಡ್ಸ್ ಆಫ್ ಅ ಹೀರೋಯಿನ್, ಒನ್ ಇಸ್ ದಟ್. ಅಂಡ್ ಸಂಯುಕ್ತ ಎಲ್ಲ ಬಂದಾಗ ಇವತ್ತೆಲ್ಲ ಪ್ಯಾಪ್ಸ್ ಗೊತ್ತಲ್ಲ, ಬಾಲಿವುಡ್ ಅಲ್ಲಿ ಒಂದು ಕಲ್ಚರ್ ಇದೆ, ಏರ್ಪೋರ್ಟ್ ಅಲ್ಲಿ ಇಲ್ಲಿ ಎಲ್ಲ ಹೋದಾಗ ಅವರೇ ಕರ್ಸ್ಕೊಂಡು ಫೋಟೋ ತೆಗೆಸ್ಕೊಂಡು ಆಮೇಲೆ ಅದಕ್ಕೇನೆ ಅಂತ ಒಂದು ಬಿಲ್ಡಪ್ ತಗೋತಾರೆ. ನಿಮ್ಮ ಪ್ರೊಫೈಲ್ ಅಂತ ಬಂದಾಗ ಯು ಹ್ಯಾಂಡಲ್ ಯುವರ್ ಓನ್ ವರ್ಕ್, ಮ್ಯಾನೇಜರ್ಸ್ ಇದ್ದಾರಾ? ಸದ್ಯಕ್ಕೆ ಫಾರ್ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ಹೈಯರ್ ಮಾಡಿದ್ದೀನಿ ನಾನು, ಇನ್ನು ಮೇನ್ ಸ್ಟ್ರೀಮ್ ವರ್ಕಿಗೆ ಇನ್ನು ಹೈಯರ್ ಮಾಡಿಲ್ಲ ಬಿಕಾಸ್ ಐ ಡೋಂಟ್ ನೋ, ಐ ಥಿಂಕ್ ಐ ವಿಲ್ ಟೇಕ್ ಮೋರ್ ಟೈಮ್ ಫಾರ್ ದ್ಯಾಟ್. ಬಟ್ ಸೋಷಿಯಲ್ ಮೀಡಿಯಾ ಐ ಆಮ್ ಬೀಂಗ್ ಮ್ಯಾನೇಜ್ಡ್. ದೇರ್ ಆರ್ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ಸ್ ಅಂದರೆ ಜಸ್ಟ್ ಫಾರ್ ಪೀಪಲ್ಸ್ ಅಂಡರ್ಸ್ಟ್ಯಾಂಡಿಂಗ್, ನೀವು ಬ್ರ್ಯಾಂಡ್ ಜೊತೆಗೆ ವರ್ಕ್ ಮಾಡೋದು ಅಥವಾ ಕೊಲ್ಯಾಬ್ಸು ಇದೆಲ್ಲ ದೇ ಆರ್ ದ ಫೇಸ್ ಫಾರ್ ಯು, ದೇ ನೆಗೋಷಿಯೇಟ್. ಸೊ ಲಾಸ್ಟ್ ಇಯರ್ ಐಡ್ ಸೆಟ್ ಅನ್ ಇಂಟೆನ್ಷನ್ ದಟ್ ಇವಾಗ ನಾನು ಆ್ಯಡ್ಸ್ ಮಾಡಲ್ಲ, ಮೇನ್ ಸ್ಟ್ರೀಮ್ ವರ್ಕ್ ಆ್ಯಂಡ್ ಲಾಂಗ್ ಫಾರ್ಮ್ಯಾಟ್ ವರ್ಕ್ ಮಾಡ್ತೀನಿ ಅಂತಲ್ಲ. ಈ ವರ್ಷ ನಾನು ಐ ಸೆಟ್ ಅನ್ ಇಂಟೆನ್ಷನ್ ಸೋಷಿಯಲ್ ಮೀಡಿಯಾ ಐ ವಿಲ್ ಟ್ರೈ ಟು ಲೈಕ್ ಸ್ವಿಚ್ ಓವರ್ ಟು ಬೀಂಗ್ ಸಾರ್ಟ್ ಆಫ್ ಅ ಡಿಜಿಟಲ್ ಕ್ರಿಯೇಟರ್ ಕೂಡ ಆಗ್ತೀನಿ ನಾನು. ಇನ್ಫ್ಲೂಯೆನ್ಸರ್ ಅಲ್ಲ, ಐ ಡೋಂಟ್ ಲೈಕ್ ದಟ್ ವರ್ಡ್. ಯು ಡೋಂಟ್ ಲೈಕ್ ದಟ್ ವರ್ಡ್? ವೈ? ನನ್ ಇಫ್ ಯು ಸೀ ಮೈ ಇನ್ಸ್ಟಾಗ್ರಾಮ್ ಬಯೋ ಆಲ್ಸೋ ಐ ಸೇ ಇನ್ಸ್ಪೈರರ್. ನನ್ನಿಂದ ಇನ್ಸ್ಪೈರ್ ಆಗಿ ಯಾರು ಏನಾದ್ರು ಮಾಡಿದ್ರೆ ಓಕೆ, ನನ್ನಿಂದ ಇನ್ಫ್ಲೂ ಫೀಲ್ ಲೈಕ್ ಇನ್ಫ್ಲೂಯೆನ್ಸ್ ಇಸ್ ಅ ವೆರಿ ಒಂಥರ ನೆಗೆಟಿವ್ ವರ್ಡ್ ನನಗೆ, ಆಲ್ಸೋ ವೆರಿ ಸ್ಟ್ರಾಂಗರ್ ವರ್ಡ್. ಹಾಂ, ಲೈಕ್ ವೈ ಶುಡ್ ಐ ಇನ್ಫ್ಲೂಯೆನ್ಸ್ ಎನಿ ಬಡಿ? ನಾನು ಇದು ಮಾಡ್ತೀನಿ ನನ್ನ ಲೈಫಲ್ಲಿ, ನಿಮ್ಗೆ ಇದರಿಂದ ಇನ್ಸ್ಪೈರ್ ಆಗಿ ನೀವು ಅದೇ ಮಾಡಬೇಕು ಅಂತಿದ್ರೆ ಮಾಡಿ. ಈಗ ಎಲ್ಲ ಸೈಡಿಗಿಟ್ಟು ಲಾಸ್ಟ್ ಪಾರ್ಟ್ ಆಫ್ ದ ಇದು ಹ್ಯಾಸ್ ಟು ಬಿ ವಾಟ್ ಇನ್ಸ್ಪೈರ್ಸ್ ಯು ಇನ್ ಲೈಫ್. ಆಮೇಲೆ ನನ್ನೊಂದು ಬಿಲೀಫ್ ಸಿಸ್ಟಮ್ ಇದೆ, ಏನಾದರೆ ಪ್ರತಿ ಫೇಸಲ್ಲೂ ನಾವೇನೋ ಒಂದಷ್ಟೆಲ್ಲ ಒಳಗೊಂದು ಮ್ಯಾಟ್ರ್ ಹಾಕ್ಕೊಂಡು ಲೈಕ್ ಹೌ ಫೋನ್ ಗೆಟ್ಸ್ ಚಾರ್ಜ್ ಅಂದರೆ ಇವಾಗ ಒಂದು ದಿನ ಇಫ್ ಐ ಚಾರ್ಜ್ ದ ಫೋನ್ 24 hours ಬರೋದಾ ಡಿಪೆಂಡಿಂಗ್ ಆನ್ ಯೂಸ್ ಅಗೇನ್ ಯು ಟು ಚಾರ್ಜ್ ಇಟ್ ನೋ ಅದರ್ವೈಸ್ ಹೌ ವಿಲ್ ಯೂಸ್ ಅ ಫೋನ್. ಹಂಗೆ ನಾನು ಈಗ ರಶ್ಮಿಯಾಗಿ ಒಂದು 10-15 ಆರ್ಜಿಂಗಾಗಿ ಮಾಡಿದೆ ಅಂದರೆ ಅದರಲ್ಲಿ ಒಂದಾಗಿರುತ್ತೆ. ನೆಕ್ಸ್ಟ್ ಅದು ನೆಕ್ಸ್ಟ್ ನಂದೇ ಒಂದು ಕೊಂಬೆ ರೆಂಬೆ ಅಂತ ಹೊಸದೇನೇನೋ ಹುಟ್ಕೋತಾ ಹೋಗುತ್ತೆ. ಹೌ ಐ ವಿಲ್ ಡೂ ಇಟ್ ಇಸ್ ಆರ್ ಎಕ್ಸ್ಪೀರಿಯನ್ಸಸ್ ಆಫ್ ಲೈಫ್ ಆರ್ ಬುಕ್ಸ್ ಐ ರೀಡ್ ಆರ್ ಪೀಪಲ್ ಐ ಮೀಟ್ ಅಥವಾ ಚೇಂಜಿಂಗ್ ಟೈಮ್ಸ್ ಟ್ರೆಂಡ್ಸ್ ಎವ್ರಿಥಿಂಗ್ ವಿಲ್ ಮೇಕ್ ಮೀ ಟೇಕ್ ನ್ಯೂ ರೋಡ್ಸ್ ಆ್ಯಂಡ್ ಆಲ್ ಆಫ್ ದ್ಯಾಟ್. ಸೊ ವಾಟ್ ಇಸ್ ದ್ಯಾಟ್ ಫಾರ್ ಯು? ಇಸ್ ಇಟ್ ಬುಕ್ಸ್? ಇಸ್ ಇಟ್ ಪೀಪಲ್? ಅಥವಾ ಇಸ್ ಇಟ್ ವಾಟ್ ಯು ಸೀ ಅರೌಂಡ್? ನನಗೆ ಬೇಸಿಕ್ಲಿ ಏನೋ ಒಂದು ಇರಬೇಕು ಟು ಲುಕ್ ಫಾರ್ವರ್ಡ್ ಟು. ಇಟ್ ನಾಟ್ ಜಸ್ಟ್ ವರ್ಕ್, ಟ್ರಾವೆಲ್ ಆಗಿರಬಹುದು. ಇವಾಗ ನಾಳೆ ಸಕಲೇಶ್ವರಕ್ಕೆ ಹೋಗ್ತಾಯಿದ್ವಿ. ಸೊ ನಾಳೆ ಎದ್ದಾಗ ಎಕ್ಸೈಟ್ಮೆಂಟಲ್ಲಿ ಹೇಳಬೇಕು ದಿನಾಗಲೂ. ಆ್ಯಂಡ್ ಮಲ್ಕೊಂಡಾಗ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಿದ್ದೆ ಮಾಡಬೇಕು, ಓಕೆ ಐ ವಾಸ್ ಒಳ್ಳೆ ಹ್ಯೂಮನ್ ಬೀಯಿಂಗ್ ಆಗಿದ್ದೆ ಅಥವಾ ಒಳ್ಳೆ
ಆಲ್ಸೋ ಅಥವಾ ಇವತ್ತು ನಾನೇನು ಕೆಲಸ ಅಂದ್ಕೊಂಡಿದ್ನೋ ಎಲ್ಲ ಕರೆಕ್ಟಾಗಾಯಿತು ಆ್ಯಂಡ್ ಕರೆಕ್ಟಾಗಿ ಮಾಡಿದ್ದೀನಿ. ಸೊ ಈ ಒಂದು ರಿಫ್ಲೆಕ್ಷನ್ ಎವ್ರಿ ನೈಟ್ ಮಾಡ್ತೀನಿ ನಾನು. ಆ್ಯಂಡ್ ಆಫ್ ಕೋರ್ಸ್ ಆಲ್ರೆಡಿ ನನಗೆ ಇರೋ ಎಲ್ಲ ಪ್ರಿವಿಲೇಜಸ್ಸು ಎಲ್ಲ ಏನೇನು ಫೆಸಿಲಿಟೀಸ್ ಇದೆ ನನ್ನ ಲೈಫ್ಗೆ ಅದಕ್ಕೆ ಒಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಮಾಡ್ಕೊತೀನಿ. ಸೊ ದೀಸ್ ಆರ್ ದ ಥಿಂಗ್ಸ್ ಆ್ಯಂಡ್ ಥ್ಯಾಂಕ್ಸ್ ಹೇಳಿದಷ್ಟು ಅದಾಗದೆ ಮೋರ್ ರೀಸನ್ಸ್ ಟು ಬಿ ಥ್ಯಾಂಕ್ಫುಲ್ ಫಾರ್ ಜಾಸ್ತಿ ಆಗುತ್ತೆ ಅಲ್ವಾ. ಸೊ ಬಟ್ ಫಾರ್ ಮೀ ಇನ್ಸ್ಪಿರೇಷನ್ ಅಂದರೆ ಆಫ್ ಕೋರ್ಸ್ ಪೀಪಲ್, ವಾಟ್ ಆಲ್ ಯು ಸೆಡ್ ಸೇಮ್ ಫಾರ್ ಮೀ ಆಸ್ ವೆಲ್. ನನ್ನ ಎಕ್ಸ್ಪೀರಿಯನ್ಸಸ್ ಆಗಲಿ ಅಥವಾ ಒಂದು ಗೋಲ್ ಇಟ್ಕೊಂಡು ಅದರ ಲೈಕ್ ಟು ರೀಚ್ ದೇರ್ ಆ್ಯಂಡ್ ದಟ್ ಟು ಸೆಟ್ ದಟ್ ಇಂಟೆನ್ಷನ್ ಆ್ಯಂಡ್ ಡೂ ಎವ್ರಿಥಿಂಗ್ ದಟ್ ಇಸ್ ಆ ಒಂದು ಗುರಿಗೆ ಎಲ್ಲಾನು ಅಲೈನ್ ಆಗಿರೋ ಥರ ನನ್ನ ಕೆಲಸಗಳು ಮಾಡಬೇಕು. ಸೊ ಯೂಶ್ವಲಿ ಒಂದು ಗುರಿ ಇಟ್ಕೊಂಡಿರ್ತೀನಿ ಅಂದರೆ ಹೇಳಿದ್ನಲ್ಲ ಈ ವರ್ಷ ನನಗೇನು ಅಂದರೆ ಮಾಡ್ತೀನಿ ಗುರು, ನಾನು ಡಿಜಿಟಲ್ ಕ್ರಿಯೇಷನ್ ವೈ ಕಾಂಟ್ ಐ ಡೂ ಇಟ್ ಅನ್ನೋ ಥರ. ಸೊ ಐ ಸ್ಟಾರ್ಟೆಡ್ ಚೂರು ಚೂರು ಶುರು ಮಾಡಿದ್ದೀನಿ ಆ್ಯಂಡ್ ವಿಲ್ ಸಿ ಹೌ ಇಟ್ ಗೋಸ್. ಆ್ಯಂಡ್ ಅದಕ್ಕೆ ನಾನು ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ಕೂಡ ಇವಾಗ ಹೈಯರ್ ಮಾಡಿರೋದು, ಯುನೋ ಟು ಕೈಂಡ್ ಆಫ್ ಒಬ್ರು ಇರ್ತಾರೆ ನನಗೆ ಗೈಡ್ ಮಾಡೋದಕ್ಕೆ ಅಥವಾ ಯಾವ್ದು ತೊಗೋಬೋದು ಯಾವ್ದು ತೊಗೋಬಾರ್ದು, ಬ್ರಿಂಗ್ ಮೀ ವರ್ಕ್. ಟ್ರೂ. ಸೊ ಯಾ, ದಟ್ಸ್ ಹೌ ಯು ನೌ ಆರ್ ಲುಕಿಂಗ್ ಅಟ್ ದ ಕರೆಂಟ್ ಗೋಲ್ ಆ್ಯಂಡ್ ಹೌ ಯು ಗೆಟ್ ಚಾರ್ಜ್ ಆಲ್ ಆಫ್ ದಟ್. ಬುಕ್ಸ್ ಓದ್ತೀರಾ? ಬುಕ್ಸ್ ಓದ್ತೀನಿ, ಮೋಸ್ಟ್ಲಿ ನಾನ್ ಫಿಕ್ಷನ್. ಐ ಆಲ್ಸೋ ಲವ್ ಸೆಲ್ಫ್ ಹೆಲ್ಪ್ ಬುಕ್ಸ್. ಯಾ, ಅದು ಸಖತ್ತು. ಇವಾಗ ಯಾವುದೋ ದ 4-hour ಬಾಡಿ ಅಂತ ಓದ್ತಾ ಇದ್ದೀನಿ. ಏನೇನೋ ಥಿಯರೀಸ್ ಇರುತ್ತೆ, ದೇ ಬೇಸಿಕಲಿ ಸೇ ಇವಾಗಿರೋ ಏನೇನೋ, ಐ ಮೀನ್ ಯು ಹ್ಯಾವ್ ಟು ರೀಡ್ ದ್ಯಾಟ್. ಇನ್ನೊಂದು 4 ಪೇಜ್ ಓದಿದ್ದೀನಿ ಅಷ್ಟೇ. ದಿಸ್ ಗೈ ಈಸ್ ಡೂಯಿಂಗ್ ಲಾಟ್ ಆಫ್ ವಿಯರ್ಡ್ ಎಕ್ಸ್ಪೆರಿಮೆಂಟ್ಸ್. ಲೈಕ್ ಯಾವುದೋ ಒಂದು ಚಾಪ್ಟರ್ಲ್ಲಿ ಹಿ ಟಾಕ್ಸ್ ಅಬೌಟ್ ವಾಟ್ ಇಸ್ ಇಟ್ ಕಾಲ್ಡ್, ಸಾರಿ ಅಗೇನ್, ದ 4-hour ಬಾಡಿ. ದ 4-hour ಬಾಡಿ. ಸೊ ದಿಸ್ ಇಸ್ ಅ ಆಥರ್ ಹೂಸ್ ರಿಟನ್ 4-hour ವೀಕ್ ಅಂತ ಒಂದು ಫೇಮಸ್ ಬುಕ್, ವಿಚ್ ವಾಸ್ ಅ ಬೆಸ್ಟ್ ಸೆಲ್ಲರ್. ಇದು ಟಿಮ್ ಫೆರಿಸ್ ಸಮ್ ನೇಮ್ ದಿಸ್ ಗೈಸ್. ಸೊ ನಂದು ಒಂದು ಹ್ಯಾಬಿಟ್ ಇದೆ, ಈಗ ಇನ್ಸ್ಟಾಗ್ರಾಮಲ್ಲಿ ನಾನು ನೋಡ್ತಾ ಇದ್ದಾಗ ಈ ಬುಕ್ಸ್ ಸಂಬಂಧಪಟ್ಟಂತೆ ಪೇಜಸ್ಗಳು ಫಾಲೋ ಮಾಡ್ತೀನಿ, ಯಾವ್ಯಾವ ಟ್ರೆಂಡಿಂಗ್ ಬುಕ್ಸ್. ದ್ಯಾನ್ ಮೀ ಗೋಯಿಂಗ್ ಆ್ಯಂಡ್ ಸ್ಟ್ಯಾಂಡಿಂಗ್ ಇನ್ ಒನ್ ಬುಕ್ ಹೌಸ್ ಆ್ಯಂಡ್ ದೆನ್ ಗೆಟಿಂಗ್ ತಲೆ ಸುತ್ತಲ್ಲಿ ಏನು ಓದೋದು. ಸೊ ಆ ಥರ ಎನಿ ಬುಕ್ಸ್ ದಟ್ ಯು ವುಡ್ ಲೈಕ್ ಟು ರೆಕಮೆಂಡ್? ಲೈಕ್ ಐ ವಿಲ್ ಪ್ರಾಬ್ಲಿ ಸೇ ಮ್ಯಾನಿಫೆಸ್ಟೇಷನ್ ಓದ್ತಾ ಇದ್ದೀನಿ, ಬಟ್ ದ 4-hour ಬಾಡಿ ಇಸ್ ವಾಟ್ ಐ ಆಮ್ ರೀಡಿಂಗ್ ನೌ. ವಾಟ್ ಆರ್ ಯು ವಾಂಟಿಂಗ್ ಟು ರೆಕಮೆಂಡ್? ದರ್ಸ್ ಒನ್ ಬುಕ್ ಕಾಲ್ಡ್ ಸೈಕೋ ಸೈಬರ್ನೆಟಿಕ್ಸ್, ಅದು ಆ ಬುಕ್ ಓದಲೇಬೇಕು. ಇಟ್ ಟಾಕ್ಸ್ ಅಬೌಟ್ ಹೌ ನಿಮ್ಮ ಥಾಟ್ಸ್ನ ಹೇಗೆ ಆ್ಯಕ್ಚುಲಿ ರಿಯಾಲಿಟಿಗೆ ತರೋದು ಅಂತ, ಆ್ಯಂಡ್ ಹೌ ಏನು ದೊಡ್ಡ ಇದು ಮಾಡದೆ ನಿಮ್ಮ ಹೌ ಯುವರ್ ಮೈಂಡ್ ಇಸ್ ಪವರ್ಫುಲ್ ಟು ಆ್ಯಕ್ಚುಲಿ ಡೂ ಇಟ್. ಆ್ಯಂಡ್ ತುಂಬ ಚೆನ್ನಾಗಿದೆ ಅದೊಂದು ಬುಕ್ಕು. ಅದು ಬಿಟ್ಟು ದ ಪವರ್ ಆಫ್ ದ ಸಬ್ ಕಾನ್ಷಿಯಸ್ ಮೈಂಡ್, ದಟ್ಸ್ ಒನ್ ಆಫ್ ಮೈ ಸೂಪರ್ ಬುಕ್. ಸೂಪರ್ ಬುಕ್, ಲೈಕ್ ಯು ವಿಲ್ ಫೀಲ್ ಪವರ್ಫುಲ್ ಆಫ್ಟರ್ ದ್ಯಾಟ್. ಅದಾದಮೇಲೆ ಅಫ್ಕೋರ್ಸ್ ದ ಎಂಟೈರ್ ಸೀಕ್ರೆಟ್ ಸೀರೀಸ್ ಏನಿದೆ, ಸೀಕ್ರೆಟ್ಟು, ಪವರು, ಮ್ಯಾಜಿಕ್, ಸೊ ಆಲ್ ಆಫ್ ದೋಸ್ ಬುಕ್ಸ್ ಲೈಕ್ ದ್ಯಾಟ್ ಇಸ್ ಬೇಸಿಕ್. ಅಲ್ಲಿಂದ ಯು ಕ್ಯಾನ್ ಬಿಲ್ಡ್ ಅಪ್. ಆ್ಯಂಡ್ ದೇರ್ಸ್ ಒನ್ ಮೋರ್, ಹೌ ಟು ಬಿ ಆಸಮ್ ಸಮಥಿಂಗ್ ಅ ದಟ್ ಫಗೆ ದ ನೇಮ್. ಸೊ ಯೆಲ್ಲೋ ಬುಕ್, ರೆಡ್ ಇಟ್ ಲಾಂಗ್ ಬ್ಯಾಕ್, ದ್ಯಾಟ್ ಇಸ್ ಆಲ್ಸೋ ಗ್ರೇಟ್ ಬುಕ್. ಅದರ ಆಥರ್ ಹೆಸರು ಮರ್ತೋಗಿದೆ ನನಗೆ, ಬಟ್ ಅದರಲ್ಲಿ ಒಂದು ಜನರಲ್ ಬುಕ್ ಇದೆ, ಇನ್ನೊಂದು ಜಸ್ಟ್ ಮನಿ ರಿಲೇಟೆಡ್ ಅದು ಇದೆ. ಫೈನಾನ್ಸ್ ಎನಿ ಅಡ್ವೈಸ್ ಯು ವುಡ್ ಲೈಕ್ ಟು ಗಿವ್ ಬಿಕಾಸ್ ವಿತ್ ಯುವರ್ ಅರ್ನಿಂಗ್ಸ್, ವಾಟ್ ಲರ್ನಿಂಗ್ಸ್ ಡಿಡ್ ಯು ಹ್ಯಾವ್ ಅಂದರೆ ಹೌ ಟು ಇನ್ವೆಸ್ಟ್? ಬಿಕಾಸ್ ಇಟ್ಸ್ ಅ ವೆರಿ ಆಕ್ಟರ್ಸ್ ಲೈಫಲ್ಲಿ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇಸ್ ಆಲ್ಸೋ ಮನಿ ಇನ್ಸ್ಟೆಬಿಲಿಟಿ. ದೇರ್ ವರ್ ಟೈಮ್ಸ್ ದಟ್ ಐ ವುಡ್ ಗೆಟ್ ಅ ಪೇ ಚೆಕ್ ಆ್ಯಂಡ್ ಇಟ್ ವುಡ್ ಜಸ್ಟ್ ಬಿ ಸ್ಪೆಂಟ್, ಆಯ್ತಾ, ಲೈಕ್ ಮಜಾ ಮಾಡ್ತಾ ಇದ್ದೆ. ಆರ್ ವೆನ್ ಮುಂಬೈಲಿ ಇದ್ದಾಗ ವಿ ಹ್ಯಾಡ್ ಯು ನೋ ಆಬ್ವಿಯಸ್ಲಿ ಮುಂಬೈನಲ್ಲಿ ನಮ್ಮ ಸ್ವಂತ ಮನೆ ಇರಲಿಲ್ಲ, ರೆಂಟ್ ಪೇ ಮಾಡಬೇಕಾಯ್ತು, ಬಿಲ್ಸ್ ಪೇ ಮಾಡಬೇಕಾಯ್ತು. ಸೊ ಆ ಒಂದು ಏನಂತಾರೆ ಡಿಸ್ಪೋಸಬಲ್ ಇನ್ಕಮ್ ಫಾರ್ ಇನ್ವೆಸ್ಟ್ಮೆಂಟ್ ಈ ನಡುವೆ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ನನಗೆ. ಮುಂಚೆನೂ ನಮ್ಮಮ್ಮ ಹೇಳ್ತಾನೆ ಇರೋರು, ಇನ್ವೆಸ್ಟ್ ಮಾಡು, ಕಲ್ತ್ಕೋ ಕಲ್ತ್ಕೋ, ಏನಾರು ಮಾಡು ಮಾಡು, ಎಲ್ಲ ಉಡಾಯಿಸ್ಬೇಡ ದುಡ್ಡು ಅಂತ ಹೇಳ್ತಾ ಇರೋರು. ಬಟ್ ಅದರ ಇಂಪಾರ್ಟೆನ್ಸ್ ನಂಗೆ ಇವಾಗ ಗೊತ್ತಾಗೋಕ್ಕೆ ಶುರುವಾಗಿದೆ ಆ್ಯಂಡ್ ಶುರು ಮಾಡಿದ್ದೀನಿ. ಐ ಆಮ್ ಇನ್ವೆಸ್ಟಿಂಗ್ ಇನ್ ಪ್ರಾಪರ್ಟಿ, ಐ ಆಮ್ ಇನ್ವೆಸ್ಟಿಂಗ್ ಇನ್ SIPs, ಐ ಆಮ್ ಇನ್ವೆಸ್ಟಿಂಗ್ ಎಲ್ಲೆಲ್ಲ ಆಗುತ್ತೋ ಎಲ್ಲ ಕಡೆ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ದಟ್ ಇಸ್ ಹಿತಾಸ್ ರೆಕಮೆಂಡೇಶನ್, ಪ್ರಾಪರ್ಟಿ, SIP. SIP ಪ್ರಾಪರ್ಟಿ ಎಲ್ಲರಿಗೂ ಆಗುತ್ತೋ ಅಲ್ವ ಗೊತ್ತಿಲ್ಲ, ಬಿಕಾಸ್ ಇಟ್ ಈಸ್ ಅ ಬಿಗ್ ಕಮಿಟ್ಮೆಂಟ್. ಬಟ್ ಟು ಸ್ಟಾರ್ಟ್ ಆಫ್ ಅಟ್ ಲೀಸ್ಟ್ ಒಂದು RD ಅಥವಾ SIP. ಇವಾಗ ಫ್ಲೆಕ್ಸಿಬಲ್ RD ಎಲ್ಲ ಇದೆ. ಇವಾಗ ಒನ್ ಮಂತ್ ಯು ಕ್ಯಾನ್ ಪುಟ್ ಸೇ 10,000, ದ ನೆಕ್ಸ್ಟ್ ಮಂತ್ ಯು ಕ್ಯಾನ್ ಪುಟ್ ಲೈಕ್ ದೇರ್ಸ್ ಅ
ಲೋವರ್ ಲಿಮಿಟ್ ಮಾತ್ರ ಇರುತ್ತೆ. ಅಪ್ಪರ್ ಲಿಮಿಟ್ ಯು ಕ್ಯಾನ್ ಪುಟ್ ಹೌ ಮಚ್ ಎವರ್. ಸೊ ಇವಾಗ ಓಕೆ, ನಾನು ಎವ್ರಿ ಮಂತ್ 2,000 ರೂಪಾಯಿ ಸೇವ್ ಮಾಡ್ತೀನಿ ಅಂತಿದ್ರೆ, ಇವಾಗ ಯಾವುದೋ ಒಂದು ತಿಂಗಳು ಜಾಸ್ತಿ ಯಾವ ಬೇರೆ ದುಡ್ಡು ಬಂತು, ಅದನ್ನು ಅದರಲ್ಲಿ ಹಾಕ್ಬಿಡ್ಬೋದು. ನಾಟ್ ತುಂಬ ಹೈ ಪರ್ಸೆಂಟೇಜ್ ಆಫ್ ಇಂಟ್ರೆಸ್ಟ್ ಏನೂ ಇಲ್ಲ, ಬಟ್ ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್. ಇನ್ ಯು ನೋ ದಟ್ ದುಡ್ಡು ಕೂಡಿಡ್ತಾ ಇದೆ ಎಲ್ಲೋ ಒಂದು ಕಡೆ, ಯಾವುದು ಯಾವತ್ತೋ ಒಂದು ದಿವಸಕ್ಕೆ ಅದಾಗತ್ತೆ, ಅಥವಾ ಅದನ್ನು ತೊಗೊಂಡು ನಾವು ಬೇರೆ ಕಡೆ ಪ್ರಾಪರ್ಟಿ ಇನ್ವೆಸ್ಟ್ ಮಾಡ್ಬೋದು, ಯು ನೆವರ್ ನೋ. ದೇರ್ ಆರ್ ಅ ಲಾಡ್ ಆಫ್ ಇವಾಗ ಪ್ಲ್ಯಾನ್ಸ್, ಇವಾಗ SBI ಅವ್ರ ಪರ್ಟಿಕ್ಯುಲರ್ ಆಗಿ ಬಹಳಷ್ಟು ಪ್ಲ್ಯಾನ್ಗಳಿದೆ. ಸೊ ವರ್ಷದಲ್ಲಿ ಒಂದ್ಸತಿ ಯು ಮೇಕ್ ಅ ಪೇಮೆಂಟ್, ಒಂದು ಪ್ರೀಮಿಯಂ ಪೇ ಮಾಡಿದ್ರೆ ಅದೇ ಥರ ಒಂದು 12 ವರ್ಷ ಮಾಡ್ಕೊಂಡು ಹೋಗ್ಬೇಕು. ಸೊ ಯು ಕ್ಯಾನ್ ಸೆಟ್ ದ ಲಿಮಿಟ್, ಎಷ್ಟು ಪರ್ ಇಯರ್ ನಾನು ಇಷ್ಟಿಷ್ಟು ಪೇ ಮಾಡ್ಕೊಂಡು ಹೋಗ್ತೀನಿ ಅಂತ. ಅಟ್ ದಿ ಎಂಡ್ ಆಫ್ 12 or 13 years ನಿಮಗೆ ಅದ್ರ ದುಡ್ಡು ಬರೋಕ್ಕೆ ಶುರು ಆಗುತ್ತೆ. ಸೊ ಇಟ್ಸ್ ಲೈಕ್ ಆಲ್ಮೋಸ್ಟ್ ಲೈಕ್ ಅ ರಿಟೈರ್ಮೆಂಟ್ ಪ್ಲಾನ್. ಸೊ ಒಂದು ಫಿಕ್ಸ್ಡ್, ಓಕೆ ಗೊತ್ತು ನಾನು ಇವಾಗ ಸೇವ್ ಮಾಡ್ತಾ ಇರೋದು ಅವಾಗ. ನೇಮ್ ದ ಪ್ಲಾನ್, ಬಟ್ ದಿಸ್ ಇಸ್ ದ ಬೇಸಿಕ್ ಐಡಿಯಾ ಆಫ್ ಇಟ್. ನೋ ವರೀಸ್. ಸೊ ದಿಸ್ ಇಸ್ ದ ಫೈನಾನ್ಸ್ ಅಡ್ವೈಸ್. ಐ ಜಸ್ಟ್ ರಿಮೆಂಬರ್ಡ್ ಯು ಮೇಡ್ ಅ ವಿಡಿಯೋ ವಿಚ್ ಸ್ಟೇಡ್ ಇನ್ ಮೈ ಮೈಂಡ್ ಫಾರ್ ಅ ಲಾಂಗ್ ಟೈಮ್. ನೀವು ಯಾವುದೋ ಸ್ಪಾಗೋ ಸಲೂನ್ಗೋ ಹೋದಾಗ ಅದು ಹೇರ್ ಕಲರ್ ನನಗೆ ಎಷ್ಟು ಹೆದರಿಕೆ ಆಗಿದೆ ಅಂದರೆ, 2 months I was very scared to even get a root touch-up done. I'm not trying to remind that horrific incident to you. Yeah. But... No, it's fine. It's absolutely... I'm over it. Adrinda, at least janakke vandu, hey, beware, anta vandu board hakadaridre, why not? You had one idala, mukala, utkondu... My full face, my forehead was still here. My face, and it kept, like, the swelling kept moving through my... On the mukha... ಒಂದಿಸ ಐ ವೋಕ್ ಅಪ್ ವಿತ್ ಫೋರ್ ಹೆಡ್ ಜಾಸ್ತಿ. ನೆಕ್ಸ್ಟ್ ಡೇ ಇಲ್ಲಿ ಹಿಂಗೆ ಉತ್ಕೊಂಡಿತ್ತು, ನೆಕ್ಸ್ಟ್ ಡೇ ಇಲ್ಲಿ ಹಿಂಗೆ ಉತ್ಕೊಂಡಿತ್ತು ಆ ಥರ. ಸೊ ಹೇರ್ ಕಲರ್, ಹೇರ್, ಎನಿ ಹೇರ್ ಡೈ ವಿಲ್ ಹ್ಯಾವ್ PPD ಅಂತ ಯೂಶ್ವಲಿ. ಅದು ಇಲ್ಲದೆ ಇವಾಗ ಬಹಳಷ್ಟು ಡೈಸ್ ಸಿಗತ್ತೆ. ಆ್ಯಂಡ್ ನಾನು ಬಹಳಷ್ಟು ಸತಿ ಅದಕ್ಕಿಂತ ಮುಂಚೆ ನಾನು ಹೇರ್ ಕಲರ್ ಮಾಡಿಸ್ಕೊಂಡಿದ್ದೆ. ಆ್ಯಂಡ್ ನನಗೆ ಗೊತ್ತಿರಲಿಲ್ಲ ದಟ್ ಐ ಆಮ್ ಆ್ಯಕ್ಚುಲಿ ಅಲರ್ಜಿಕ್ ಟು ದ್ಯಾಟ್ ಪರ್ಟಿಕ್ಯುಲರ್ ಕೆಮಿಕಲ್. ಸೊ ಅಲರ್ಜಿ ಅನ್ನೋದು ಯಾವುದ್ರ ಲೈಕ್ ಯಾವಾಗ್ಲಾರ ಹುಟ್ಕೋಬೋದಂತೆ. ಇವತ್ತು ನಾನು ಸೇ ಫಾರ್ ಎಕ್ಸಾಂಪಲ್ ಕಡಲೆಕಾಯಿ ತಿಂದರೆ ನನಗೇನು ಆಗಲ್ಲ, ನಾಳೆ ನನಗೆ ಅಲರ್ಜಿ ಶುರುವಾಗ್ಬೋದು ಅದರಿಂದ. ಸೊ ಹೇರ್ ಡೈದು ಹಾಗೆ ಆಗಿದ್ದು. ಪ್ಲಸ್ ಐ ಆಲ್ಸೋ ಥಿಂಕ್ ಆ ಒಂದು ಜಾಗದಲ್ಲಿ ದೇ ಡಿಂಟ್ ಟೇಕ್ ಇನಫ್ ಕೇರ್ ಅಂತ ನನಗನ್ಸುತ್ತೆ. ಬಿಕಾಸ್ ಎಕ್ಸ್ಟ್ರಾ ಹೀಟ್ ಇಂಡ್ಯೂಸ್ ಮಾಡಿ ಎಷ್ಟು ಟೈಮಲ್ಲಿ ಇರಬೇಕೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹೊತ್ತಿಟ್ಟಿದ್ರು. ಬಟ್ ಕಂಪ್ಲೀಟ್ಲಿ ಅವ್ರನ್ನೂ ಬ್ಲೇಮ್ ಮಾಡೋಕ್ಕಾಗಲ್ಲ, ಯಾಕಂದರೆ ನನಗೂ ಗೊತ್ತಿರಲಿಲ್ಲ ಅವ್ರಿಗೂ ಗೊತ್ತಿರಲಿಲ್ಲ ನನಗೆ ಆ ಕೆಮಿಕಲ್ ಕೆಮಿಕಲ್ಗೆ ಅಲರ್ಜಿ ಇದೆ ಅಂತ. ಯಾ, ಸೊ ಪ್ಯಾಚ್ ಟೆಸ್ಟ್ ಮಾಡಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನನಗೆ ರೀಸೆಂಟ್ಲಿ ಅಗೇನ್ ಐ ವಾಂಟೆಡ್ ಟು ಫೈಂಡ್ ಔಟ್, ಓಕೆ ನಾನು ಹೇರ್ ಕಲರ್ ಮಾಡಿಸ್ಕೋಬೇಕು ಬಿಕಾಸ್ ಐ ಹ್ಯಾವ್ ಅ ಫ್ಯೂ ಗ್ರೇಸ್ ಆ್ಯಂಡ್ ಅದು ಶೂಟಿಂಗ್ ಟೈಮಲ್ಲಿ ಸ್ವಲ್ಪ ಬಾದರ್ ಆಗುತ್ತೆ. ಸೊ ಐ ವೆಂಟ್ ನನ್ನ ಯೂಶುವಲ್ ನನ್ನ ಹೇರ್ ಸ್ಟೈಲಿಸ್ಟ್ ಹತ್ರ ಹೋಗ್ಬಿಟ್ಟು ಪ್ಯಾಚ್ ಟೆಸ್ಟ್ ಮಾಡಿಸ್ಕೊಂಡೆ ಕಿವಿ ಹಿಂದೆ. ಇಮಿಡಿಯೇಟ್ಲಿ ವಿದಿನ್ 24 hours ರಿಯಾಕ್ಷನ್ ಆಯಿತು ನನಗೆ. ಸೇಮ್ ಕಲರ್ ದಟ್ ಅವ್ರು ಯೂಸ್ ಮಾಡ್ತಾಯಿದ್ರು ನನಗೆ ಮುಂಚೆ, ಬಿಫೋರ್ ದಿಸ್ ಇನ್ಸಿಡೆಂಟ್ ಹ್ಯಾಪನ್, ಅದನ್ನೇ ಯೂಸ್ ಮಾಡಿದ್ರು. ಸೊ ಐ ರಿಯಲೈಸ್ ಐ ಆಮ್ ಅಲರ್ಜಿಕ್ ಟು ಇಟ್. ವಾಟ್ ಇಸ್ ದ ಸೊಲ್ಯೂಷನ್? ನೋ ಸೊಲ್ಯೂಷನ್. ಆ ಕೆಮಿಕಲ್ ಇಲ್ಲದೇ ಇರೋ ಅಂತಹ ಪ್ರಾಡಕ್ಟ್ ಯೂಸ್ ಮಾಡಬೇಕು. ಆರ್ಗ್ಯಾನಿಕ್ ಇದು ಬರುತ್ತೆ, ಕಲರ್ ಬರುತ್ತೆ, ಅದನ್ನು ಹಾಕೋಬೇಕು. ಅದನ್ನು ಪ್ಯಾಚ್ ಟೆಸ್ಟ್ ಮಾಡಿ ಆಮೇಲೆ ಹಾಕೋಬೇಕು. ಪ್ಯಾಚ್ ಟೆಸ್ಟ್ ಇಟ್ ಇಸ್. ಮತ್ತೆ ಇವತ್ತು ದೇರ್ ಆರ್ ಲಾಟ್ ಆಫ್ ಅಲರ್ಜಿ ಬ್ಲಡ್ ಟೆಸ್ಟ್ಸ್, ಲೈಕ್ ಅಲರ್ಜಿ ವರ್ಕ್ಸ್ ಅಂತಾನೆ ಇದೆ. ಆರ್ ಯು ಲ್ಯಾಕ್ಟೋಸ್ ಇಂಟಾಲರೆಂಟ್ ಅಥವಾ ಯು? ಜಯನಗರಲ್ಲಿ ಒಂದಿದೆ, ಆವಾಗಲೇ ಗೊತ್ತಾಗಿದೆ ನನಗೆ. ಜಯನಗರಲ್ಲಿ ದೇರ್ ಇಸ್ ಅ ಹಾಸ್ಪಿಟಲ್ ಅಲರ್ಜಿ ಸೆಂಟರ್ ಅಂತಾನೆ. ಸೊ ಅಲ್ಲಿ ಬೇರೆ ಬೇರೆ ಥರ ಪ್ಯಾಚ್ ಟೆಸ್ಟು, ಬ್ಲಡ್ ಟೆಸ್ಟು ಎಲ್ಲ ಮಾಡ್ತಾರೆ. ಲಾಟ್ ಆಫ್ ಥಿಂಗ್ಸ್ ದಟ್ ಕಮ್ಸ್ ಆಸ್ ಅ ಬ್ಯಾಗೇಜ್ ವಿತ್ ದ ಪ್ರೊಫೆಷನ್ ಆ್ಯಂಡ್ ಕೆಲವು ಸತಿ ಪ್ರೊಫೆಷನ್ ಏನಲ್ಲ ಎಲ್ಲರೂ ಹೇರ್ ಕಲರ್. ನನಗೆ ಈ ಬೇರೆ ಬೇರೆ ಥರ ಪಾತ್ರಗಳಿಗೆ ನಾನು ಐ ಹ್ಯಾವ್ ಟು ಲುಕ್ ಸರ್ಟನ್ ವೇ ಆ್ಯಂಡ್ ಬಿ ನ್ಯೂಟ್ರಲ್ ಲುಕ್ ಇಟ್ಕೋಬೇಕು ನಾನು. ಅದಕ್ಕೆ ನಾನು ಹೇರ್ ಕಲರ್ ಮಾಡಿಸ್ತಾರೋದು, ಇಲ್ಲಾಂದ್ರೆ ನಾನು ಮಾಡಿಸ್ತಾನೇ ಇರಲ್ಲ ನಿಜವಾಗ್ಲೂ. ಐ ವುಡ್ ಬಿನ್ ಓಕೆ ವಿತ್, ಐ ಆಮ್ ಆಬ್ಸಲ್ಯೂಟ್ಲಿ ಓಕೆ. ನಾನು ಇವಾಗ ಮಾಡಿಸಿಲ್ಲ, ಐ ಆಮ್ ಆಬ್ಸಲ್ಯೂಟ್ಲಿ ಓಕೆ ಲೈಕ್ ಟು ಹ್ಯಾವ್ ಗ್ರೇಸ್. ಇಟ್ಸ್ ಫೈನ್, ಇಟ್ಸ್ ಅ ಪಾರ್ಟ್ ಆಫ್ ಹೂ ಐ ಆಮ್. ಅಮೇಝಿಂಗ್. ಸೊ ನಿಮ್ಮ ಹತ್ರ ಮಾತಾಡಿದಾಗ ಐ ಗಾಟ್ ಟು ನೋ ಅ ಲಿಟಲ್ ಇನ್ಸೈಟ್ ಅಬೌಟ್ ಹೌ ಯು ಆಲ್ವೇಸ್ ಟ್ರೈ ಟು ಬ್ರೇಕ್ ಸ್ಟೀರಿಯೋಟೈಪ್ಸ್, ಕ್ವೆಶ್ಚನ್ ಫ್ಯೂ ಮೋಲ್ಡ್ಸ್ ಆ್ಯಂಡ್ ಎಂಡ್ ಆಫ್ ದ ಡೇ ಎಲ್ಲನೂ ನೋಡಿ ನಿಮ್ಗೇನು ಬೇಕೋ ಅದನ್ನು ಮಾಡಿ ಅಂತ ಒಂದಷ್ಟು ಮುಂದಕ್ಕೆ ಹೋಗೋ ಆ್ಯಟಿಟ್ಯೂಡ್ ಇರೋ ಹಿತಾ ಜೊತೆಗೆ ಇಷ್ಟೊತ್ತು ಮಾತಾಡಿ ಕೊನೆಯದಾಗಿ ಉಳ್ಕೊಳ್ಳೋ ಒಂದು ಪ್ರಶ್ನೆ ಅಂದರೆ, ಐ ಯು ಕ್ವೆಶನಿಂಗ್ ಥಾಟ್ಸ್ ಅಬೌಟ್ ಪೇರೆಂಟಿಂಗ್ ಫ್ಯೂಚರ್ ಏನು, ಆರ್ ಯು ಆರ್ ಲೈಕ್ ಐ ಡೋಂಟ್ ವಾಂಟ್ ಟು ಹ್ಯಾವ್ ಚಿಲ್ಡ್ರನ್? ನನ್ನ ಅಂದರೆ ನನಗೆ ಕಿರಣ್ಗೆ ಇಬ್ರಿಗೂ ಆ ಒಂದು
ಅಗೇನ್ ನಾವು ಫ್ರೆಂಡ್ಸ್ ಆಗಿದ್ದಾಗ ಈ ವಿಷಯಗಳೆಲ್ಲ ನಾವು ಡಿಸ್ಕಸ್ ಮಾಡಿದ್ವಿ. ನಾನು ಅವ್ನಿಗೆ ಹೇಳಿದ್ದೆ ನಂಗೆ ಆ ಒಂದು ಫೀಲಿಂಗ್ ಇಲ್ಲ, ನನಗೆ ಯಾಕೆ ಮಾಡಬೇಕು, ಐ ಮೀನ್ ಯಾಕೆ ನನ್ನ ನನ್ನದೇ ಆದ ಮಗು ಮಾಡ್ಕೋಬೇಕು ಅನ್ನೋ ಫೀಲಿಂಗ್ ಇಲ್ಲ ಅನ್ನೋದು ಅವ್ನಿಗೆ ಹೇಳಿದ್ದೆ. ಆ್ಯಂಡ್ ಏನೇನೆಲ್ಲ ನಡೀತಾ ಇದೆ ಜಗತ್ತಲ್ಲಿ, ಇವಾಗ ಇನ್ನೊಂದು ಮಗುನ ನಾನು ತರಬೇಕಾ ಈ ವರ್ಲ್ಡ್ಗೆ ಅನ್ನೋ ಒಂದು ಪ್ರಶ್ನೆ ಇತ್ತು ನನಗೆ. ಆ್ಯಂಡ್ ಹಿ ಹ್ಯಾಡ್ ವೆರಿ ಸಿಮಿಲರ್ ಥಾಟ್ಸ್. ಆ್ಯಂಡ್ ಪೇರೆಂಟಿಂಗ್ನ ಎಂಜಾಯ್ ಮಾಡೋದಕ್ಕೆ ನಮ್ಮದೇ ಮಗು ಆಗಿರಬೇಕು ಅಥವಾ ಮಗುನೇ ಆಗಿರಬೇಕು ಅಂತ ಇಲ್ಲ. ನಾವು ಒಂದು ನಾಯಿಮರಿ ಕೂಡ ನಮ್ಮ ಮಗು ಅಂತಾನೇ ಸಾಕ್ಬೋದು ಅಲ್ವಾ? ಗಿಡಗಳು ಇದೆ, ಅದು ಥಿಯರಿ ತುಂಬಾನೇ ದೊಡ್ಡದು. ಸೊ ಯು ಆರ್ ಬೇಸಿಕಲಿ ಸೇಯಿಂಗ್ ದಟ್ ಕೇರ್ ಅಂಡ್ ಗಿವಿಂಗ್, ಅದರಿಂದ ಜಾಯ್ ತಗೊಳ್ಳೋಕೆ ಯುವರ್ ಥಿಯರಿ ಟುಡೇ ಇಸ್ ಇಟ್ಸ್ ನಾಟ್ ಥ್ರೂ ಪೇರೆಂಟಿಂಗ್ ಅಲೋನ್, ಸೊ ದಿಸ್ ಅ ಚಾಯ್ಸ್ ದಟ್ ಯು ಹ್ಯಾವ್ ಮೇಡ್ ಅಂಡ್ ಯು ಆರ್ ಗೋನಾ ಲಿವ್ ವಿತ್ ದಟ್ ಫಾರ್ ದಿ ರೆಸ್ಟ್ ಆಫ್ ಯುವರ್ ಲೈಫ್. ಫಾರ್ ಶೋರ್. ಆ್ಯಂಡ್ ತುಂಬಾ ಜನ ಕೇಳ್ತಾರೆ ಆಮೇಲೆ ಏನ್ ಮಾಡ್ತೀಯಾ ವಯಸ್ಸಾದ್ಮೇಲೆ, ಯಾರು ನೋಡ್ಕೋತಾರೆ ನಿನ್ನ? ಇವಾಗ ಎಷ್ಟೊಂದು ಜನ ಅವ್ರ ಅಪ್ಪ ಅಮ್ಮಂದ್ರು ತುಂಬಾ ಚೆನ್ನಾಗಿ ನೋಡ್ಕೋತಾ ಇದಾರ. ಲೆಟ್ಸ್ ಕ್ವೆಶ್ಚನ್ ಇಟ್, ಲೆಟ್ಸ್ ಕ್ವೆಶ್ಚನ್ ಹೌ ಥಿಂಗ್ಸ್ ಆರ್ ಹ್ಯಾಪನಿಂಗ್ ಇನ್ ದ ಸೊಸೈಟಿ. ಇವಾಗ ಮಗ ಎಲ್ಲೋ, ಮಗ ಅಥವಾ ಮಗಳು ಎಲ್ಲೋ ಅಮೇರಿಕಾದಲ್ಲಿರ್ತಾರೆ, ಅಮ್ಮ ಅಪ್ಪ ಒಬ್ಬರೇ ಇರ್ತಾರೆ, ಅವರಿಬ್ಬರೇ ಇರ್ತಾರೆ, ಆಯ್ತಾ? ಇವಾಗ ಮಕ್ಕಳು ಮಾಡ್ಕೊಂಡ್ರು ನಿಜವಾಗ್ಲೂ ಅದರಿಂದ ಏನು ಪ್ರಯೋಜನ ಅನ್ನೋ ಪ್ರಶ್ನೆ ಬರುತ್ತೆ. ಲೈಕ್ ಟೈಮೇ ಸ್ಪೆಂಡ್ ಮಾಡೋಕ್ಕಿಲ್ಲ ಯಾರಿಗೂ, ಸಮಯನೇ ಇಲ್ಲ ಅಂದರೆ ಒಬ್ರಿಗೊಬ್ರಿಗೆ ಇರಲ್ಲ. ಸ್ಯಾಕ್ರಿಫೈಸಸ್ ತುಂಬಾ ಇದೆ. ಆ್ಯಂಡ್ ಇವಾಗ ಅಕಸ್ಮಾತ್ ಪೇರೆಂಟ್ಸಲ್ಲಿ ಒಬ್ಬರು ಹೋಗ್ಬಿಟ್ರೆ, ಆಯ್ತಾ, ಒಬ್ಬರೇ ಸಿಂಗಲ್ ಪೇರೆಂಟ್ ಇರ್ತಾರೆ ಅಂದರೆ ವಯಸ್ಸಾಗಿ ಒಬ್ರು ಯಾರ್ದು ತಂದೆ ಅಥವಾ ತಾಯಿ ಇರ್ತಾರೆ, ಆ್ಯಂಡ್ ಮಕ್ಕಳು ಇಲ್ಲಿಲ್ಲ ಬೇರೆ ಎಲ್ಲೋ ಇದ್ದಾರೆ, ಅಥವಾ ಹೆಣ್ಮಗಳಿಗೆ ಮದುವೆ ಆಗಿಬಿಟ್ಟು ಗಂಡನ ಜೊತೆ ಇದ್ದಾರೆ, ಅಮ್ಮ ಒಬ್ಬರೇ ಇರ್ತಾರೆ ಅನ್ಸತ್ತಲ್ವಾ? ಲೈಕ್ ಈ ಥರದ್ದೆಲ್ಲ ನೋಡಿದಾಗ ವಾಟ್ ಈಸ್ ದ ಗ್ಯಾರಂಟಿ ದಟ್ ದೇ ವಿಲ್ ಟೇಕ್ ಕೇರ್ ಆಫ್ ಯು ಅಂತ? ಸೊ ಹಳೆ ಕಾಲದ ಲೆಕ್ಕಾಚಾರಗಳಿವೆಲ್ಲ. ಸೊ ಬಟ್ ಟುಡೇ ಐ ಥಿಂಕ್ ಅಲ್ಲ, ನಾನು ಹೇಳ್ತಾ ಇರೋದು ಅಂದ್ರೆ ಐ ಆಮ್ ನಾಟ್ ಸೇಯಿಂಗ್ ನೀವು ಮಕ್ಕಳು ಮಾಡ್ಕೋಬಾರ್ದು ಅಂತ ನಾನು ಹೇಳ್ತಾ, ಬಟ್ ಇಟ್ಸ್ ಯುವರ್ ಚಾಯ್ಸ್, ಯುವರ್ ಥಾಟ್, ಯುವರ್ ಪರ್ಸ್ಪೆಕ್ಟಿವ್ಸ್ ಯು ಆರ್ ಡಿಸ್ಕಸಿಂಗ್ ಹಿಯರ್. ಸೊ ಎನಿ ಫಿಯರ್ಸ್ ದಟ್ ಯು ಹ್ಯಾವ್, ಲೈಕ್ ಕೆಲವು ಸತಿ ಕೆಲವು ಡಿಸಿಷನ್ಸ್ ಅನ್ನ 100% ಒಂದು ಕಾನ್ಫಿಡೆನ್ಸ್ ಅಲ್ಲಿ ತಗೋತೀವಿ ಒಂದು ಲೆಕ್ಕಾಚಾರದಲ್ಲಿ. ಮುಂದೆ ಓಕೆ, ನಂದು 100 ಜನ ತಗೊಳ್ಳೇದೆ ಒಂದು ಡಿಸಿಷನ್ ನಾನು ತಗೊಂಡಾಗ ಮುಂದೇನಾದ್ರೂ ಆದ್ರೆ ಅನ್ನೋದು ಯಾವ್ದಾದ್ರು ಇನ್ಸೆಕ್ಯೂರಿಟಿ. ನನಗೆ ತುಂಬಾ ಹೆಮ್ಮೆ ವಿಷಯ ಏನು ಅಂದರೆ, ನಾನು ಈ ವಿಷಯ ನಮ್ಮ ಅಪ್ಪ ಅಮ್ಮಂಗೂ ಹೇಳಿದ್ದೀನಿ ಆ್ಯಂಡ್ ದೇ ಸಪೋರ್ಟಿವ್ ಆಫ್ ಮೀ. ಯೂಶ್ವಲಿ ಆ ಥರ ಪ್ರೆಷರ್ ಬರೋದು ಅಪ್ಪ ಅಮ್ಮನಿಂದ ಅಥವಾ ದೊಡ್ಡಪ್ಪ ದೊಡ್ಡಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಇವ್ರುಗಳೆಲ್ಲ ಸ್ವಲ್ಪ ಪ್ರೆಷರ್ ಹಾಕ್ತಾರಲ್ಲ, ನನಗೆ ಅದೆಲ್ಲ ಮ್ಯಾಟರ್ ಆಗ ಬೇರೆ ಸೆಕೆಂಡ್ ಸರ್ಕಲ್ ಮ್ಯಾಟರ್ ಆಗಲ್ಲ. ನಮ್ಮ ಅಪ್ಪ ಅಮ್ಮಂಗೆ ಓಕೆ ಅಲ್ವಾ? ನಮ್ಮ ಅಪ್ಪ ಅಮ್ಮ ನಂಗೆ ಆ ಪ್ರೆಷರ್ ಹಾಕ್ತಾರ, ನಮ್ಮ ಅಪ್ಪ ಅಮ್ಮ ನಾನು ಏನು ಹೇಳ್ತಾ ಇದ್ದೀನಿ ನನ್ನ ಥಾಟ್ ಪ್ರೊಸೆಸ್ನ ಅರ್ಥ ಮಾಡ್ಕೊಂಡಿದ್ದಾರೆ, ಅಷ್ಟೇ ಸಾಕು ನನಗೆ. ನೈಸ್. ಅದೇ ಇದೇ ಥರ ಒಂದು ಸರ್ಕಲ್ ಸೇಮ್ ವಿತ್ ಮೈ ಫಾದರ್ ಇನ್ ಲಾ. ಆ್ಯಕ್ಚುಲಿ ಕಿರಣ್ ಅವರ ತಂದೆ ಕೂಡ ನೆವರ್ ಹ್ಯಾಸ್ ಈ ಕ್ವೆಶ್ಚನ್, ನೆವರ್ ಹ್ಯಾಸ್ ಈ ಸೆಡ್ ಈ ಥರ ಮಾಡ್ಬಿಡ ಆ ಥರ ಮಾಡು. ಸ್ಟೈಲ್ಸ್ ಆಫ್ ಪೇರೆಂಟಿಂಗ್, ಇಟ್ ಈಸ್ ಇಂಟ್ರೆಸ್ಟಿಂಗ್ ಟು ಸಿ ಹೌ ವಿತ್ ಮುಂದಕ್ಕೆ ಹೋಗ್ತಾ ಇರೋ ಕಾಲದಲ್ಲಿ ಎಲ್ಲರೂ ಹೆಂಗೆ ಹೆಂಗೆ ಯೋಚನೆ ಮಾಡಿಕೊಂಡು ಒಂದಷ್ಟು ಕಾನ್ಷಿಯಸ್ ಡಿಸಿಷನ್ಸ್ ಆ್ಯಂಡ್ ಅದಕ್ಕೆ ಸಪೋರ್ಟ್ ಮಾಡುವಂಥ ಒಂದು ಇಕೋ ಸಿಸ್ಟಮ್. ಆ್ಯಂಡ್ ನನಗೆ ನನ್ನ ಫ್ರೆಂಡ್ ಸರ್ಕಲ್ ಸರ್ಕಲ್ನಲ್ಲೇ ಬಹಳಷ್ಟು ಜನ ಡಿಸೈಡ್ ಮಾಡಿದ್ದಾರೆ ಇದೇ ಥರ ಮಕ್ಕಳು ಬೇಡ ಅಂತ. ಐ ತಿಂಕ್ ಇದು ಒಂದು ಹೊಸ ಟ್ರೆಂಡ್ ಅನ್ನಲ್ಲ ನಾನು, ಒಂದು ಲೈನ್ ಆಫ್ ಥಾಟ್ ವೆರ್ ಇನ್ ಪೀಪಲ್ ಲಾಟ್ ಆಫ್ ದೆಮ್ ಆರ್ ಸ್ಟ್ಯಾಂಡಿಂಗ್ ಅಂಡರ್ ದಿಸ್. ಆ್ಯಂಡ್ ನಾವೆಲ್ಲ ಮಾತಾಡಿದ್ದೀವಿ ನೋಡ ಅಕಸ್ಮಾತ್ ನಾವು ವೆನ್ ವಿ ಸ್ಪೆಂಡ್ ಆರ್ ಓಲ್ಡ್ ಏಜ್ ನಾವೆಲ್ಲರೂ ಒಟ್ಟಿಗೆ ಇರೋಣ, ಒಬ್ರನ್ನೊಬ್ರು ನೋಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ, ನೋಡೋಣ ಹೆಂಗಾಗತ್ತೆ. ಕ್ರೇಜಿ. ಸೊ ಇಟ್ ವಾಸ್ ವೆರಿ ನೈಸ್ ಕ್ಯಾಚಿಂಗ್ ಅಪ್ ವಿತ್ ಯು, ಅ ಪಾರ್ಟ್ ಆಫ್ ಲೈಫ್ ದಟ್ ಯು ಹ್ಯಾವ್ ಸೀನ್ ಲಿವ್ಡ್ ಎಂಜಾಯ್ಡ್ ಸೋ ಫಾರ್. ಆ್ಯಂಡ್ ಮುಂದೆ ಕೂಡ ಕೀಪ್ ಗೋಯಿಂಗ್ ವಿತ್ ಎಲ್ಲ ಹಿತವಾಗಿರಲಿ ಜೀವನದಲ್ಲಿ, ಹಿತ ಅಂತ ಹೆಸರಿಟ್ಕೊಂಡಿರೋ ನಿಮಗೆ. ಥ್ಯಾಂಕ್ ಯು. ಕಂಟಿನ್ಯೂ ಟು ಸ್ಟೇ ಕ್ಯೂರಿಯಸ್ ಆ್ಯಂಡ್ ವಿತ್ ದ ಲೈಫ್ ಜರ್ನಿ. ಹಿಯರ್ ಯು ಆರ್ ಟುಡೇ ಆನ್ ಮೈ ಶೋ ಶೇರಿಂಗ್ ಯುವರ್ ಜರ್ನಿ ಸೋ ಫಾರ್. ಆ್ಯಂಡ್ ಲೆಟ್ಸ್ ಮೇಕ್ ಎವ್ರಿ ಡೇ ಅ ಹ್ಯಾಪಿ ಸಂಡೇ ಅಂತ ಪೋಲಾರ್ ಬೇರ್ ಕಡೆಯಿಂದ. ಹಿಯರ್ಸ್ ಅ ಹ್ಯಾಂಪರ್. ಆಮೇಲೆ ರಿಪೋಸ್ ಅವ್ರ ಕಡೆದು ಮೆಮರಿ ಫೋಮ್ ಪಿಲ್ಲೋ ಇದೆ, ವಿಚ್ ಹ್ಯಾಸ್ ಅ ತಗೋಬೇಕು ಅಂತ ಇದ್ದೆ. ನೋಡಿ ಮ್ಯೂಸಿಕ್ ಪಿಲ್ಲೋ ಇದು, ಇದು ನೀವು ಫೋನ್ ಅಟ್ಯಾಚ್ ಮಾಡ್ಬೋದು. ನಂಗೆ ಏನಾದ್ರು ಕೇಳಿದ್ರೆ ನಂಗೆ ನಿದ್ದೆ ಮಾಡೋಕ್ಕಾಗಲ್ಲ, ಮ್ಯೂಸಿಕ್ ಕೇಳ್ಕೊಂಡು ಹಂಗೆ, ಬಟ್ ದ ಪಿಲ್ಲೋ ಇಸ್ ಡೆಫಿನೆಟ್ಲಿ ಗೋಣ ಹೆಲ್ಪ್. ಥ್ಯಾಂಕ್ ಯು. ಸೊ ಹೀಗೆ ಕಂಟಿನ್ಯೂ ಟು ಸ್ಟೇ ಕ್ಯೂರಿಯಸ್ ಆ್ಯಂಡ್ ನಾವು ವಿ ಆರ್ ಕ್ಯೂರಿಯಸ್ ಟು ಸಿ ನಿಮ್ಮ ರೆಕಮೆಂಡೇಶನ್. ಯಾರು ಯಾವ್ದಾದ್ರು ಗೆಸ್ಟ್ಗಳನ್ನು ನೀವಿಲ್ಲಿ ಐ ವುಡ್ ಲೈಕ್ ಟು ಸಿ ದಿಸ್ ಪರ್ಸನ್ ಆನ್ ದ ಸೀಟ್ ಅಂತ ಹೇಳ್ಬೇಕು ನೀವು. ಓ ನೈಸ್. ಸುಧಾಮೂರ್ತಿ ಮ್ಯಾಮ್, ಐ ಹೋಪ್, ಫಿಂಗರ್ಸ್ ಕ್ರಾಸ್ಡ್, ವಿ ಆರ್ ಇನ್ ಟಚ್. ವಿ ಆರ್ ಇನ್ ಟಚ್. ಆಗಲಿ 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 ಆಗತ್ತೆ. ಥ್ಯಾಂಕ್ಸ್ ಡೂಡ್, ಥ್ಯಾಂಕ್ಸ್ ಎ ಲಾಟ್. ಅಂಟಿಲ್ ನೆಕ್ಸ್ಟ್ ಟೈಮ್ ಸಿಗ್ತಾ ಇರೋಣ.
ಆ್ಯಂಡ್ ಥ್ಯಾಂಕ್ ಯು. ಇಟ್ ವಾಸ್ ಸೋ, ನನಗೆ ಆಫ್ಟರ್ ಅ ಪಾಯಿಂಟ್ ನಾನು ಶೋನಲ್ಲಿ ಇದ್ದೀನಿ ಅಂತ ಮರ್ತೋಬಿಟ್ಟು ಫುಲ್ ಕ್ಯಾಶುವಲ್ ಆಗಿ ಚಾಟ್ ಮಾಡಿದ್ದೀನಿ. ಐ ಥಿಂಕ್ ನಾನು ಸ್ವಲ್ಪ ಜಾಸ್ತಿ ಇಂಗ್ಲೀಷ್ ಬಳಸ್ತೀನಿ, ಸೊ ಅದಕ್ಕೆ ಇವಾಗಲೇ ಕ್ಷಮೆ ಕೇಳ್ಬಿಡ್ತೀನಿ. ದಯವಿಟ್ಟು ಕಾಮೆಂಟ್ಸಲ್ಲಿ ಬೈಬೇಡಿ ನನಗೆ ಏನಿಷ್ಟು ಇಂಗ್ಲೀಷ್ ಮಾತಾಡ್ತೀನಿ ಅಂತ. ಇಲ್ಲ, ನಾನು ಕನ್ನಡದ ಹುಡುಗಿ, ಕನ್ನಡದಲ್ಲೇ ಜಾಸ್ತಿ ಮಾತಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಒಂದೊಂದ್ಸತಿ ಬಂದ್ಬಿಡತ್ತೆ ಅದು ಅಭ್ಯಾಸದಿಂದ, ಅದಕ್ಕೆ ಕ್ಷಮೆ ಇರಲಿ. ಆ್ಯಂಡ್ ಯಾ, ಏನಾದ್ರು ತಪ್ಪು ಹೇಳಿದ್ರೆ ಅಥವಾ ಯಾರಿಗಾರು ನೋವು ಮಾಡಿದರೆ ಸಾರಿ ಇವಾಗಲೇ. ಸೊ ವಿಶಿಂಗ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಕಾಂಟೆಂಟ್ ಇದು ಜರ್ನಿ ಆಲ್ಸೋ ದಿಸ್ ಇಯರ್. ಸೊ ಥ್ಯಾಂಕ್ಸ್, ಥ್ಯಾಂಕ್ಸ್ ಹಿತಾ. ಥ್ಯಾಂಕ್ ಯು, ಥ್ಯಾಂಕ್ಸ್ ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ. ಪ್ಲೆಷರ್. ಸೊ ದ್ಯಾಟ್ ವಾಸ್ ಇವತ್ತಿನ ಜಸ್ಟ್ ಕ್ಯೂರಿಯಸ್. ಐ ಹೋಪ್ ಹಿತಾ ಹೇಳಿದ ಒಂದಷ್ಟು ವಿಚಾರಗಳು ಇಟ್ ಹ್ಯಾಸ್ ಟಚ್ ಯುವರ್ ಲೈಫ್, ಟಚ್ ಆಗಿರ್ಬೋದು ಅಥವಾ ಕೆಲವು ಸತಿ ರಿಫ್ಲೆಕ್ಟ್ ಮಾಡ್ಕೊಳ್ಳೋಂಗೆ ಮುಂದಕ್ಕೆ ಅನ್ಸ್ಬೋದು. ಥರೋಲಿ ಕೊನೆವರೆಗೂ ನೋಡಿ ಎಂಜಾಯ್ ಮಾಡೋದಕ್ಕೆ ಥ್ಯಾಂಕ್ಸ್. ಡೂ ಕಮೆಂಟರ್ಸ್ ಇವತ್ತಿನ ಎಪಿಸೋಡ್ನ ಯಾವ ಭಾಗ ನಿಮಗೆ ತುಂಬ ಇಷ್ಟ ಆಯಿತು, ಡೂ ಲೆಟರ್ಸ್ ನೋ. ಆ್ಯಂಡ್ ನೆಕ್ಸ್ಟ್ ನಿಮ್ಮ ಕಡೆಯಿಂದ ಯಾರನ್ನ ಗೆಸ್ಟಾಗಿ ನೋಡೋಕ್ಕೆ ಇಷ್ಟಪಡ್ತೀರಾ ಪ್ಲೀಸ್ ಡೂ ಕಮೆಂಟ್. ಐ ಆಮ್ ವಾಚಿಂಗ್ ಆ್ಯಂಡ್ ಸ್ಟೇ ಕ್ಯೂರಿಯಸ್. ದಿಸ್ ಇಸ್ ಯುವರ್ ಆಪಿ ರಶ್ಮಿ ಸೈನಿಂಗ್ ಆಫ್ ಫ್ರಮ್ ಜಸ್ಟ್ ಕ್ಯೂರಿಯಸ್.